ನಮಸ್ಕಾರ. ಈ ಭಾರತೀಯ ಆಧ್ಯಾತ್ಮಿಕ ಪರಂಪರೆ ಮುಖ್ಯವಾಗಿ ಪ್ರಸ್ಥಾನತ್ರಯಗಳ ಮೇಲೆ ನಿಂತಿದೆ. ಅಂದರೆ ಮೂರು ತತ್ವಗ್ರಂಥಗಳು ನಮ್ಮ ಆಧ್ಯಾತ್ಮಿಕ ಪರಂಪರೆಯ ರೂಪುರೇಷೆಯನ್ನು ಅಡಿಪಾಯವನ್ನು ಸಿದ್ಧಿ ಮಾಡಿಕೊಟ್ಟಿವೆ. ಅದರಲ್ಲಿ ಬ್ರಹ್ಮಸೂತ್ರ, ಉಪನಿಷತ್ತುಗಳು ಮತ್ತು ಭಗವದ್ಗೀತೆ ಈ ಮೂರು ತತ್ವಗಳನ್ನು ಸ್ವಲ್ಪ ತಿಳಿದುಕೊಳ್ಳಲು ಪ್ರಾರಂಭಿಸ್ತಿದ್ದಾಗೆ, ಅದರಲ್ಲೂ ಭಗವದ್ಗೀತೆಯನ್ನು ನಾವು ತಿಳಿದುಕೊಳ್ಳಲು ಪ್ರಾರಂಭಿಸ್ತಿದ್ದಾಗೇ ನಮಗೆ ತ್ರಿಗುಣ ತತ್ವ ಅಂದರೆ ಸತ್ವ, ರಜಸ್ಸು ಮತ್ತು ತಮಸ್ಸುಗಳ ಬಗ್ಗೆ ತಿಳಿತಾ ಹೋಗುತ್ತೆ. ನಮಗೆ ಸಹಜವಾಗಿ ಗೊತ್ತಿರೋದೇನು, ಸತ್ವ ಅಂದರೆ ಪ್ಯೂರ್, ಸಾತ್ವಿಕವಾದದ್ದು, ಅಂದರೆ ಯಾವುದೇ ರೀತಿಯ ಕಲಬೆರಕೆ, ಅಹಂಕಾರದ ಕಲಬೆರಕೆ ಇಲ್ಲದ ಅಂಶ ಅಂತ. ರಜಸ್ಸು ಅಂದರೆ ಶಕ್ತಿಯುತವಾದದ್ದು. ರಜಸ್ಸು ಮತ್ತು ಸತ್ವದ ಜೊತೆ ತಮಸ್ಸು ಅನ್ನೋದು ಸೇರಿಕೊಂಡು ನಮ್ಮ ಎಲ್ಲ ಪ್ರಕ್ರಿಯೆಗಳಿಗೆ ಸಮಸ್ಯೆಯನ್ನು ಉಂಟು ಮಾಡ್ತಿರುತ್ತೆ ಅಂತ ತಿಳ್ಕೊಂಡಿರ್ತೇವೆ ಅಲ್ವಾ. ತಮಸ್ಸು ಅನ್ನೋದು ಕೆಳಮುಖವಾದ ಶಕ್ತಿ, ರಜಸ್ಸು ಅನ್ನೋದು ಜಗತ್ತಿನ ಚಟುವಟಿಕೆಗಳನ್ನು ನಡೆಸಲು ಬೇಕಾಗುವ ಹಾರಿಜಾಂಟಲ್ ಫೋರ್ಸ್ ಅಂದರೆ ವ್ಯಾಪ್ತಿಯ ಶಕ್ತಿ. ಸತ್ವ ಅಂದರೆ ಊರ್ಧ್ವಮುಖವಾದ ಶಕ್ತಿ, ನಮ್ಮನ್ನು ಒಂದು ಮೆಟೀರಿಯಲ್ ಭೌತಿಕ ವಸ್ತುಗಳನ್ನು ಪಡೆಯಲು ಪ್ರೇರೇಪಿಸಿದ ರಜಸ್ಸು ತನ್ನನ್ನೇ ತಾನು ತಮಸ್ಸಿನಲ್ಲಿ ತಲ್ಲೀನಗೊಳಿಸಿ, ಲೀನಗೊಳಿಸಿ, ಕರಗಿಸಿ ಆತ್ಮದ ಸಾಕ್ಷಾತ್ಕಾರವನ್ನು ದಕ್ಕಿಸಿಕೊಡುತ್ತೆ. ಅದಕ್ಕೆ ಮುಖ್ಯವಾಗಿ ನಮಗೆ ಜೀವನದಲ್ಲಿ ಬದುಕಲು ರಜಸ್ಸು ಮತ್ತು ಸತ್ವಗಳ ಮಿಶ್ರಣ ಬೇಕೇ ಬೇಕು. ತಮಸ್ಸು ಯಾಕಿದೆ ನಮಗೆ ಈ ಪ್ರಶ್ನೆ ಇರಬಹುದಲ್ವಾ. ಈಗ ತಮಸ್ಸು ಅಂದ್ರೇನು, ಬೆಳಗ್ಗೆ 11 ಗಂಟೆಗೆ ಹೇಳೋದು, ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ, ಅಸೂಯೆಗಳು, ದ್ವೇಷಗಳು, ಸೋಮಾರಿತನ, ಆಲಸ್ಯ, ಹೊಟ್ಟೆ ಕಿಚ್ಚು, ಇವೆಲ್ಲ ಯಾಕಿದೆ ಈ ಪರ್ಫೆಕ್ಟ್ ಜಗತ್ತಿನಲ್ಲಿ? ಇಂಪರ್ಫೆಕ್ಷನ್ಸ್ ಯಾಕಿವೆ? ಇಲ್ಲದಿದ್ದರೆ ಎಷ್ಟು ಚೆನ್ನಾಗಿರ್ಬೋದಿತ್ತಲ್ವ, ನನಗೆ ಸೋಮಾರಿತನ ಇಲ್ಲದಿದ್ದರೆ ಎಷ್ಟು ಚೆನ್ನಾಗಿ ನಾನು ಆ್ಯಕ್ಟಿವ್ ಆಗಿರ್ಬೋದಿತ್ತಲ್ಲ. ಕೇವಲ ರಜಸ್ಸು ಮತ್ತು ಸತ್ವ ಇದ್ದಿದ್ದರೆ, ರಜಸ್ಸು ಅಂದರೆ ಕೆಲಸಕ್ಕೆ ಬೇಕಾಗುವ, ವರ್ಕ್ಗೆ ಬೇಕಾಗುವ ದೈಹಿಕ ಶಕ್ತಿ ಮತ್ತು ಕ್ಷಮತೆಗಳು, ಸತ್ವ ಅಂದರೆ ಅಲ್ಲಿ ಡೈರೆಕ್ಷನ್, ಯಾವ ರೀತಿ ಕೆಲಸ ಮಾಡಬೇಕು, ಯಾವ ಅಂತರಂಗ ಶುದ್ಧಿಯ ಮನಸ್ಥಿತಿಯಿಂದ ಕೆಲಸ ಮಾಡಬೇಕು ಅನ್ನೋದು, ಸ್ವಾರ್ಥವನ್ನು ಮೀರಿ ಹೇಗೆ ಆ ಕೆಲಸದಲ್ಲಿ ಬದುಕಬೇಕು ಅನ್ನೋದು, ಆ ಡೈರೆಕ್ಷನ್ ಕೊಡೋದು ಸತ್ವ. ಭಗವದ್ಗೀತೆಯ ಸಾಂಕೇತಿಕ ಅರ್ಥವನ್ನು ಗ್ರಹಿಸ್ತಾ ಹೋದರೆ ಅರ್ಜುನ ಅಳತಿರೋದು, ದುಃಖ ಪಡ್ತಿರೋದೆಲ್ಲ ತಮಸ್ಸು. ಯಾಕೆ? ಅಹಂಕಾರದಿಂದ ಕೂಡಿದ ದುಃಖ ಅದು. ನನ್ನ ಚಿಕ್ಕಪ್ಪ, ನನ್ನ ದೊಡ್ಡಪ್ಪ, ನನ್ನ ಕಸಿನ್ಸು. ಆದರೆ ಕೃಷ್ಣ ಹೇಳ್ತಿರೋದೇನು, ನೀನು ಅಂತಿದೆಯಲ್ಲ ಅದು ರಿಲೇಟಿವ್, ಅವೆಲ್ಲ ಕಸಿನ್ಸ್ ಅಂತಿಲ್ಲ, ನನ್ನ ಕಸಿನ್ಸ್ ಅಂತಿದೆಯಾ. ಎಲ್ಲ ಯುದ್ಧದಲ್ಲೂ ಯಾರ್ದೋ ಕಸಿನ್ಸು, ಯಾರ್ದೋ ಅಪ್ಪ, ಯಾರ್ದೋ ತಮ್ಮ, ಯಾರ್ದೋ ಚಿಕ್ಕಪ್ಪ ಸತ್ತೇ ಸಾಯ್ತಾರೆ. ನೀನು ಅನ್ನುವ ಇನ್ವೆಸ್ಟ್ಮೆಂಟ್ ಇದೆಯಲ್ಲ ಅಲ್ಲಿ, ಅದು ಸಮಸ್ಯೆಯನ್ನು ಉಂಟು ಮಾಡ್ತಿದೆ. ಅಲ್ಲಿ ಕೃಷ್ಣ ಅರ್ಜುನನಿಗೆ ಸತ್ವದ ಕಡೆ ಹೊರಡು ಅಂತಿದ್ದಾನೆ. ಸಾತ್ವಿಕತೆ ಅಂದರೆ ನಪುಂಸಕತ್ವ ಅಲ್ಲ ಸ್ನೇಹಿತರೆ. ನಾವು ಒಂದೇನು ಗಮನಿಸಬೇಕು ಅಂದರೆ, ಸಾತ್ವಿಕತೆ ಅಂತ ಎಲ್ಲರೂ ಎಷ್ಟೊಂದು ಜನ ಮಾತಾಡೋದು ಕೇಳಿರ್ತೇವೆ. ಸಾತ್ವಿಕತೆ ಅಂದರೆ ಏನೂ ಓಜಸ್ಸಿಲ್ಲದೆ ನಿರ್ವೀರ್ಯವಾಗಿ ನಿತ್ರಾಣವಾಗಿ ಬದುಕೋದು ಅಂತ ಅಲ್ಲ. ಅದು ಸಾತ್ವಿಕತೆ ಅಲ್ಲ, ಅದು ತಮಸ್ಸಿನ ಮುಚ್ಚಿಕೊಂಡ ಸ್ಥಿತಿ ಅಷ್ಟೇ. ಅಂದರೆ ಹೊರಗಡೆ ಕಾಣಕ್ಕೆ ಮಾತ್ರ ಸಾತ್ವಿಕತೆ ಅನ್ನಿಸ್ತಿರುತ್ತೆ, ಅದು ಸಾತ್ವಿಕತೆ ಅಲ್ಲ. ಲೇಪನ ಕಾಣಿಸ್ತಿರ್ಬೋದು ಅಷ್ಟೇ, ಆದರೆ ಮೂಲದಲ್ಲಿ ಅದು ತಮಸ್ಸು, ಅಹಂಕಾರ ಅಷ್ಟೇ. ಭಗವದ್ಗೀತೆಯ ಮುಖ್ಯ ತತ್ವ ಅಡಗಿರೋದೆ ನಿನ್ನ ಕೆಲಸವನ್ನು ನೀನು ಮಾಡಬೇಕು, ಕೆಲಸವಿಲ್ಲದೆ ಆತ್ಮ ಸಾಕ್ಷಾತ್ಕಾರ ಇಲ್ಲ. ಅದಕ್ಕೆ ಯೋಗಸ್ಥ ಕುರುಕರ್ಮಾಣಿ ಸಂಘಂ ತ್ಯಕ್ತ್ವಾ ಧನಂಜಯ. ಕುರುಕರ್ಮಾಣಿ, ಕರ್ಮ ಅಂದರೆ ಕೆಲಸ. ಭಗವದ್ಗೀತೆಯ ಆಳವಾದ ಅರ್ಥದಲ್ಲಿ ಕರ್ಮ ಅಂದರೆ ಸ್ವಾರ್ಥರಹಿತ ಕೆಲಸ, ಅಪೇಕ್ಷೆಗಳನ್ನು ಮೀರಿದ ಕೆಲಸ, ಅದರಲ್ಲಿ ತೊಡಗಿಕೋ. ಕೊನೆಗೊಂದು ಹೇಳೋದು, ಮಾತೇ ಸಂಗೋಸ್ತ್ವ ಕರ್ಮಣಿ, ಅಕರ್ಮದ ಜೊತೆ ಸಂಘ ಬೇಡ, ಆಲಸ್ಯದ ಜೊತೆ ಸಂಘ ಬೇಡ. ಅರ್ಜುನ ಯುದ್ಧ ಬಿಟ್ಟು ಓಡೋಗ್ತೀಯಲ್ಲ, ಅದು ಸಾತ್ವಿಕತೆ ಅಲ್ಲ, ಸತ್ವ ಅಲ್ಲ. ಅಲ್ಲಿರೋದು ವಿಚಾರ ನಪುಂಸಕತ್ವ. ವಿಚಾರ ನಪುಂಸಕತ್ವ, ಯೋಚನೆಯನ್ನು ಮಾಡಲು ಎಲ್ಲಿ ನಮಗೆ ಸಾಧ್ಯವಿಲ್ಲವೋ ಅಲ್ಲಿ ವಿಚಾರ ನಪುಂಸಕತ್ವ ಬಂದು ಅಪ್ಪಳಿಸತ್ತೆ. ಅದು ಸತ್ವ ಅಲ್ಲ, ತಮಸ್ಸು. ಯಾಕೆ? ಅಹಂಕಾರದ ಬುನಾದಿಯ ಮೇಲೆ ನಿಂತಿದೆ ನಿನ್ನ ಮಮಕಾರ, ಶಾಂತಿ ಪ್ರೀತಿಯಲ್ಲ ಅದಲ್ಲ. ನಿನ್ನ ಕಸಿನ್ಸು ಅಂತ ಅವ್ರ ಬಗ್ಗೆ ನೀನು ದುಃಖ ಪಡ್ತಿದ್ಯಾ? ಅವ್ರಿಗೆ ಆ ದೃಷ್ಟಿಕೋನವೇ ಇಲ್ವಲ್ಲ ನಿನ್ನ ಬಗ್ಗೆ. ಏನೇನೆಲ್ಲ ಮಾಡಿದ್ದಾರೆ ದ್ರೌಪದಿಗೆ ಎಲ್ಲ ನೋಡಿದ್ಯಾ? ಅದರಿಂದ ತಮಸ್ಸಿನ ಕೊಟರೆಯನ್ನು ದಾಟಿ ನಾವು ರಜಸ್ಸನ್ನು ಉಪಯೋಗಿಸಿ ಸಾತ್ವಿಕತೆ ಕಡೆ ಎಲ್ಲ ವೃತ್ತಿ ಕ್ಷೇತ್ರದಲ್ಲೂ ನಡೆದುಕೋಬಹುದು. ಆದರೆ ಆ ಪ್ರಶ್ನೆ ಉಳಿದೇ ಉಳಿಯುತ್ತೆ, ತಮಸ್ ಯಾಕಿದೆ ಮತ್ತೆ? ಅದಕ್ಕೆ ಡಿ ವಿ ಜಿ ಅವರು ತಮ್ಮ ಜೀವನ ಧರ್ಮ ಯೋಗದಲ್ಲಿ ಅದ್ಭುತವಾಗಿ ಹೇಳ್ತಾ ಹೋಗ್ತಾರೆ. ಈ ಮೂರು ಗುಣಗಳಿವೆ ಅಲ್ಲ, ಆ ಮೂರು ಗುಣಗಳು ಯಾವುದರಿಂದ ಬಂದಿವೆ ಅದನ್ನು ಮೊದಲು ತಿಳ್ಕೋಣ. ಯಾವ ಗುಣ ಒಂದು
ಪದಾರ್ಥದಲ್ಲಿರುವುದರಿಂದ ಆ ಪದಾರ್ಥಕ್ಕೆ ಒಂದು ಪ್ರಾಯೋಜಿಕತೆಯೂ ಬೆಲೆಯೂ ಬರುತ್ತದೆಯೋ ಆ ಗುಣ ಬ್ರಹ್ಮಶಕ್ತಿಯದು. ಬ್ರಹ್ಮಶಕ್ತಿ ಅಂದರೆ ಸಿನಿಮಾದಲ್ಲಿ ಚಿತ್ರಗಳಲ್ಲಿ ನಾವು ನೋಡಿರೋ ಹಾಗೆ ಆಂಥ್ರೋಪೋಮಾರ್ಫಿಕ್ ಬ್ರಹ್ಮ ಅಲ್ಲ, ಅಂದರೆ ಮನುಷ್ಯ ರೂಪವಾದ ಬ್ರಹ್ಮ ಅಲ್ಲ. ಅದು ನಾವು ಸೂಕ್ಷ್ಮವಾಗಿ ಅರ್ಥೈಸಿಕೊಳ್ಳಕ್ಕೆ ಆಗದಿದ್ದಾಗ ಸ್ಥೂಲವಾಗಿ ಚಿತ್ರಿಸಿರ್ತಾರೆ ಅಷ್ಟೇ. ಅದನ್ನು ಹೇಳಬೇಕಲ್ಲ, ಇನ್ನೊಬ್ಬರಿಗೆ ಕಮ್ಯುನಿಕೇಟ್ ಮಾಡೋ ಸಲುವಾಗಿ ಮಾಡಿರ್ತಾರೆ. ಆದರೆ ನಿಜವಾದ ಬ್ರಹ್ಮ ಬ್ರಹ್ಮಶಕ್ತಿ ಅಂದರೆ ಎಸೆನ್ಸ್, ಎ ಪ್ಯೂರ್ ಎಸೆನ್ಸ್ ಇನ್ ಎವ್ರಿಥಿಂಗ್ ವಿಚ್ ಗೀವ್ಸ್ ಇಟ್ಸ್ ವ್ಯಾಲ್ಯೂ. ಅಂದರೆ ಈರುಳ್ಳಿ ಅಂತ ತಿಳ್ಕೊಂಡ್ರೆ ಈರುಳ್ಳಿಗೆ ಆ ವೇಪರ್ಸ್ ಟೇಸ್ಟ್ ಅದಿದೆಯಲ್ಲ, ಅದು ಈರುಳ್ಳಿಯಲ್ಲಿ ಬ್ರಹ್ಮಶಕ್ತಿ. ಅಂದರೆ ಅದಿಲ್ಲದಿದ್ದರೆ ಈರುಳ್ಳಿಗೆ ಅರ್ಥನೇ ಇರಲ್ಲ. ಈರುಳ್ಳಿ ಏನು ಇಲ್ಲದೆ ಬೆಂಡಾಗಿರೋ ಸೌತೆಕಾಯಿ ಥರ ಎಸೆನ್ಸೇ ಇಲ್ಲದಿದ್ದರೆ, ಫ್ಲೇವರೇ ಇಲ್ಲದಿದ್ದರೆ ಅದನ್ನು ಯಾರಾದರೂ ಹಾಕ್ಕೊಂಡು ಹಸಿ ಹಸಿ ತಿಂದರೆ ಮಜಾ ಬರುತ್ತಾ? ಇಲ್ಲ. ಟ್ಯಾಬ್ಲೆಟ್ಟು ಅಥವಾ ಮಾತ್ರೆ ಅದರಲ್ಲಿ ಔಷಧೀಯ ಗುಣ ಇದೆಯಲ್ಲ, ಅದು ಬ್ರಹ್ಮಶಕ್ತಿ. ಅಂದರೆ ಅದಿಲ್ಲದಿದ್ದರೆ ಆ ಭೌತಿಕ ವಸ್ತುವಿಗೆ ಯಾವ ಬೆಲೆಯೂ ಇರುವುದಿಲ್ಲವಲ್ಲ, ಅದು ಬ್ರಹ್ಮಶಕ್ತಿ. ದಟ್ ವಿಚ್ ಈಸ್ ಇಂಡಿಸ್ಪೆನ್ಸಿಬಲ್ ಇನ್ ಎವ್ರಿಥಿಂಗ್ ಈಸ್ ಬ್ರಹ್ಮಶಕ್ತಿ. ಪೆಟ್ರೋಲ್, ಅದರಲ್ಲಿರೋ ಬ್ರಹ್ಮಶಕ್ತಿ ಇಂಧನ ಶಕ್ತಿ, ಅಂದರೆ ಶಕ್ತಿಯನ್ನು ಉತ್ಪಾದಿಸಿ ಅದು ತನ್ನನ್ನೇ ತಾನು ಉರಿದುಕೊಂಡು ಶಕ್ತಿಯನ್ನು ಉತ್ಪಾದಿಸುತ್ತಲ್ಲ, ಅದು ಅದರ ಬ್ರಹ್ಮಶಕ್ತಿ. ಅದಿಲ್ಲ ಅಂದರೆ ಪೆಟ್ರೋಲ್ ಎಷ್ಟು ರೂಪಾಯಿ ಕೊಟ್ಟರೂ ತಗೊಳ್ಳಲ್ಲ ಅಲ್ವಾ? ಪೆಟ್ರೋಲ್ 10 ರೂಪಾಯಿಗೆ ಲೀಟರು, ಆದರೆ ಅದನ್ನು ನೀವು ಗಾಡಿಗೆ ತುಂಬಿಸಿದ್ರೆ ಉಪಯೋಗ ಆಗಲ್ಲ, ಉರಿಯಲ್ಲ ಅಂದರೆ ನಾವು ತಗೋತೀವ? ಇಲ್ಲ. ಯಾಕೆ? ಅದರ ಬ್ರಹ್ಮಶಕ್ತಿ ಅಂದರೆ ಎಸೆನ್ಸ್ ಆಸ್ಪೆಕ್ಟ್ ಆರ್ ಎಸೆನ್ಷಿಯಾಲಿಟಿ ಆಫ್ ದಟ್ ಪೆಟ್ರೋಲ್ ಈಸ್ ನಾಟ್ ದೇರ್. ಹಾಗೆ ಬ್ರಹ್ಮಶಕ್ತಿ ಮೂರೂ ಗುಣಗಳನ್ನು ಸೃಷ್ಟಿಸಿರುತ್ತೆ. ಮುಂದೆ ಅವ್ರು ಹೇಳೋದು, ಸತ್ವಗುಣದ ಜೊತೆಗೆ ರಾಜಸ ತಮಸಗಳು ಜಗತ್ಕಾರ್ಯಕ್ಕೆ ಬೇಕಾಗುತ್ತವೆ. ಸತ್ವಗುಣ ಹಿಂದೆ ಹೇಳಿದ ಹಾಗೆ ಸಾತ್ವಿಕತೆ, ಸಾತ್ವಿಕತಿಂ ಬಾಳ್ದವಂಗೆತ್ತಲಿಂ ಭಯವಿಹುದು ಅಂತ ಡಿ ವಿಜಿ ಅವರು ಕಗ್ಗದಲ್ಲಿ ಹೇಳಿದಾರಲ್ಲ, ಅದು ಅರ್ಜುನನಿಗೆ ಎಷ್ಟು ಸಮಂಜಸ ಆಗುತ್ತೆ ನೋಡಿ. ಅವನಿಗೆ ಸಾತ್ವಿಕತೆ ಇದ್ದಿದ್ರೆ ದುಃಖ ಆಗಬಾರ್ದಿತ್ತು, ಸಾವಿನ ಭಯ ಆಗಬಾರ್ದಿತ್ತು. ಅವನಿಗೆ ಅದಾಗ್ತಿದೆ ಅಂದರೆ ಹೀ ಈಸ್ ನಾಟ್ ಇನ್ ಸತ್ವ. ಅದಕ್ಕೆ ಡಿ ವಿಜಿ ಅವರು ಹೇಳ್ತಿರೋದು, ಸತ್ವಗುಣದ ಜೊತೆಗೆ ರಾಜಸ ತಾಮಸಗಳು ಜಗತ್ ಕಾರ್ಯಕ್ಕೆ ಬೇಕಾಗುತ್ತವೆ. ಇಲ್ಲಿ ನಮಗೆ ಪ್ರಶ್ನೆ ಬರುತ್ತೆ, ಹೌದು ರಜಶಕ್ತಿ ಬೇಕು. ಈಗ ಕೇವಲ ಸಾತ್ವಿಕತೆ ಅಂದರೆ ಕೃಷ್ಣ ಮಾತ್ರ ಇದ್ದಿದ್ರೆ ಯುದ್ಧ ಗೆಲ್ಲಕ್ಕಾಗ್ತಿತ್ತಾ? ಕೃಷ್ಣ ಯಾರನ್ನೋ ಕರ್ಕೊಂಬಂದು ಯುದ್ಧಕ್ಕೆ ಪ್ರೇರೇಪಣೆ ಕೊಟ್ಟು ಯುದ್ಧ ಮಾಡಿಸೇ ಮಾಡಿಸ್ತಿದ್ದ, ಅರ್ಜುನ ಇಲ್ಲಾರೆ ಇನ್ನೊಬ್ಬ. ಭೈರಪ್ಪನವರ ಪರ್ವದಲ್ಲಿ ಅದೊಂದು ಕಡೆ ಬರುತ್ತೆ ಸಹ, ಕೃಷ್ಣ ಏನು ಬಿಡೋನಲ್ಲ ಅರ್ಜುನ, ನೀನು ಯುದ್ಧಕ್ಕೆ ಬರೆದ ಹಾಗೆ ಯಾವುದೇ ಸ್ಟ್ರಾಟಜಿ ಮಾಡಿದ್ರು ದುರ್ಯೋಧನ, ಕೃಷ್ಣ ಮೇಕ್ ಶ್ಯೂರ್ ಅಟ್ಲೀಸ್ಟ್ ದ್ರೌಪದಿನ ಕರ್ಕೊಂಬಂದು ಯುದ್ಧ ಮಾಡಿಸಿ ಪಾಂಡವ್ರನ್ನ ಗೆಲ್ಲಿಸ್ತಾನೆ. ಆ ರೀತಿ ಅವನಿಗೆ ಕ್ಲಾರಿಟಿ ಇದೆ, ಅದು ಸಾತ್ವಿಕತೆ. ಸಾತ್ವಿಕತೆ ಮೀನ್ಸ್ ಕ್ಲಾರಿಟಿ ಫಸ್ಟು, ದ್ವಂದ್ವಗಳಲ್ಲ. ಅದರ ಜೊತೆ ರಜಶಕ್ತಿನೂ ಬೇಕು, ಅದು ಅರ್ಜುನ ಇದ್ದಾನೆ ಅರ್ಜುನನಿಗೆ ಕೊಡುವಂತಿದ್ದಾನೆ, ಇಲ್ಲ ಅಂದರೆ ಕೃಷ್ಣ ವಿಲ್ ಫೈಂಡ್ ಈಸ್ ವೇ, ಅವನ ದಾರಿಯನ್ನು ಅವನು ಕಂಡ್ಕೋತಾನೆ. ಹೌದು ರಜಸ್ ಬೇಕು ಸತ್ವ ಬೇಕು, ತಮಸ್ಸಾಕಿದೆ. ಡಿ ವಿ ಜಿಯವರು ಹೇಳೋದು, ತಾನು ಈ ವಿಷಮತೆಯನ್ನು ಇರಿಸಿದ್ದೇನೆ, ಶಕ್ತಿ ಇದ್ದರೆ ಮನುಷ್ಯನು ಅದನ್ನು ಮೀರಲಿ ಎಂಬುದು ಪ್ರಕೃತಿ ಮನುಷ್ಯನಿಗೆ ಕೊಡುವ ಸ್ಪರ್ಧಾ ಶಪಥ. ಎಂತ ಅದ್ಭುತವಾಗಿದೆ ನೋಡಿ ಪದ. ತಮಸ್ಸನ್ನು ಯಾಕಿಟ್ಟಿದೆ ಪ್ರಕೃತಿ ಅಂದರೆ, ನೋಡು ಅದಿದೆ, ನೀನು ಅದನ್ನು ದಾಟ್ತೀಯಾ? ಇಟ್ಸ್ ಎ ಚಾಲೆಂಜ್, ಸ್ಪರ್ಧಾ ಶಪಥ. ಅಂದರೆ ನಾವು ತಮಸ್ಸು ಮತ್ತು ಅದರ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳೋ ಜೊತೆಗೆ ಜಗತ್ತಲ್ಲಿ ಕೆಟ್ಟದೇ ಹಾಕಿದೆ, ವೈ ದೇರ್ ಇಸ್ ಎ ಇವಿಲ್ ಫೋರ್ಸ್, ಅಕಾಲಿಕ ಮೃತ್ಯುಗಳು, ದುಃಖ, ರಿಲೇಷನ್ಶಿಪ್ ಬ್ರೇಕಪ್ಗಳು, ಅನಾರೋಗ್ಯ, ಕೆಟ್ಟ ರೋಗಗಳು ಯಾಕಿವೆ, ಇವಿಲ್ ಅನ್ನೋದು ಯಾಕಿದೆ, ದುಃಖ ಅನ್ನೋದು ಯಾಕಿದೆ ಅನ್ನೋ ಪ್ರಶ್ನೆಯೂ ಇರುತ್ತಲ್ಲ, ಎರಡೂ ಸಹ ಡಿ ವಿ ಜಿಯವರ ಈ ಉತ್ತರದಲ್ಲಿ ಕ್ಲಾರಿಫಿಕೇಶನ್ ಪಡ್ಕೊಳತ್ವೆ. ಏನಂದರೆ ಅದನ್ನ ಇಟ್ಟಿದ್ದೀನಿ, ಪ್ರಕೃತಿ ಹೇಳ್ತಿರೋದು, ಎಕ್ಸಿಸ್ಟೆನ್ಸ್ ಹೇಳ್ತಿರೋದು, ಅಸ್ತಿತ್ವ ಹೇಳ್ತಿರೋದು, ಅದನ್ನು ಇಟ್ಟುಬಿಟ್ಟಿದ್ದೀನಿ, ನೀನು ಅದನ್ನು ದಾಟಲಿ ಅಂತ. ಒಂದು ಉದಾಹರಣೆ ಕೊಡಬೇಕಂದ್ರೆ ಹೈ ಜಂಪು, ಆ ಜಂಪಿಂಗ್ ಪೋಲ್ ಯಾಕಿದೆ ಅಂದರೆ ಅದನ್ನು ನೀ ದಾಟಿ ಸ್ಪರ್ಧೆಯಲ್ಲಿ ಗೆಲ್ಲು, ಅದಿಲ್ಲದೇ ನಿನಗೆ ಗೆಲುವಿಲ್ಲ. ಅದು ನಪುಂಸಕನ ಸನ್ಯಾಸ ಆಗತ್ತೆ. ಅದನ್ನು ಅರ್ಜುನ ಮಾಡಕ್ಕೆ ಹೊಂಟಿದ್ದಾನೆ, ಜೀವನ ಯುದ್ಧಕ್ಕೆ ಹೆದರಿ ಓಡೋಗ್ತಿದ್ದಾನೆ. ಓಡೋಗೋಗಿಲ್ಲ, ನಿನ್ನ ಮುಂದೆ ಇದೆಯಲ್ಲ ಸಮಸ್ಯೆ, ಅದು ಸಮಸ್ಯೆ ಅಲ್ಲ ಸವಾಲು. ಸವಾಲಿನಲ್ಲಿ ಪಾರಮಾರ್ಥಿಕ ಅನುಭೂತಿಯನ್ನು ಪಡ್ಕೋಬಹುದು. ನೀನು ಯಾವತ್ತೂ ಸ್ವಾರ್ಥವನ್ನು ಮೀರಿ ಪರಿಶ್ರಮವನ್ನು ಹಾಕ್ತೀಯೋ ಅವತ್ತು ಅಂತರಂಗ ಶುದ್ಧಿ ಆಗತ್ತೆ. ಅಂದರೆ
ತಮಸ್ಸು ಅನ್ನೋದಿರೋದು, ಕೆಳಮುಖವಾದ ಶಕ್ತಿ ಇರೋದು ನನಗೆ ಆಲಸ್ಯ, ನನ್ನಲ್ಲೂ ಇದೆ ಎಲ್ಲರಲ್ಲೂ ಇದೆ ಅಲ್ವಾ, ಆಲಸ್ಯ ಇರೋದು ಈ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿ. ಅದನ್ನು ನಾವು ಮೀರಲಿ, ಅದು ಅಹಂಕಾರ ಮಿಶ್ರಿತವಾದದ್ದು ಅನ್ನೋದು ತಿಳ್ಕೊಂಡು ಅದನ್ನು ಮೀರಲಿ. ಬೆಳಗ್ಗೆ 6 ಗಂಟೆಗೆ ಏಳಬೇಕು, ಓದಬೇಕು ಅಥವಾ ಆಫೀಸ್ಗೆ ಹೋಗಬೇಕು, ಕಷ್ಟಪಡಲೇಬೇಕು. ಯಾರಾದರೂ ಪರಿಶ್ರಮ ಹಾಕದೆ ಯಶಸ್ಸನ್ನು ಪಡೆದವರಿದ್ದಾರಾ? ಇಲ್ಲ. ಆದರೆ ಎಷ್ಟೋ ಜನಕ್ಕೆ ಪರಿಶ್ರಮ ಹಾಕೋಕ್ಕೆ ಆಲಸ್ಯ ಅಲ್ವಾ. ಆಲಸ್ಯವನ್ನು ಮೀರು. ಯಾಕೆ ಎಷ್ಟೋ ಜನಕ್ಕೆ ಆಲಸ್ಯವನ್ನು ಮೀರೋಕ್ಕಾಗಲ್ಲ? ಅವರು ಸಾಮಾನ್ಯವಾಗೇ ಇದ್ದು ಅರ್ಥಹೀನವಾಗಿ ಹುಟ್ಟಿ ಅರ್ಥಹೀನವಾಗಿ ಸಾಮಾಜಿಕ ಕಟ್ಟಳೆಗಳನ್ನು ಪಾಲಿಸಿ ಏನೂ ಸಾಧನೆಯನ್ನು ಮಾಡದೆ ಸುಮ್ಮನೆ ಹೊರಟು ಬಿಡ್ತಾರೆ. ಹಂಗಾಗಬೇಡ, ಡಿ ವಿ ಜಿ ಥರ ಆಗು, ಕೃಷ್ಣನ್ ಥರ ಆಗು, ವಿವೇಕಾನಂದನ ಥರ ಆಗು, ಕೋಬಿ ಬ್ರ್ಯಾಂಡ್ ಥರ ಆಗು, ತೆಂಡೂಲ್ಕರ್ ಥರ, ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕಂದ್ರೆ ಆಲಸ್ಯ ಅಥವಾ ತಮಸ್ಸು ಅಥವಾ ಯಾವುದೇ ಕೆಳಮುಖವಾದ ಅಹಂಕಾರ ಮಿಶ್ರಿತ ಅಂಶವನ್ನು ನೀನು ಮೀರಬೇಕು ಅನ್ನುವುದು ಪ್ರಕೃತಿ ಕೊಡುತ್ತಿರುವ ಸ್ಪರ್ಧಾ ಶಪಥ. ಮುಂದೆ ನಮ್ಗೆ ಯಾವತ್ತಾದರೂ ಕೆಟ್ಟ ದುಃಖ ಅಥವಾ ಬೇಸರ ಆದಾಗ ಈ ಪದವನ್ನು ನೆನೆಸ್ಕೊಂಡ್ರೆ ನಮಗೆ ಅದು ಯಾಕಿದೆ ಅನ್ನೋದು ಗೊತ್ತಾಗುತ್ತೆ. ಯಾಕೆ ಹಿಂಗಾಗ್ತಿದೆ, ಯಾಕೋ ಹಿಂಗಾಗ್ತಿದೆಯಲ್ಲಪ್ಪ, ಅಯ್ಯೋ ಏನೋ ಒಂಥರ ಆಗ್ತಿದೆ. ಏನಿಲ್ಲ, ಅದು ಅಸ್ತಿತ್ವ ಕೊಡುತ್ತಿರುವ ಸ್ಪರ್ಧಾ ಶಪಥ. ಇಟ್ಸ್ ಎ ಚಾಲೆಂಜ್ ಫೋರ್ಜ್ಡ್ ಬೈ ಎಕ್ಸಿಸ್ಟೆನ್ಸ್ ಆನ್ ಟು ಯು. ಅದಕ್ಕೆ ತಮಸ್ಸು ಅನ್ನೋದು ಇರುತ್ತೆ, ಅದನ್ನು ದಾಟಬೇಕು. ರಜಸ್ಸನ್ನು ಉಪಯೋಗಿಸ್ಕೊಂಡು ತಮಸ್ಸನ್ನು ದಾಟು. ತಮಸ್ಸು ಅಂದರೆ ಮಾಯೆ, ಇಲ್ಯೂಷನ್. ಕೇವಲ ಇಲ್ಯೂಷನ್ ಅಂತೂ ಅಂದ್ಕೊಳ್ಳೋಕ್ಕಾಗಲ್ಲ. ಮಾಯೆ ಅಂದರೆ ಶಂಕರಾಚಾರ್ಯರು ಹೇಳಿದ ಹಾಗೆ ಈ ಜಗತ್ತು ಒಂದು ಮಾಯೆ. ಏನಪ್ಪ ಮಾಯೆ ಅಂದರೆ ನನ್ನ ಮುಂದೆ ಕಾಣಿಸ್ತಿದೆಯಲ್ಲ, ಇಲ್ಲೊಂದು ಫ್ಲ್ಯಾಶ್ ಲೈಟ್ ಆನ್ ಆಗಿದೆ, ರೆಕಾರ್ಡರ್ ಆನ್ ಆಗಿದೆ, ಮೈಕ್ ಇದೆಯಲ್ಲ, ಇದಿಲ್ವಾ? ಇದೆ. ಆದರೆ ಅದರಿಂದ ನೀನು ಕಂಪೆಲ್ ಆಗಿಬಿಡಬೇಡ, ಆವಾಗ ಅದು ತಮಸ್ಸಾಗತ್ತೆ. ಇಫ್ ಇಟ್ಸ್ ಕಾಸ್ಟ್ ಇಟ್ಸ್ ಸ್ಪೆಲ್ ಆನ್ ಯು, ಅಂದರೆ ಅದರ ಹ್ಯಾಂಗ್ ಓವರ್ ನಿನ್ನ ಮೇಲೆ ಹೆಚ್ಚಾದಾಗ ನಿನಗೆ ಮಾಯೆ ಆಗತ್ತೆ. ಅಂದರೆ ಮಾಯೆ ಅಂದರೆ ಕೇವಲ ಇಲ್ಯೂಷನ್ ಅಂತಲ್ಲ, ನೀನು ಅಂದುಕೊಳ್ಳೋ ಅಷ್ಟು ನಿಜ ಅದಲ್ಲ. ಎಲ್ಲವನ್ನೂ ಮೀರಿದ ಸತ್ಯ ಅದ್ವೈತ. ನಿನ್ನ ಅಹಂಕಾರ ದ್ವೈತವನ್ನು ಸೃಷ್ಟಿಸಿ ನಿನ್ನ ಮುಂದೆ ಕುಣಿಯೋ ಹಾಗೆ ಮಾಡ್ತಿದೆ. ಅದನ್ನು ಮೀರು. ಯಾವುದೋ ಮುಖ್ಯವಾದ ಕೆಲಸಕ್ಕೆ ಹೋಗ್ತಿರ್ತೀವಿ, ಎಕ್ಸಾಮು, ಪಾರ್ಟ್ನರ್ ಮೀಟ್ ಮಾಡೋದು, ಬಿಸ್ನೆಸ್ ಪಾರ್ಟ್ನರ್ ಜೊತೆ ಏನೋ ಮೀಟಿಂಗ್, ಏನೋ ಒಂದು ಇರುತ್ತಲ್ಲ, ಆವಾಗ ಯಾರೋ ಸ್ಲೋ ಆಗಿ ಮುಂದೆ ಹೋಗ್ತಿರ್ತಾರೆ, ಅವ್ರಿಗೊಂದು 20 ಸಲ ಹಾರ್ನ್ ಮಾಡಿ ದಾಟಿ ಅವ್ರ ಜೊತೆ ಜಗಳ ಆಡಿ 15 ನಿಮಿಷ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗೋದು ಮಾಯೆ. ಯಾಕೆ? ಸ್ವಲ್ಪ ನೋಡಬೇಕು, ಗೊತ್ತಾಗತ್ತೆ ಅವ್ರು ಮುಂದೆ ಹೋಗ್ತಾರೋ ಅಥವಾ ಸ್ಲೋ ಆಗಿ ಹೋಗ್ತಾರೋ ಅಂತ. ಟೈಮ್ ನೋಡಿಬಿಟ್ಟು ಓವರ್ಟೇಕ್ ಮಾಡ್ಬೇಕು. ಇಲ್ಲ ಅಂದರೆ ಏನು, ಜೀವ ಅಂತೂ ಹೋಗಲ್ಲ. 2 ನಿಮಿಷ ಲೇಟ್ ಹೋಗ್ಬೋದು ಅಥವಾ 30 ಸೆಕೆಂಡ್ ಲೇಟ್ ಹೋಗ್ಬೋದು, ಸ್ವಲ್ಪ ಹೊತ್ತು ಅವ್ರ ಹಿಂದೆನೇ ಹೋದರೂ ಏನಾಗಲ್ಲ. ಅದು ವಸ್ತುಸ್ಥಿತಿ ಅಲ್ವಾ? ಆದರೆ ಅದನ್ನು ನಾವು ಯಾವಾಗ ಎಕ್ಸ್ಟ್ರಾಪೊಲೇಟ್ ಮಾಡ್ತೇವೋ, ಅಂದರೆ ಸಂದರ್ಭ ಇರುವ ಸಾಂದ್ರತೆಗಿಂತ ಹೆಚ್ಚಾದ ಸಾಂದ್ರತೆಯನ್ನು ಅದಕ್ಕೆ ಕೊಡ್ತೇವೋ, ಅದು ಮಾಯೆ ಆಗ್ಬಿಡುತ್ತೆ. ಯಾಕೆ? ನಮ್ಮ ಮನಸ್ಸು ಕ್ಷೋಭೆಗೆ ಒಳಗಾಗತ್ತೆ, ಕ್ಲೇಶಕ್ಕೊಳಗಾಗತ್ತೆ. ಅದಕ್ಕೆ ಡಿ ವಿ ಜಿ ಹೇಳ್ತಿರೋದು, ಆ ಅಹಂಕಾರ ಎನ್ನುವ ಮಾಯೆಯನ್ನು ನೀನು ಮೀರಬೇಕು. ಅದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ಹ್ಯಾಂಗ್ ಓವರ್. ಹ್ಯಾಂಗ್ ಓವರ್ ಅಂದರೆ ಏನು? ಮದ್ಯ ತೊಗೊಂಡಿರ್ತೀವಿ, ಬೀರೋ, ವೈನೋ, ವಿಸ್ಕಿನೋ ತೊಗೊಂಡಾಗ ನಮಗೆ ಯಾವುದೇ ವಸ್ತು ಮತ್ತು ಸಂದರ್ಭಗಳು ಅವುಗಳ ಸ್ವರೂಪದಲ್ಲಿ ಕಾಣದೆ ವ್ಯತಿರಿಕ್ತವಾಗಿ ಕಾಣುತ್ತಿರುತ್ತವೆ, ಡಿಸ್ಟಾರ್ಟೆಡ್ ಆಗಿ ಕಾಣುತ್ತಿರುತ್ತವೆ ಅಲ್ವಾ? ಅದು ಮಾಯೆ. ಮದ್ಯದ ಮತ್ತಲ್ಲಿದ್ದಾಗ ನನ್ನ ಫ್ರೆಂಡೇ ಯಾರೋ ಎನಿಮಿ ಥರ ಕಾಣಿಸ್ಬೋದು, ಅವ್ರ ಜೊತೆ ಜಗಳ ಆಡಬೇಕನ್ನಿಸ್ಬೋದು. ಯಾಕೆ? ದಟ್ ಈಸ್ ಹ್ಯಾಂಗ್ ಓವರ್. ನಮ್ಮ ವೈಯಕ್ತಿಕ ಜೀವನದಲ್ಲೂ ಅಹಂಕಾರ ಎನ್ನುವ ಮದ್ಯವನ್ನು, ವಿಸ್ಕಿನ ಕುಡಿದ್ಬಿಟ್ಟಿದ್ದೀವಿ, ಕುಡಿತಾನೇ ಇದ್ದೀವಿ. ಅದರಿಂದ ಫಸ್ಟ್ ಏನು ಮಾಡಬೇಕು? ಡಿ ಅಡಿಕ್ಷನ್ ಮಾಡ್ಕೋಬೇಕು. ಡಿ ಅಡಿಕ್ಷನ್ ಟು ಈಗೋ ಈಸ್ ಸಾಧನ. ಅಹಂಕಾರ ಎನ್ನುವ ಮದ್ಯ ನಮ್ಮ ಮನಸ್ಸಿಗೆ ಹೋಗಿ ಇರುವ ಪರಿಸ್ಥಿತಿಯನ್ನು ಡಿಸ್ಟಾರ್ಟ್ ಮಾಡ್ತಾ ಹೋಗ್ತಿರುತ್ತೆ. ಅದಕ್ಕೇ ಯಾರೋ ರೋಡ್ ನಿಧಾನ ಕ್ರಾಸ್ ಮಾಡ್ತಿದ್ರೆ ನಮಗೆ ಅತಿಯಾಗಿ ಸಿಟ್ಟು ಬರುತ್ತೆ, ಕೆಟ್ಟ ಕೆಟ್ಟ ಮಾತು ಬೈಕೋಬೇಕನ್ಸುತ್ತೆ. ಆವಾಗ ಸ್ನೇಹಿತರೆ ಆಂಗ್ಸೈಟಿ ಅಂದರೆ ಮನಸ್ಸಿನ ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ. ಯಾಕೆ? ನಾನು ಮತ್ತು ಒಂದು ಪರಿಸ್ಥಿತಿ, ಅಥವಾ ಈಗ ಕಂಪ್ನಿ ಕೆಲಸ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂದರೂ ಮಾಡ್ತಿರ್ತೀನಿ. ಯಾಕೆ? ಅಲ್ಲಿ ನಾನು ಮತ್ತು ಕಂಪ್ನಿ ಬೇರೆ ಬೇರೆ ಅಂತ ಭಾವಿಸ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ತಮಸ್ಸು ಹೆಚ್ಚಾಗಿದೆ, ಅಹಂಕಾರ ಎನ್ನುವ ತಮಸ್ಸು ಹೆಚ್ಚಾಗಿದೆ. ತಮಸ್ಸನ್ನು ಮೀರಿ ರಜಸ್ಸನ್ನು ಉಪಯೋಗಿಸ್ಕೊಂಡು ಸಾತ್ವಿಕತೆಯಲ್ಲಿ ನೆಲೆ ನಿಲ್ಲಬೇಕು ನಾವು. ನಾನು ಮತ್ತು ಕಂಪನಿ ಬೇರೆ ಬೇರೆ ಅನ್ನುವುದು ಮಾಯೆ ಆದರೆ ನಾನು ಕಂಪನಿಯ ಒಂದು ಅವಿಭಾಜ್ಯ ಅಂಗ, ಸಮುದ್ರದಲ್ಲಿರುವ ಎಷ್ಟೋ ಹನಿಗಳ ಹಾಗೆ ನಾನು ಒಂದು ಈ ಕಂಪನಿಯಲ್ಲಿರುವ ಹನಿ ಅನ್ನುವುದು ತಿಳಿದಾಗ ಮಾಯೆಯ ಮುಸುಕು ಸರಿದುಕೊಳ್ಳುತ್ತೆ, ತಮಸ್ಸು ಸರಿಯತ್ತೆ, ಆಗ ಕೆಲಸ ಮಾಡಲು ಆಸಕ್ತಿ ಬರುತ್ತೆ, ಅದು ರಜಸ್ಸು. ಅದರಿಂದ ಬರೋ ರಿಸಲ್ಟ್ ಬಹುತೇಕವಾಗಿ ಪಾಸಿಟಿವ್ ಆಗಿರುತ್ತೆ. ಆದರೆ ಅದಕ್ಕೂ ಅಂಟ್ಕೊಳ್ಳದೆ ಇರೋದು ಸತ್ವ, ಅದು ನಮಗೆ ಮತ್ತೆಚ್ಚು ಪರಿಶ್ರಮವನ್ನು ಹಾಕಲು ಪ್ರೇರೇಪಿಸುತ್ತೆ. ಇಷ್ಟೇ ಅಲ್ವಾ ಸ್ನೇಹಿತರೆ, ಅದ್ವೈತವನ್ನು ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೋಬೇಕಂದ್ರೆ ಅಹಂಕಾರ ಎನ್ನುವ ತಮಸ್ಸನ್ನು ನಾವು ದಾಟಬೇಕು. ಅದು ವಸ್ತುಸ್ಥಿತಿಯಲ್ಲಿ ಇದ್ದೇ ಇದೆ, ಚಾಲೆಂಜ್ ಅದು.
ಅದನ್ನು ದಾಟುವುದು ಸಾಧನೆಯಾಗುತ್ತೆ. ಎಷ್ಟೋ ಜನಕ್ಕೆ ಸಾಧ್ಯವಾಗಲ್ಲ, ನಮ್ಮಂಥವ್ರಿಗೆ ಸಾಧ್ಯವಾದವರು ಸಾಧಕರಾಗಿರ್ತಾರೆ. ನೋಡಿ ಅದನ್ನು ಡಿ ವಿ ಜಿಯವರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ವಸ್ತುಸ್ಥಿತಿಯನ್ನು ಬೇರೆ ಮಾಡಿ ಅಥವಾ ಮರೆಮಾಚಿ ನಮ್ಮ ಮನಸ್ಸಿಗೆ ಬರುವ ಪ್ರತೀತಿ ಮಾಯೆ. ವಸ್ತುಸ್ಥಿತಿ ಆ ಸಂದರ್ಭ ಇದೆಯಲ್ಲ, ಇನ್ ಆ್ಯಕ್ಚುಯಾಲಿಟಿ, ಅದನ್ನು ಬೇರೆ ಮಾಡಿ ಅಥವಾ ಮರೆಮಾಚಿ. ರಾತ್ರಿ ಹೊತ್ತು ಹೋಗ್ತಾ ಇರ್ತೀವಿ, ಏನೋ ಕಾಣಿಸುತ್ತೆ, ಓ ಕರಡಿನೋ ಸಿಂಹನೋ ನಮಗೆ ಕಾಯ್ತಿದೆ ಅಂತ ಹೆದರ್ಕೊಂಡು ಅಡ್ಕೊಂಡು ಕೂತ್ಕೋತೀವಿ. ಬೆಳಗಾಗತ್ತೆ, ಆವಾಗ ಗೊತ್ತಾಗತ್ತೆ ಅದು ಬಂಡೆ ಆಗಿತ್ತು ಅಂತ. ಯಾಕೆ? ಅದು ವಸ್ತುಸ್ಥಿತಿಯನ್ನು ಮರೆಮಾಚಿತ್ತು. ಯಾವುದು ಮರೆಮಾಚಿತ್ತು? ಹೊರಗಿನ ಜಗತ್ತಿನ ಕತ್ತಲು ಅಂಧಕಾರ ಮರೆಮಾಚಿತ್ತು. ಅದು ಹೊರಗಿನ ಜಗತ್ತಿನ ಅಂಧಕಾರ ಮಟ್ಟಕ್ಕೆ ನಿಜ ಆದರೆ ನಮ್ಮ ಒಳಗಿನ ಅಂಧಕಾರ ಎಷ್ಟೋ ವಸ್ತುಸ್ಥಿತಿಗಳನ್ನು ಸಂದರ್ಭಗಳನ್ನು ಮರೆಮಾಚಿ ಬಿಡುತ್ತವೆ, ಅಥವಾ ಡಿ ವಿ ಜಿಯವರು ಹೇಳೋ ಹಾಗೆ ಬೇರೆ ರೀತಿ ಕಾಣುವ ಹಾಗೆ ಮಾಡುತ್ತವೆ. ಅದಕ್ಕೇ ಬಂಡೆ ಸಹ ಅಲ್ಲಿ ಕತ್ತಲಲ್ಲಿ ನಮಗೆ ಹೆದರಿಸ್ತು ಕರಡಿ ಥರ. ಹಾಗೆ ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ ಬಂತು ಕಂಪ್ನಿಯಲ್ಲಿ, ಒಂದು ಕಾಲು ಅಂತಿದ್ದಂಗೆ ನಮಗೆ ಈ ಕಂಪ್ನಿ ಯಾಕೋ ಬೋರ್ ಬಂತಪ್ಪ, ನನ್ನ ಕೆಲಸ ಬೋರ್ ಬಂತಪ್ಪ. ಯಾಕೆ ಹಂಗೆ ಬಂತು? ಮಾಯೆ ಹೆಚ್ಚಾಗಿದೆ. ನೀನು ಕಂಪ್ನಿಲಿ ಕೆಲಸ ಮಾಡ್ತಿರೋದು ವೀಕೆಂಡ್ ಸಲುವಾಗಿ, ಅವ್ರು ಕೊಡೋ ಸೊಡೆಕ್ಸೋ ಕೂಪನ್ ಸಲುವಾಗಿ, ಅಥವಾ ಕರ್ಕೊಂಡು ಹೋಗೋ ರೆಸಾರ್ಟ್ ಸಲುವಾಗಿ. ಅದರಿಂದ ವೃತ್ತಿಯಲ್ಲಿ ಸಾಧನೆ ಮಾಡೋಕ್ಕಾಗಲ್ಲ, ಆಧ್ಯಾತ್ಮಿಕ ನೆಮ್ಮದಿನೂ ಸಿಗಲ್ಲ. ಮಾಯೆ ಎಂದರೆ ಡಿ ವಿ ಜಿಯವರು ಹೇಳ್ತಿರೋದು, ಒಂದು ಡೆಫಿನಿಷನ್ ಕೊಡ್ತಾರೆ, ಬುದ್ಧಿಯ ಕಣ್ಣಿನಲ್ಲಿ ನೈಜವಾಗಿರುವ ಅವಿದ್ಯಾದೋಷವನ್ನು ಪರಿಣಾಮಕ್ಕೆ ತರುವ ಜಗದ್ ಭ್ರಮಣ ಶಕ್ತಿ ಅದು. ಬುದ್ಧಿಯಿಂದ ಯೋಚನೆ ಮಾಡಿದ್ರೆ ನಮಗೂ ಗೊತ್ತು ಕಂಪ್ನಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ನಾನು ಅಂತ. ಗೋಲಿ ಹೊಡಿತಿದ್ದೀನಿ, ಸುಮ್ಮನೆ ಸೈನಿನ ಕೂತ್ಕೋತಿದ್ದೀನಿ, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಿದ್ದೀನಿ ಅನ್ನೋದು ಗೊತ್ತು. ಬುದ್ಧಿಯ ಕಣ್ಣಿನಲ್ಲಿ ನಾವು ಯೋಚನೆ ಮಾಡಿದರೆ ಅದು ನೈಜ ಪರಿಸ್ಥಿತಿ, ಅದೇ ವಸ್ತುಸ್ಥಿತಿ. ನನಗೆ ಹಾರ್ಡ್ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋದು ವಸ್ತುಸ್ಥಿತಿ. ಕಂಪ್ನಿ ಕೆಡ್ದಾಗಿಲ್ಲ, ನನಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ. ಯಾಕೆ? ನಿನಗೆ ನಿಜವಾಗ್ಲೂ ಹಾರ್ಡ್ ವರ್ಕ್ ಮಾಡೋಕ್ಕಾಗತ್ತೆ ಅಂದರೆ ಬಿಟ್ಟು ಹೋಗು, ಆ ಕಂಪ್ನಿ ಚೆನ್ನಾಗಿಲ್ಲ ಅಂದರೆ ಇನ್ನೊಂದು ಯಾವುದೋ ಕಂಪ್ನಿ ತೊಗೊಳತ್ತೆ, 100 ಕಂಪ್ನಿ ಕಾಯ್ತಿರುತ್ತೆ ಕಷ್ಟಪಟ್ಟು ಕೆಲಸ ಮಾಡೋರನ್ನು ತೊಗೊಳಕ್ಕೆ ಅಲ್ವಾ. ಅದನ್ನು ನಾವು ಬುದ್ಧಿಯಿಂದ ಯೋಚನೆ ಮಾಡಿದ್ರೆ ಗೊತ್ತಾಗತ್ತೆ. ಆದರೆ ಅದನ್ನು ಮಾಡದೆ ಅವಿದ್ಯಾದೋಷವನ್ನು ಪರಿಣಾಮಕ್ಕೆ ತರುವ ಜಗದ್ ಭ್ರಮಣ ಶಕ್ತಿ ಭ್ರಮೆ, ಅಹಂಕಾರ ಎನ್ನುವ ಭ್ರಮೆ ಮಾಯೆ ಅಷ್ಟೇ. ನಾನು ಮತ್ತು ಜಗತ್ತು ಬೇರೆ ಎನ್ನುವ ಭ್ರಮೆ ಇದೆಯಲ್ಲ, ಅದು ಮಾಯೆ. ಅದು ನಮ್ಮ ಎಲ್ಲ ದುಃಖಕ್ಕೂ ಕಾರಣವಾಗುತ್ತೆ. ನನಗೆ ಮಂಡಿ ನೋವು, ಅಯ್ಯೋ ಹಿಂಗೆ ಯಾಕಾಗ್ತಿದೆ, ನಾನೇನು ತಪ್ಪು ಮಾಡಿದೆ ಅನ್ನಿಸ್ತಿದ್ರೆ ಒಂದ್ಸಲ ಯಾವುದಾದ್ರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ನಡ್ಕೊಂಡು ಬಂದರೆ ಗೊತ್ತಾಗತ್ತೆ ಏನೂ ತಪ್ಪು ಮಾಡದಿದ್ರು ಬರುವುದಿಂದೆತ್ತಣಿನೋ ಬೇಡದ ಪ್ರಾರಬ್ಧ ಅಂತ ಡಿ ವಿ ಜಿಯವರು ಹೇಳಿದಾಗೆ ಇಲ್ಲಿಂದನೋ ಯಾವುದೋ ಕಾರಣಕ್ಕೆ ಏನೋ ಆಗಿರುತ್ತೆ, ಏನೋ ತಲೆ ಮೇಲೆ ಬಿದ್ದಿರುತ್ತೆ, ಏನೋ ಕಾಲ ಮೇಲೆ ಬಿದ್ದಿರುತ್ತೆ, ಯಾರೋ ಹೊಡ್ಕೊಂಡೋಗಿರ್ತಾರೆ. ಇಷ್ಟಿಷ್ಟೆಲ್ಲ ಕಷ್ಟಗಳನ್ನು ನಾವು ನೋಡಿದಾಗ ನಾನೊಬ್ಬನೇ ಅಲ್ಲ, ನಾನೊಬ್ಬಳೇ ಅಲ್ಲ, ಈ ಜಗತ್ತಿನಲ್ಲಿ ನನಗಿಂತ 100 ಪಟ್ಟು ನೋವಿರೋರು ಎಷ್ಟೋ ಇದ್ದಾರೆ ಅಂತ ಗೊತ್ತಾದಾಗ ಆ ಭ್ರಮೆಯ ಮುಸುಕು ಕಿತ್ಕೊಂಡೋಗತ್ತೆ. ಭ್ರಮೆ ಅನ್ನೋದು ಅಂತರಂಗ ಅನ್ನುವ ಕನ್ನಡಿ ಮೇಲೆ ಕೂತಿರುವ ಧೂಳು. ಅದನ್ನು ಒರೆಸಿದಾಗ ನಿಜವಾದ ಚಿತ್ರಣ ನಮಗೆ ಕಾಣಿಸುತ್ತಲ್ಲ, ಅದು ಆಧ್ಯಾತ್ಮಿಕ ಔನ್ನತ್ಯವನ್ನು ನಮಗೆ ದಕ್ಕಿಸಿಕೊಡುತ್ತೆ. ಅವಿದ್ಯಾ ನಿವಾರಣೆ ಸಾಧ್ಯವಾಗುವುದು ಸಮಕ್ಷತಾಭ್ಯಾಸದ ಮೂಲಕ. ಅವಿದ್ಯೆ ಇದೆಯಲ್ಲ, ನಾನು ಜಗತ್ತಿನ ಮೇಲೆ ಸೇಡ್ ತಿಳ್ಸ್ಕೋಬೇಕು, ಅಚೀವ್ ಯಾಕೆ ಮಾಡಬೇಕು, ನನ್ನನ್ನು ಯಾರೂ ಗಮನಿಸ್ತಿಲ್ಲ, ನಾನು ಒಂದಿನ ಮಾಡಿ ತೋರಿಸ್ತೀನಿ. ಜಿಡ್ಡು ಕೃಷ್ಣಮೂರ್ತಿ ಹೇಳಿದಾಗೆ ಎವ್ರಿ ಈಗೋ ಬೇಸ್ಡ್ ಅಚೀವ್ಮೆಂಟ್ ಮೈಂಡ್ ಸೆಟ್ ಹ್ಯಾಸ್ ಎ ರಿವೆಂಜ್ ಹಿಡನ್ ಇನ್ ಇಟ್, ಒಂದು ದ್ವೇಷ ವೆಂಜಿಯನ್ಸ್ ಅಂತಾರಲ್ಲ, ಅದನ್ನು ಅಡಗಿಸ್ಕೊಂಡ್ಬಿಟ್ಟಿದೆ. ಅದು ಬೇಡ, ಅದನ್ನು ದಾಟಬೇಕು. ಸಾಧನೆ ಮಾಡೋದು ಅಂದರೆ 4 ಜನಕ್ಕೆ ಉಪಯೋಗ ಆಗೋದು ಮಾಡಿದ್ರೆ ನಿನಗೆ ಈಗಿನ ಕಾಲದಲ್ಲಿ ಲೌಕಿಕ ಮತ್ತು ಅಲೌಕಿಕ ಎರಡೂ ರೀತಿಯ ಪ್ರಗತಿ ಸಾಧಿಸ್ಬೋದಲ್ಲ. ಅಷ್ಟು ಮಾಡು ಸಾಕು, ನೀನು ಯಾರಿಗೇನು ಪ್ರೂವ್ ಮಾಡಬೇಕಾಗಿಲ್ಲ, ಜಗತ್ತಿನ ಯಾವುದೋ ಸಮಸ್ಯೆಗೆ ಪರಿಹಾರವನ್ನು ದೊರಕಿಸಿಕೊಡು, ನಂತರ ಅದು ಇನ್ನೂ ಹೆಚ್ಚು ಜನಕ್ಕೆ ಮುಟ್ಟುವಂತೆ ಮಾಡು. ಯು ವಿಲ್ ಬಿ ಲಿವಿಂಗ್ ಎ ಗುಡ್ ಲೈಫ್ ಅಷ್ಟೇ. ಅವಿದ್ಯಾ ನಿವಾರಣೆ, ಯಾಕೋ ನನಗೆ ಒಳ್ಳೆಯ ದಿನ ಇಲ್ಲ, ಯಾವುದು ಒಳ್ಳೆಯ ದಿನ ಅಲ್ಲ, ಯಾವುದು ಕೆಟ್ಟ ದಿನ ಅಲ್ಲ, ಇಂದಿನ ದಿನವೇ ಶುಭ ದಿನವು ಅಂತ ಪುರಂದ್ರದಾಸರು ಹೇಳಿಬಿಡ್ತಾರೆ. ಅದರಿಂದ ಆ ಅವಿದ್ಯೆ ಹೋಗಬೇಕು. ಯಾವುದೋ ಕಾರಣಕ್ಕೆ ನನಗೆ ಸೋಲಾಗ್ತಿದೆ, ಶಿಕ್ಷೆ ಆಗ್ತಿದೆ ಅಲ್ಲ, ಬಹುತೇಕವಾಗಿ ನಾನು ಪರಿಶ್ರಮವನ್ನು ಹಾಕ್ತಿಲ್ಲ, ಅಹಂಕಾರವನ್ನು ಕರಗಿಸುವ ಪರಿಶ್ರಮ ಹಾಕ್ತಿಲ್ಲ. ಅದನ್ನು ಹೇಗೆ ಪಡ್ಕೋಬೇಕು? ಸಮಕ್ಷತಾಭ್ಯಾಸದ ಮೂಲಕ, ಅಂದರೆ ಒಂದು ಈಕ್ವಾನಿಮಿಟಿ ಆಫ್ ಮೈಂಡ್, ಸಮಚಿತ್ತತೆಯನ್ನು ಅಭ್ಯಸಿಸ್ಕೋಬೇಕು. ಯಾರಿಗೂ ಸಹ ಸಮಚಿತ್ತತೆ ಅದಾಗಿ ಅದೇ ಬಂದಿರೋದಿಲ್ಲ, ಪರಿಶ್ರಮದ ಮೂಲಕ ಬಂದಿರುತ್ತೆ. ಕೇವಲ ರಾಜಸಿಕ ಪರಿಶ್ರಮ ಅಲ್ಲ, ಅಂದರೆ ದೈಹಿಕ ಪರಿಶ್ರಮ ಅಲ್ಲ, ಆಧ್ಯಾತ್ಮಿಕ ಪರಿಶ್ರಮ. ನಮ್ಮನ್ನು ನಾವು ದೊಡ್ಡವರು ಅಲ್ಲ ಅಂತ ತಿಳ್ಕೊಳ್ಳೋದ್ರಕ್ಕಿಂತ ದೊಡ್ಡ ಸತ್ಯ ಯಾವುದೂ ಇಲ್ಲ.
ಅದಕ್ಕೆ ಶೇಕ್ಸ್ಪಿಯರ್ ಒಂದು ಕಡೆ ಹೇಳ್ತಾನೆ, ಸೆಲ್ಫ್ ಡಿನೈಲ್ ಇಸ್ ದ ಬೆಸ್ಟ್ ಮ್ಯಾನಿಫೆಸ್ಟೇಷನ್ ಅಂತ. ನೀನೇನು ಅಲ್ಲ ಈ ಜಗತ್ತಿನಲ್ಲಿ ಅಂತ ತಿಳ್ಕೊಳ್ಳೋದಕ್ಕಿಂತ ದೊಡ್ಡ ಅನುಭೂತಿ ಯಾವುದು ಇಲ್ಲ. ಯಾಕೆ ಅದು ನಿಜಾನೂ ಹೌದು, ನೀನಷ್ಟು ಇಂಪಾರ್ಟೆಂಟ್ ವ್ಯಕ್ತಿನೇ ಅಲ್ಲ, ನಿನಗೆ ನೀನು ಇಂಪಾರ್ಟೆಂಟ್ ಅಷ್ಟೇ. ಆಗ ಏನಾಗುತ್ತೆ, ಅಭ್ಯಾಸಿಸುವ ಮೂಲಕ ಅಂದರೆ ಅಹಂಕಾರವನ್ನು ಕರಗಿಸುವ ಅಭ್ಯಾಸ ಹೆಚ್ಚಾದಷ್ಟು ಅವಿದ್ಯಾ ನಿವಾರಣೆ ಸಾಧ್ಯವಾಗುತ್ತೆ. ಆಗ ಯಥಾರ್ಥ ಜ್ಞಾನವನ್ನು ಪ್ರೋತ್ಸಾಹ ಮಾಡುವುದರ ಮೂಲಕ ಮತ್ತಷ್ಟು ಅವಿದ್ಯಾ ನಿವಾರಣೆ ಹೆಚ್ಚಾಗುತ್ತೆ. ಯಥಾರ್ಥ ಜ್ಞಾನ ಅಂದರೆ ಅದಕ್ಕೇನು ಅರ್ಥ ಇದೆಯೋ ಅಷ್ಟೇ. ಆಫೀಸಿಂದ ಲೇಟಾಗಿ ಬಂದು ಫೋನ್ ಎಲ್ಲೋ ಇಡಕ್ಕೆ ಹೋಗ್ತೀವಿ, ಕೆಳಗೆ ಬೀಳುತ್ತೆ, ಒಡೆದೋಗುತ್ತೆ, ಯಾಕೆ ಹಿಂಗಾಯಿತು, ಯಾವ ಜನ್ಮದಲ್ಲಿ ಏನು ಮಾಡಿದ್ದೆ, ಹೋಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಡಿ ವಿ ಜನ ಹೇಳಿದ್ದಾರೆ, ಯಾವುದೋ ಜನ್ಮ ಅದೆಲ್ಲ ಏನಿಲ್ಲ, ನೀನು ಕರೆಕ್ಟಾಗಿ ಇಡಲಿಲ್ಲ, ಕರೆಕ್ಟಾಗಿ ಇಡಬೇಕಾಗಿತ್ತು, ಬಿದ್ದೋಯ್ತು, ಏನೂ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಸಲ ಸರಿಗಿಡೋಣ, ಈ ಸಲ ಹೋಗಿದೆ ಅನ್ನುವುದು ಯಥಾರ್ಥ ಜ್ಞಾನ. ಅದಕ್ಕೆಷ್ಟಿದೆಯೋ ಅಷ್ಟೇ ಇಂಪಾರ್ಟೆನ್ಸ್ ಕೊಡೋದು. ಸೀ ಇಟ್ ಲೈಕ್ ಎ ಫ್ಯಾಕ್ಟ್. ಅದನ್ನು ಬಿಟ್ಟು ನಾನು ಮೊನ್ನೆ ಯಾರ್ದೋ ಮುಖ ನೋಡಿಬಿಟ್ಟೆ, ಬೆಳಗ್ಗೆ ಇನ್ಯಾರ್ದೋ ವಾಟ್ಸ್ಆ್ಯಪ್ ನೋಡಿದೆ, ಯಾರು ನೋಡು ಬಂದಿದ್ರು, ಅದು ಅಹಂಕಾರನೇ ಅಲ್ವಾ. ಹಾಗೆ ಏನೇನೋ ಅಂದ್ಕೊಳ್ಳೋದ್ರಿಂದ ಪ್ರಗತಿ ಸಾಧ್ಯವಾಗಲ್ಲ. ಸ್ನೇಹಿತರೆ, ನೀವೊಂದು 200-300 ಆತ್ಮಕಥೆಗಳನ್ನು, ಯಶಸ್ವಿ ವ್ಯಕ್ತಿಗಳ ಆತ್ಮಕಥೆಗಳನ್ನು ಓದಿ ನೋಡಿದ್ರೆ ಗೊತ್ತಾಗುತ್ತೆ, ಅವ್ರು ಈ ಥರ ಏನೇನೋ ಭ್ರಮೆಯಲ್ಲಿ ಬದುಕಿರೋದೇ ಇಲ್ಲ. ಯಾರ ಜೊತೆ ಒಂದ್ಸಲ ಕಾರಲ್ಲಿ NH4 ಬರ್ತಿದ್ದಾಗ ಪೆಟ್ರೋಲ್ ಖಾಲಿ ಆಗೋಯ್ತು, ಯಾಕೋ ಹಿಂಗಾಗ್ತಿದೆ, ಮೊನ್ನೆಯಿಂದ ಇವತ್ತು ಪೆಟ್ರೋಲ್ ಖಾಲಿ ಆಯಿತು, ಮೊನ್ನೆ ಕಾರ್ ಪಂಕ್ಚರ್ ಆಯಿತು, ಕಾರ್ ಪಂಕ್ಚರ್ ಆಯಿತು, ಏನೋ ಮಳೆ ಬಿದ್ದಿರುತ್ತೆ, ಕಾರಲ್ಲಿ ಪೆಟ್ರೋಲ್ ಖಾಲಿ ಆಯಿತು ಅಂದರೆ ಯಾಕೋ ಏನೋ ಅಲ್ಲ, ನೀನು ಪೆಟ್ರೋಲ್ ಹಾಕ್ಸೋದು ಮರ್ತಿದ್ಯಾ ಅಷ್ಟೇ, ಪೆಟ್ರೋಲ್ ಇದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ. ಅದು ಯಥಾರ್ಥ ಜ್ಞಾನ. ಅದನ್ನು ಬಿಟ್ಟು ಅವಿದ್ಯೆಯಿಂದ ಪ್ರತಿಕ್ರಿಯಿಸಿದ್ರೆ ಅತಿಯಾದ ದುಃಖವಾಗುತ್ತೆ. ಈಗೇನು ಮಾಡಬೇಕು, ಯಾವುದೋ ಲಾರಿಗೆ ಕೈ ಹಾಕು, ಪೆಟ್ರೋಲ್ ತೊಗೊಂಡು ಬಾ, ಹೆಲ್ಪ್ ಕೇಳೋರ್ನ, ಬೇಕಾದ್ರೆ ಒಂದು 50 ರೂಪಾಯಿ ಕೊಡು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಮುಂದೆ ಎಷ್ಟು ಚೆನ್ನಾಗಿ ಹೇಳ್ತಾ ನೋಡಿ, ಆ ಭಾವನೆ ಬೆಳೆದಂತೆ ಮಮತಾ ಮೋಹಗಳು ಸವಿಯುತ್ತವೆ. ಅಂದರೆ ಸಮಚಿತ್ತತೆ, ಈಕ್ವಾನಿಮಿಟಿ ಆಫ್ ಮೈಂಡ್ ಬೆಳೆದಾಗ ಮಮತಾ ಮೋಹಗಳು ಸವಿಯುತ್ತವೆ. ಮಮತೆ, ನಾನು ನನ್ನ ಬಿಟ್ಟರೆ ಇಲ್ಲ, ನನ್ನಿಂದಾನೇ ಕಂಪ್ನಿ ನಡೀತಿರೋದು, ಎಷ್ಟು ಕಷ್ಟಪಟ್ಟಿದ್ದು ಗೊತ್ತಾ ಈ ಕಂಪ್ನಿಗೆ, ನಾನು ನಿನಗೇನು ಸಂಬಳ ಕೊಟ್ಟಿಲ್ಲ, ಫ್ರೀಯಾಗಿ ಕೆಲಸ ಮಾಡಿದೆಯಾ, ಮದರ್ ತೆರೇಸ ನಾನು, ನೀನೋ ವಿದ್ಯಾರಣ್ಯನ, ಏನೂ ಅಲ್ಲ, ಸಂಬಳ ಲೇಟ್ ಆದರೆ HR ಡಿಪಾರ್ಟ್ಮೆಂಟ್ಗೆ, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಗೆ ದೊಡ್ಡ ದೊಡ್ಡ ಇಮೇಲ್ ಬರೆದಿದ್ದೆ, ಎಷ್ಟು ಕಷ್ಟಪಟ್ಟಿದ್ದೀನಿ ಈ ಕಂಪ್ನಿ ಸಲುವಾಗಿ. ನಾನು ಏನಿಲ್ಲ, ಯಾರ ಸಲುವಾಗಿ ಪಟ್ಟಿದ್ಯಾ, ನಿನಗೆ ಅವ್ರು ಸಂಬಳ ಕೊಡ್ತಾರೆ ಅಂತ ಪಟ್ಟಿದ್ಯಾ. ಅದರಿಂದ ಆ ಮಮತಾಮೋಹ ಇರುತ್ತಲ್ಲ, ನೀನೇ ನಿನ್ನಿಂದಾನೇ ಕಂಪ್ನಿ ಅಂತ ಖಂಡಿತ ಅನ್ಕೋಬೇಡ. ಯಾರೂ ಇಲ್ಲದಿದ್ರೂ ಜಗತ್ತು ನಡೆಯುತ್ತೆ, ನೀನಿಲ್ದದಂತೂ ಚೆನ್ನಾಗಿ ನಡೆಯುತ್ತೆ, ನಾನಿಲ್ದದಂತೂ ಇನ್ನೂ ಚೆನ್ನಾಗಿ ನಡೆಯುತ್ತೆ ಅಂತ ತಿಳ್ಕೊಂಡ ವ್ಯಕ್ತಿ ಸ್ವಲ್ಪ ಮಟ್ಟಿಗೆ ಈ ಭಾವನೆಯನ್ನು ದಾಟ್ಬೋದು. ಈ ಮಮತಾಮೋಹ ಅಂದಾಗ ನನಗೆ ನನ್ನ ಗುರುಗಳು ಹೇಳ್ತಿದ್ದ ಒಂದು ಕತೆ ನೆನಪು ಬರ್ತಿದೆ. ಒಂದು ಊರಲ್ಲಿ ಒಬ್ಬ ಮುದುಕ ಇದ್ದನಂತೆ, ಅವನು ಒಂದು ಕೋಳಿ ಸಾಕಿದ್ನಂತೆ. ಅದು ಬೆಳಗ್ಗೆ ಸೂರ್ಯೋದಯ ಆಗ್ತಿದ್ದಾಗ 6 ಗಂಟೆಗೋ 5:30 ಕೂಗ್ತಿತ್ತಂತೆ. ಅದಕ್ಕೆ ಅವನೇನು ತಿಳ್ಕೊಂಡಿದ್ದ ಅಂದರೆ, ನನ್ನ ಕೋಳಿ ಕೂಗತ್ತಲ್ಲ, ಅದರಿಂದಾನೇ ಸೂರ್ಯೋದಯ ಆಗೋದು, ಬೆಳಕಾಗೋದು, ಹಗಲಾಗೋದು ಅಂದ್ಕೊಂಡಿದ್ದಂತೆ. ಅವನಿಗೊಂದು ಕೆಟ್ಟ ಚಟ ಇತ್ತಂತೆ, ತನ್ನ ಮನೆ ಕಸಾನ ಬೇರೆಯವ್ರ ಮನೆ ಮುಂದೆ ಹಾಕಿ ಬಂದುಬಿಡ್ತಿದ್ದಂತೆ. ಹೀಗೆ ಮಾಡ್ತಿದ್ದಾಗ ಜನ ಪಕ್ಕದ ಮನೆಯವರು ಇವನು ತನ್ನ ಕಸಾನ ಅವ್ರ ಮನೆ ಮುಂದೆ ಹಾಕೋದು ನೋಡೋದ್ರಂತೆ, ಜಗಳ ಆಡಿದ್ರಂತೆ, ಬೈದ್ರಂತೆ, ಹೊಡೆಯೋಕ್ಕೆ ಬಂದಂತೆ, ಇವನು ಇನ್ಮೇಲೆ ಇಲ್ಲಿ ಹಾಕೋದು ಬೇಡ, ಇನ್ನೊಂದು ಕಡೆ ಹೋಗ್ಬಿಟ್ಟು ಹಾಕೋಣ ಅಂದ್ಬಿಟ್ಟು ಎಲ್ಲೋ ಇನ್ಯಾರ್ದೋ ಮನೆ ಹತ್ರ ಹೋಗ್ಬಿಟ್ಟು ಕಸ ಬಿಸಾಕ್ತಿದ್ದಾಗ ಅವರು ನೋಡಿದ್ರಂತೆ, ಅವರು ಬೈದ್ರಂತೆ. ಹಾಗೆ ಮನೆಗಳನ್ನ ಬದಲಾಯಿಸ್ತಾ ಎಲ್ಲೆಲ್ಲೋ ಹಾಕ್ತಾ ಹೋದಂತೆ ಗೊತ್ತಾಯ್ತಂತೆ, ಎಲ್ಲರೂ ಬೈಯೋಕ್ಕೆ ಶುರು ಮಾಡಿದಂತೆ, ಇವನು ಬಂದರೆ ಕಸ ಹಾಕೋಕ್ಕೆ ಬರ್ತಿದ್ದಾನೆ ಅಂತ ಗೊತ್ತಾಗಿ ಊರೇ ಅವನನ್ನು ಬೈಯೋಕ್ಕೆ ಶುರು ಮಾಡ್ತಂತೆ. ಊರಲ್ಲಿ ಎಲ್ಲರೂ ಕೆಟ್ಟವರು ಅಂತ ಇವ್ನಿಗೆ ಅನಿಸ್ಬಿಡ್ತಂತೆ. ಯಾಕೆ, ಅದೇ DVG ಅವರು ಹೇಳಿದಾಗೆ ಮಮತಾ ಮೋಹ, ನಾನು ಮಾಡ್ತಿರೋದು ಕೆಟ್ಟ ಕೆಲಸ ಅನ್ನೋದು ಬಿಟ್ಟು ಅವ್ರ ಜನಕ್ಕೆ ಅಹಂಕಾರ ಬಂದುಬಿಟ್ಟಿದೆ ರೀ, ಚೂರೇನೋ ಹಾಕಿದ್ದೆ ರೀ, ಅದಕ್ಕೆ ಹಿಂಗೆ ಅನ್ಕೊಂಬಿಟ್ರು ನೋಡಿ, ಯಾರು ಕಾರಣ ಇಲ್ಲದೆ ಸುಮ್ಮನೆ ನಮ್ಮನ್ನು ಬೈತಿರಲ್ಲ ಅಲ್ವಾ. ಹಂಗಾಗಿ ಆ ಮುದುಕ, ಈ ಊರೇ ಸರಿ ಇಲ್ಲ, ನನಗೆ ಇರಕ್ಕೆ ಇದು ಅರ್ಹ ಅಲ್ಲ ಅಂದ್ಬಿಟ್ಟು ತನ್ನ ಕೋಳಿನ ತಗೊಂಡು ಬೇರೆ ಊರಿಗೆ ಹೊರಟೋದಂತೆ. ಆಗ ಹೋಗ್ತಿದ್ದಾಗ ಅಂದ್ಕೊಂಡಂತೆ ಅವನು, ಈ ಊರಲ್ಲಿ ಇನ್ನು ಹೇಗೆ ಹಗಲಾಗತ್ತೆ ನೋಡೋಣ, ಈ ಜನಕ್ಕೆ ಜೀವನ ಪೂರ್ತಿ ಕತ್ಲೆ, ಯಾಕೆ ನನ್ನ ಕೋಳಿನ ನಾನು ತೊಗೊಂಡು ಹೋಗ್ಬಿಟ್ರೆ ಹಗಲೇ ಆಗಲ್ವಲ್ಲ, ಸರಿಗಾಯ್ತು ಬಿಡು ಅಂದ್ಬಿಟ್ಟು ಬೇರೆ ಊರಲ್ಲಿ ಇರಕ್ಕೆ ಶುರು ಮಾಡಿದಂತೆ. ಅಲ್ಲಿ ಹೋಗಿ ಬೇರೆ ಊರಲ್ಲಿ ಅಂದ್ಕೋತಿದ್ದಂತೆ, ಇವತ್ತಿಗೂ ಪಾಪ ಆ ಜನರಿಗೆ ಕತ್ಲು ಎಷ್ಟು ಅಹಂಕಾರ ಪಟ್ಟರು, ಏನೋ ಒಂದು ಸ್ವಲ್ಪ ಕಸ ಹಾಕಿದ್ದಕ್ಕೆ ಎಷ್ಟೆಲ್ಲ ಅಹಂಕಾರ ಪಟ್ಟರು ನೋಡೀಗ, ಜೀವನ ಪೂರ್ತಿ ಕತ್ಲಲ್ಲಿ ಇರಬೇಕಾಯ್ತಾ. ಮತ್ತು ಅವರು ಯಾಕೆ ನನ್ನನ್ನು ಕಾಲಿಡ್ಕೊಂಡು ಮತ್ತೆ ವಾಪಸ್ ಊರಿಗೆ ಕರೆಯೋಕ್ಕೆ ಬಂದಿಲ್ಲ, ಯಾಕೆಂದರೆ ಅವ್ರಿಗೆ ಹಗಲೇ ಆಗ್ತಿಲ್ಲ, ನನ್ನ ಕೋಳಿ ನಾನು ತೊಗೊಂಡ್ಬಂದ್ಬಿಟ್ಟಿದ್ದೀನಿ, ಅದರಿಂದನೇ ಈ ಊರಲ್ಲಿ ಹಗಲಾಗಕ್ಕೆ ಸ್ಟಾರ್ಟ್ ಆಗಿದೆ ಈಗ. ಅದಕ್ಕೆ ಆದರೂ ಯಾಕೆ ನನ್ನವರು ಕೇಳೋಕ್ಕೆ ಬಂದಿಲ್ಲ, ಬಾ ಅಂದ್ಬಿಟ್ಟು ಊರಿಗೆ ವಾಪಸ್ ಬಾ ಅಂದ್ಬಿಟ್ಟು ಕರೆಯೋಕ್ಕೆ ಬಂದಿಲ್ಲ, ಇನ್ವೈಟ್ ಮಾಡಿಲ್ಲ. ಓಹೋ,
ಈ ಜನಕ್ಕೆ ನಾ ಮೊದಲೇ ಅಂದ್ಕೊಂಡಿದ್ನಲ್ಲ, ತುಂಬ ಅಹಂಕಾರ ಇದೆ, ಸೋತ್ವಿ ಅಂತ ತೋರಿಸ್ಕೊಳಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಬಂದಿಲ್ಲ. ಇರಲಿ ಬಿಡು, ಅವ್ರ ಜೀವನಾನೇ ಕತ್ಲಲ್ಲಿ ಕಳಿಬೇಕಂದ್ರೆ ಏನು ಮಾಡೋಕ್ಕಾಗಲ್ಲ, ನಾನಂತೂ ಒಳ್ಳೆ ಶಿಕ್ಷೆನೆ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಂತೆ ಕೊನೆಗೆ ಆ ಕತೆ ಎಂಡ್ ಆಗೋದು. ಇನ್ನೂ ಅವನು ಅದೇ ಭ್ರಮೆಯಲ್ಲೇ ಬದುಕಿದ್ದಾನೆ. ಯಾರ ಮುದುಕ? ನಾನೇ. ನಾವೆಲ್ಲರೂ ಆ ಮುದುಕರೇ. ನಾನು ಆ ಕಂಪ್ನಿ ಬಿಟ್ಟು ಬಂದರೆ ಕಂಪ್ನಿ ಬಿದ್ದೋಗತ್ತೆ, ಸೋತೋಗತ್ತೆ ಅಂದ್ಕೊಂಡಿರ್ತೀವಿ. ಕಂಪ್ನಿ ಚೆನ್ನಾಗೇ ನಡೀತಿರತ್ತೆ, ಬಹುಶಃ ಇನ್ನೂ ಚೆನ್ನಾಗಿ ನಡೀತಿರತ್ತೆ. ಅಷ್ಟು ಮುಖ್ಯ ಆಗಿದ್ದರೆ ನಿನ್ನನ್ನು ವಾಪಸ್ ಕರೀತಿದ್ರು ಅಥವಾ ತೆಗೆದಾಗ್ತಾನೇ ಇರಲಿಲ್ಲ ಅಲ್ವಾ? ಹೇಗೆ ಸ್ಟೀವ್ ಜಾಬ್ಸ್ನ ಆ್ಯಪಲ್ ಕಂಪ್ನಿಯಿಂದ ಕಿತ್ತು ಬಿಸಾಕಿದ್ರು, 3 ವರ್ಷದಲ್ಲಿ ಕಂಪ್ನಿ ನೆಲಕ್ಕೆ ಹಚ್ಚಿತು, ಮತ್ತೆ ಅವನನ್ನೇ ಬಂದ್ಬಿಟ್ಟು ಕಾಲು ಹಿಡ್ಕೊಡ್ರು ಬಾಪ್ಪ ಅಂದ್ಬಿಟ್ಟು ಮತ್ತೆ ಹೋದ. ಮತ್ತೆ ಐಪಾಡ್ ಐಫೋನ್ಗಳನ್ನು ತಯಾರಿಸಿ ಜಗತ್ತಿಗೆ ಬಿಟ್ಟ, ಮತ್ತೆ ಆ್ಯಪಲ್ನ ನಂಬರ್ 1 ಕಂಪ್ನಿ ಮಾಡ್ದ. ಆ ಮಟ್ಟಕ್ಕೆ ನೀನಿದ್ದಿದ್ರೆ ಅಳತಾ ಕೂತ್ಕೊಳ್ಳಲ್ಲ. ಸ್ಟೀವ್ ಜಾಬ್ಸ್ ಆ 3 ವರ್ಷ ತಂದೆ ಒಂದು ಕಂಪ್ನಿನ ಸೃಷ್ಟಿ ಮಾಡ್ಕೊಂಡಿದ್ದ, ಅದರಲ್ಲೇನೋ ಹೊಸ ಇನ್ನೋವೇಷನ್ಗಳನ್ನ ಮಾಡ್ತಿದ್ದ. ಅಂದರೆ ಆ ಮಮತಾ ಮೋಹ ಸಮಿಸಿಕೊಂಡ ವ್ಯಕ್ತಿ ಯಥಾರ್ಥ ಜ್ಞಾನವನ್ನು ಪಡೆದುಕೋಬಹುದು. ಆಗ ಡಿ ವಿ ಜಿಯವರು ಹೇಳ್ತಿರೋದು, ಶುದ್ಧವಾಗುತ್ತದೆ ನಮ್ಮ ಜೀವ, ತತ್ವಾನುಸಂಧಾನ ಸುಲಭವಾಗುತ್ತದೆ, ತತ್ವ ದ ಫಿಲಾಸಫಿ ಆಫ್ ಲೈಫ್ ತಿಳಿದುಕೊಳ್ಳೋದು ಸುಲಭ ಆಗತ್ತೆ, ತತ್ವಜ್ಞಾನ ಉಳ್ಳವನು ತನ್ನ ಜೀವನದಲ್ಲಿ ಜಗತ್ತಿಗೆ ಸಲ್ಲಿಸಬೇಕಾದದ್ದೇನು, ಅಂತರಾತ್ಮಕ್ಕೆ ಸಲ್ಲಿಸಬೇಕಾದದ್ದೇನು ಎಂಬುದನ್ನು ಕಂಡುಕೊಂಡು ಉಭಯ ಹಿತ ತತ್ಪರನಾಗಿ ನಿಶ್ಚಿಂತನಾಗುತ್ತಾನೆ. ಅಂತಹ ಸ್ಥಿತಿಯೇ ಶಾಂತಿ. ಶಾಂತಿ ಅಂದರೇನು? ದಿನಕ್ಕೆ 25 ಸಲ ಶಾಂತಿ ಅಂದರೆ ಶಾಂತಿ ಆಗತ್ತಾ? ಇಲ್ಲ. ನಿಜವಾದ ಶಾಂತಿ ಅಂದರೆ ಶುದ್ಧವಾದ ಅಂತರಂಗದಿಂದ ಡಿ ವಿ ಜಿ ಹೇಳ್ತಿರೋದು, ತತ್ವಾನುಸಂಧಾನ ಮಾಡಿಕೊಂಡು ಜಗತ್ತಿಗೆ ನನ್ನಿಂದ ಏನಾಗಬೇಕು, ಅದರಿಂದ ನನ್ನ ಅಂತರಾತ್ಮಕ್ಕೆ ಅಂದರೆ ಅಂತರಂಗಕ್ಕೆ ಏನು ಸಲ್ಲತ್ತೆ. ಕಾರಂತರ ಕಾದಂಬರಿಯಲ್ಲಿ ವೃದ್ಧೆಯ ಪಾತ್ರಗಳು ಬರುತ್ತಲ್ಲ, ಅವ್ರಿಗೆ ಸಮಾಜ ಸೇವೆ ಮಾಡೋದೇ, ಒಳ್ಳೆಯದು ಮಾಡೋದೇ ಒಂದು ಘನತತ್ವ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು ಅಂತ ಅದಕ್ಕೆ ಅವರು ತಮ್ಮ ಜೀವನವನ್ನು ಅರ್ಪಿಸ್ಕೊಂಡ್ಬಿಟ್ಟಿರ್ತಾರೆ. ಅದರಿಂದ ಅವ್ರಿಗೇನು ಬಂತು, ಇವರು ತುಂಬ ಅಹಂಕಾರ, ಅವರು ತುಂಬ ಅಹಂಕಾರ ಅಂದ್ಕೊಂಡ್ರೆ ಮಾಡೋಕ್ಕಾಗ್ತಿತ್ತಾ? ಇಲ್ಲ. ಪಾತ್ರಗಳಲ್ಲಿ ನಾವೇನು ನೋಡ್ಬೋದು ಅಂದರೆ, ನಮ್ಮ ಜೀವನದಿಂದ ಜಗತ್ತಿಗೆ ಸಲ್ಲಬೇಕಾದದ್ದೇನು, ಜಗತ್ತಿಗೆ ಏನಾಗಬೇಕಾಗಿದೆ. ವಿವೇಕಾನಂದರು ತಮ್ಮ ಕಂಪ್ಲೀಟ್ ವರ್ಕ್ಸಲ್ಲಿ ಒಂದು ಅದ್ಭುತವಾದ ಮಾತು ಹೇಳ್ತಾರೆ, ಜಗತ್ತಿಗೆ ನೀನೇನೋ ಸಹಾಯ ಮಾಡ್ತಿದ್ಯಾ, ಹೆಲ್ಪ್ ಮಾಡ್ತಿದ್ಯಾ ಅಂದರೆ ನಿನ್ನನ್ನು ನೀನು ತುಂಬ ಮುಖ್ಯ ವ್ಯಕ್ತಿ ಅಂತ ಅನ್ಕೋಬೇಡ. ಜಗತ್ತು ತನ್ನ ಸೇವೆಯನ್ನು ನಿನಗೆ ಮಾಡೋಕ್ಕೆ, ಸಮಾಜ ಸೇವೆಯನ್ನು ಮಾಡೋಕ್ಕೆ ಅವಕಾಶ ಕೊಟ್ಟಿದೆಯಲ್ಲ, ಅದಕ್ಕೆ ಧನ್ಯತಾಭಾವದಲ್ಲಿ ಇರು. ಹಾಗೆ ಆ ವೃದ್ಧೆಯ ಪಾತ್ರಗಳು ಜಗತ್ತಿಗೇನೋ ಮಾಡ್ತಿರತ್ವೆ, ಅದರಿಂದ ಅವಕ್ಕೇನಾಗತ್ವೆ, ಅಂತರಾತ್ಮಕ್ಕೇನೋ ಒಂದು ಸಲ್ಲತ್ತಲ್ಲ, ನೆಮ್ಮದಿ ಅನ್ನೋದು, ಅದು ಶಾಂತಿ. 100 ಜನ 100 ಅಂತಿರ್ತಾರೆ, ಆದರೆ ಮಾಡೋದು ಬಿಡೋಕ್ಕಾಗತ್ತಾ? ಕೃಷ್ಣನಿಗೆ ಕೊನೆಗೆ ಪಾಂಡವರೇ ಏನೆಲ್ಲ ಕ್ರಿಟಿಸೈಸ್ ಮಾಡಿಬಿಡ್ತಾರೆ. ಪಾಂಡವರು ಏನೂ ಅಲ್ಲ, ಯೂಸ್ಲೆಸ್ ಫೆಲೋಸ್ ವಿತೌಟ್ ಕೃಷ್ಣ. ಗ್ಯಾರಂಟಿ ಕೃಷ್ಣ ಇಲ್ಲದಿದ್ರೆ ಕೌರವರೇ ಗೆಲ್ತಿದ್ರು, ಯಾಕಂದರೆ ಕೌರವರಿಗೆ ಬುದ್ಧಿಶಕ್ತಿ ಜಾಸ್ತಿ ಇತ್ತು, ರಜಶಕ್ತಿ ಜಾಸ್ತಿ ಇತ್ತು. ಆದರೆ ಕೆಟ್ಟವರಾಗಿದ್ದರು ಕೌರವರು, ಪಾಂಡವರು ಇದ್ದಿದ್ರಲ್ಲಿ ಒಳ್ಳೆಯವರು ಅಂತ ಕೃಷ್ಣ ಅವ್ರನ್ನ ಸಪೋರ್ಟ್ ಮಾಡಿ ಗೆಲ್ಲಿಸ್ತಾನೆ. ಆದರೆ ಇಷ್ಟೆಲ್ಲ ಆದಮೇಲೂ ಪಾಂಡವರು ಕೃಷ್ಣನಿಗೆ ಏನೆಲ್ಲ ಅಂದೆ ಅಂತಾರೆ, ಆದರೂ ಸಹ ಕೃಷ್ಣ ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ್. ನಿಂದೆ ಮತ್ತು ಸ್ತುತಿ, ಹೊಗಳಿಕೆ ಮತ್ತು ತೆಗಳಿಕೆ ಎರಡರಿಂದಾನೂ ದೂರವಾಗಿ ನಿಂತ್ಕೊಂಡಿರ್ತಾನೆ ಕೃಷ್ಣ. ಅದು ಅಂತರಂಗ ಶುದ್ಧಿಯನ್ನು ದೊರಕಿಸಿಕೊಡುತ್ತೆ. ಅದನ್ನೇ ಡಿ ವಿ ಜಿ ಅವರು ಹೇಳಿದ್ದು ಸಮಕ್ಷತಾಭ್ಯಾಸ. ಆಗ ಅಂತರಂಗಕ್ಕೆ ಏನು ಸಲ್ಲಬೇಕು ಅನ್ನೋದು ಗೊತ್ತಾಗತ್ತೆ. ಆ ಉಭಯ ಹಿತ ತತ್ಪರನಾಗಿ ನಿಶ್ಚಿಂತನಾಗಿ ಬದುಕುತ್ತಾನೆ ಮನುಷ್ಯ. ಆಗ ಅಂದರೆ ಉಭಯ ಹಿತ, ನನಗೂ ಒಳ್ಳೆಯದು ಜಗತ್ತಿಗೂ ಒಳ್ಳೆಯದು, ಅಂದರೆ ಜಗತ್ತು ಒಳ್ಳೇದು ಮಾಡೋದ್ರಿಂದ ನನಗೆ ಸಹಜವಾಗಿ ಒಳ್ಳೆಯದಾಗೇ ಆಗತ್ತೆ. ಈಗಿನ ತಾಂತ್ರಿಕ ಯುಗದಲ್ಲಂತೂ ನಾವೇನಾದರೂ ಸ್ವಲ್ಪ ಜಗತ್ತು ಒಳ್ಳೇದು ಮಾಡೋಕ್ಕಾರೆ ಖಂಡಿತವಾಗ್ಲೂ ನಮ್ಗೆ ಒಳ್ಳೇದಾಗತ್ತೆ, ಲೌಕಿಕ ಮತ್ತು ಅಲೌಕಿಕ ಎರಡೂ ಅಂಶಗಳಲ್ಲೂ. ಆಗ ನಿಶ್ಚಿಂತೆಯಿಂದ ಬದುಕ್ತೀವಲ್ಲ, ಅದು ಶಾಂತಿ. ಆಗ ಕಂಪ್ನಿ ಬಗ್ಗೆ ನನಗೆ ದ್ವೇಷ ಅಸೂಯೆಗಳು ಕಡಿಮೆ ಆಗುತ್ತವೆ, ಯಾವಾಗೋ ತೆಗೆದುಬಿಡ್ತಾರಪ್ಪ ಕೆಲಸದಿಂದ ನಾನು ಭಯ ಕಡಿಮೆ ಆಗುತ್ತೆ, ಆಂಗ್ಸೈಟಿಗಳು ಮನಸ್ಸಿನ ಒತ್ತಡಗಳು ಕ್ಷೀಣಿಸ್ತಾ ಹೋಗುತ್ತವೆ, ನೆಮ್ಮದಿ ನೆಲೆಯೂರುತ್ತೆ ನಮ್ಮ ಅಂತರಂಗದಲ್ಲಿ. ಅದೇ ಡಿ ವಿ ಜಿಯವರು ಹೇಳ್ತಿರೋದು ಶಾಂತಿ. ಈ ರೀತಿ ಮನಸ್ಸಿನ ಸಮಚಿತ್ತತೆ ಮತ್ತು ಆತ್ಮೌಪಮ್ಯೇನ ಸರ್ವತ್ರ ಅಂತ ಭಗವದ್ಗೀತೆಯಲ್ಲಿ ಹೇಳೋ ಹಾಗೆ ಆತ್ಮದ ಉಪಮೆ, ಎಲ್ಲವೂ ಆತ್ಮಸ್ವರೂಪವಾದದ್ದು ಅನ್ನುವ ಭಾವನೆಯಿಂದ ಕೆಲಸ ಮಾಡಿದಾಗ ಶಾಂತಿ ಮತ್ತು ಯಶಸ್ಸುಗಳು ದೊರಕುತ್ತವೆ ಅಂತ ಹೇಳ್ತಿದ್ದಾಗ, ಅರ್ಜುನ ನಮ್ಮ ಅಹಂಕಾರ ಅಲ್ವಾ, ಅರ್ಜುನ ಈ ಪ್ರಶ್ನೆಯನ್ನು ಕೇಳಿಬಿಡ್ತಾನೆ. ಅಂದರೆ ನಮ್ಮ ಅಹಂಕಾರ ಈ ಪ್ರಶ್ನೆಯನ್ನು ಕೇಳುತ್ತೆ, ಕೃಷ್ಣ ಮನಸ್ಸು ಚಂಚಲವಲ್ಲವೇ, ಅದು ಜೀವನವನ್ನು ತಡೆದು ಅಲುಗಾಡಿಸಬಲ್ಲದ್ದಲ್ಲವೇ, ಗಾಳಿಯನ್ನು
ಬಿಗಿಹಿಡಿಯಲು ಹೇಗೆ ಅಸಾಧ್ಯವೋ ಹಾಗೆ ಮನಸ್ಸನ್ನು ಸಮಚಿತ್ತತೆಗೆ ತರುವುದು ಅಸಾಧ್ಯವಲ್ಲವೇ ಅಂತ ಕೇಳ್ತಾನೆ ಅಂತ ಡಿ ವಿ ಜಿ ಹೇಳ್ತಿರೋದು. ಅಂದರೆ ಭಗವದ್ಗೀತೆಯಲ್ಲಿ ಆ ಶ್ಲೋಕವೇ ಬರುತ್ತಲ್ಲ, ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ. ಕೃಷ್ಣ, ಈ ಮನಸ್ಸು ಚಂಚಲ ಅಲ್ಲಪ್ಪ, ಹೇಳ್ತಿದ್ಯಾ ನೀನು ಎಲ್ಲ ಕಡೆ ಹಾಗಿರಬೇಕು ಹೀಗಿರಬೇಕು ಅಂತ. ಆದರೆ ಚಾಂಚಲ್ಯತೆಯೇ ಮನಸ್ಸಲ್ವಾ? ಅಂದರೆ ಒಂದು ಚಿಂತನೆ ನಮ್ಮ ಮನಸ್ಸಿನಲ್ಲಿ ಹೇಳಬೇಕಂದ್ರೆ ಒಂದು ಡಿಸ್ಟರ್ಬೆನ್ಸ್ ಆಗಲೇಬೇಕಲ್ವಾ ಕೃಷ್ಣ? ಅದಕ್ಕೆ ಕೃಷ್ಣ ಅದ್ಭುತವಾಗಿ ಉತ್ತರ ಕೊಡ್ತಾನೆ, ಅದು ಕಷ್ಟ ನಿಜ, ಆದರೆ ಅಸಾಧ್ಯವಲ್ಲ. ಅದು ಮುಂದಿನ ಶ್ಲೋಕದಲ್ಲೇ ಬರುತ್ತೆ. ಅಸಂಶಯಂ ಮಹಾಬಾಹೋ, ಅಸಂಶಯ, ಸಂಶಯವೇ ಇಲ್ಲ, ಇಟ್ ಈಸ್ ವೆರಿ ಕ್ಲಿಯರ್ ಮಹಾಬಾಹೋ ಅಂದರೆ ಅರ್ಜುನ. ಮನೋದುರ್ನಿಗ್ರಹಂ ಚಲಂ, ಮನಸ್ಸನ್ನು ನಿಗ್ರಹಿಸುವುದು ಅಂದರೆ ಸಮಚಿತ್ತತೆಗೆ ತಂದು ಆತ್ಮಸ್ವರೂಪದಲ್ಲಿ ಕೂತ್ಕೋ ಅಂತ ಕೂಡಿಸೋದು. ಅಸಂಶಯಂ, ಸಂಶಯನ ಇಟ್ಕೋಬೇಡ, ಫುಲ್ ಕ್ಲಿಯರಾಗಿ ಹೇಳ್ತಿದ್ದೀನಿ. ಕಷ್ಟ, ಆದರೆ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚಕ್ರಯತೆ, ಅಭ್ಯಾಸದಿಂದ ಅದನ್ನು ತರಬಹುದು ಸಮಚಿತ್ತತೆಗೆ. ಒಂದ್ಸಲ ಟ್ರಾಫಿಕ್ಕಲ್ಲಿ ಬೇಸರಾಗತ್ತೆ, ಮತ್ತೊಂದ್ಸಲ ಟ್ರಾಫಿಕ್ಕಲ್ಲಿ ಬೇಸರಾಗತ್ತೆ, ಆದರೆ ಏನೇನು ಆ ಮನಸ್ಸನ್ನು ಕ್ಲೇಶಕ್ಕೊಳಗಾಗಿ ಅಂತೆ ಬಿಟ್ಟರು ಮನಸ್ಸೇನು ಶುದ್ಧವೂ ಆಗಲ್ಲ, ಸಮಸ್ಯೆಯನ್ನು ಪರಿಹಾರವೂ ಆಗಲ್ಲ ಅಂತ ತಿಳಿದಾಗ ಶಾಂತಿ ನೆಲೆಸತ್ತೆ. ಅದು ಹೇಗೆ ದೊರಕಿಸ್ಕೊಳ್ಳೋದು? ಅಭ್ಯಾಸೇನ ತು ಕೌಂತೆಯ, ಕೌಂತೆಯ ಅಂದರೆ ಕುಂತಿ ಮಗನೇ, ಅಭ್ಯಾಸದಿಂದ ಬರುತ್ತೆ. ಆದರೆ ಅದರ ಜೊತೆಗೆ ಇನ್ನೊಂದು ಇರಬೇಕು, ವೈರಾಗ್ಯೇಣ ಚ ಗೃಹ್ಯತೆ, ರಿಸಲ್ಟ್ ಬಗ್ಗೆ ಒಂದು ವೈರಾಗ್ಯವೂ ಇರಬೇಕು, ಪರಿಶ್ರಮದಲ್ಲಿ ಅಭ್ಯಾಸ ಕೇಂದ್ರಿತವಾದಂತಹ ಮನಸ್ಥಿತಿಯೂ ಇರಬೇಕು, ಅದರಿಂದ ಮಾತ್ರ ಸಿಗೋಕ್ಕೆ ಸಾಧ್ಯ. ಅದನ್ನೇ ಡಿ ವಿ ಜಿ ಅವರು ಈಸಿಯಾಗಿ ಫ್ರೆಂಡ್ ಹೇಳೋ ಹಾಗೆ ಹೇಳಿಬಿಟ್ರು, ಅದು ಕಷ್ಟವೇ ಸರಿ ಆದರೆ ಅಸಾಧ್ಯವಲ್ಲ. ಈ ರೀತಿಯ ಧ್ಯಾನವಿಲ್ಲದೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವುದು ಯಾರಿಗೂ ಸಾಧ್ಯವಾಗದು. ಅದನ್ನವರೇ ಇನ್ನೊಂಥರ ಹೇಳ್ತಾರೆ. ಡಿ ವಿ ಜಿ ಅವರ ಪರಿಚಯದವರೊಬ್ಬರು ಯಾರೋ ಒಂದು ಎಮ್ಮೆ ತೊಳಿ ಅಂದರು, ಏನೋ ಒಂದು ಕೆಲಸ ಮಾಡೋಂದ್ರೆ ಆರಾಮಾಗಿ ಮಾಡ್ತೀನಿ, ಅದರಲ್ಲಿ ಫೋಕಸ್ ಇರುತ್ತೆ, ಆದರೆ ಧ್ಯಾನಸ್ಥ ಮನಸ್ಸಾಗಲಿ ಸಮಚಿತ್ತವಾದ ಮನಸ್ಸನ್ನು ಆತ್ಮನಲ್ಲಿ ಕೇಂದ್ರೀಕರಿಸಿ ಕೂತ್ಕೋ ಅಂದರೆ ಅದು ಸಾಧ್ಯವಾಗಲ್ವಲ್ಲ. ಇನ್ನೊಬ್ಬರು ಲೌಕಿಕ ವಿಷಯವನ್ನು ಕುರಿತು ಗಂಟೆಗಟ್ಟಲೆ ತದೇಕ ಧ್ಯಾನವಿರುತ್ತದೆ. ಅಂದರೆ ನಮಗೆಲ್ಲ ಪಾಲಿಟಿಕ್ಸ್ ಮಾತಾಡೋವಾಗ, ಕ್ರಿಕೆಟ್ ಮಾತಾಡೋವಾಗ, ಸಿನಿಮಾ ಗಾಸಿಪ್ ಮಾತಾಡೋವಾಗ, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋವಾಗ, ಯಾವುದೇ ರೀತಿ ಡಿಸ್ಟ್ರಾಕ್ಷನ್, ಪಕ್ಕದಲ್ಲಿ ಯಾರು ಕರೆದರೂ ಪಕ್ಕದಲ್ಲಿ ಯಾರು ಹೋದರೂ ನಮ್ಗೆ ಗೊತ್ತಾಗಲ್ಲ, ಅಷ್ಟು ಫೋಕಸ್ ಇರುತ್ತೆ. ಉಪಯೋಗ ಇಲ್ಲದಕ್ಕೆ ಬೇಕಾದಷ್ಟು ಫೋಕಸ್ ಬರುತ್ತೆ. ಯಾಕೆ? ಅಹಂಕಾರಕ್ಕೆ ಏನು ಬೇಕೋ ಅದು ಫೋಕಸ್ ತಂದ್ಕೋತಾ ಇರುತ್ತೆ. ಆದರೆ ಅಹಂಕಾರದಿಂದ ಸಾಧನೆ ಸಾಧ್ಯವಿಲ್ವಲ್ಲ, ಅದನ್ನೇ ಡಿ ವಿ ಜಿ ಅವರು ಹೇಳ್ತಿರೋದು. ಆದರೆ ಧ್ಯಾನಕ್ಕೆಂದು ಕುಳಿತಾಗ ಅರ್ಧರ್ಧ ನಿಮಿಷಕ್ಕೊಮ್ಮೆ ಮನಸ್ಸು ಎಲ್ಲೆಲ್ಲೋ ಹರಿದಾಡುತ್ತದೆ. ಯಾಕೆ? ಯಾಕೆಂದರೆ ಆತ್ಮಸ್ವರೂಪವಾದಂತಹ ಮನಸ್ಥಿತಿಯಲ್ಲಿ ಕುಳಿತುಕೊಳ್ಳೋದಕ್ಕೆ ಡಿ ವಿ ಜಿ ಅವರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದರೆ, ಹೊರಗಣ ಆಕರ್ಷಣೆ ಇಲ್ಲ, ನಾನು ಧ್ಯಾನಸ್ಥ ಮನಸ್ಥಿತಿಯಲ್ಲಿದ್ದೀನಿ, ಸಮಚಿತ್ತತೆಯಿಂದ ಇದ್ದೀನಿ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಳ್ಳೋಕ್ಕಾಗಲ್ಲ. ಅದೇ ಹೊರ ಜಗತ್ತಿನಲ್ಲಿ ಏನೋ ಒಂದು ಸಾಧನೆ ಮಾಡಿದ್ರೆ ತೋರಿಸ್ಕೋಬೋದಲ್ಲ, ನನಗೆ ನೆಮ್ಮದಿ ಇದೆ ಅಂತ ನಾವು ತೋರಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲದಿರೋದ್ರಿಂದ, ಶಾಂತಿ ಇದೆ ಅನ್ನೋದನ್ನು ತೋರ್ಸೋಕ್ಕೆ ಸಾಧ್ಯವಿಲ್ಲದಿರೋದ್ರಿಂದ ಶಾಂತಿಯ ಸೆಕೆಂಡರಿ ರೂಪಗಳು ಅಥವಾ ನೆಮ್ಮದಿಯ ಸೆಕೆಂಡರಿ ರೂಪಗಳಾದ ಕಾರು, ಬಂಗ್ಲೆ, ಪ್ರವಾಸಗಳನ್ನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ನಾವು ಹಾಕ್ಕೋತೀವಿ. ಅದು ಈಗಿನ ಕಾಲ ಕೆಟ್ಟೋಗಿದೆ, ಹಂಗೇನಿಲ್ಲ, ಮನುಷ್ಯನ ಮನಸ್ಸು ಯಾವಾಗೂ ಅಹಂಕಾರ ಕೇಂದ್ರಿತವಾಗೇ ಇರುತ್ತೆ. ಹಿಂದಿನ ಕಾಲದಲ್ಲಿ ಅವಾಗೇನಿತ್ತೋ ಅದರಲ್ಲೇ ನಮ್ಮಂಥ ಸಾಮಾನ್ಯರ ಮನಸ್ಸು ಬಿದ್ದು ಒದ್ದಾಡ್ತಿರ್ತಿತ್ತು. ಎಲ್ಲೋ ಕೆಲವು ಜನ ಇಂದಿನ ಹಾಗೆ ಅವತ್ತು ಸಾಧನೆಯನ್ನು ಮಾಡಿದ್ದಾರೆ. ಬಹುತೇಕವಾಗಿ ಎಲ್ಲ ಕಾಲದಲ್ಲೂ, ಎಲ್ಲ ಜಗತ್ತಿನಲ್ಲೂ, ಎಲ್ಲ ದೇಶಗಳಲ್ಲೂ ಸಾಮಾನ್ಯ ಜನರೇ ಇದ್ದರು. ಸಾಧಕ ಸಂಖ್ಯೆ ಕಡಿಮೆಯೇ ಇತ್ತು. ಸಾಧನೆಯ ಬಗ್ಗೆ ಆಸಕ್ತಿ ಇಲ್ಲದಿರೋರು, ಆದರೆ ಸಾಧನೆಯ ಫಲಾನುಭವ ಪಡ್ಕೋಬೇಕು ಅನ್ನೋರು ನಮ್ಮಂಥವ್ರು ಎಷ್ಟೋ ಜನ ಇದ್ದೀವಿ. ಅದನ್ನು ಡಿ ವಿ ಜಿ ಅವರು ಕ್ಲಿಯರಾಗಿ ಹೇಳ್ತಿದ್ದಾರೆ. ಆದ್ದರಿಂದಲೇ ಅದು ಕಷ್ಟ, ಕಷ್ಟವಾದುದನ್ನು ಸಾಧಿಸಿದ್ದೇ ನಿಜವಾದ ಸಾಧನೆ. ಸುಲಭವಾದದ್ದಲ್ಲಿ ಸಾಧನೆ ಏನು? ಹೌದು, ಸಾಧನೆ ಅನ್ನೋದು ಕಷ್ಟ. ವರ್ಕೌಟ್ ಮಾಡಬೇಕು, ದೇಹವನ್ನು ಕ್ಷಮತೆಯಲ್ಲಿ ಇಟ್ಕೋಬೇಕು, ಎಫಿಷಿಯೆಂಟಾಗಿ ಇಟ್ಕೋಬೇಕು, ಆಗ ಕುಂತ್ರೆ ಸುಸ್ತು ನಿಂತರೆ ಸುಸ್ತು ಅಂತ ಅನಿಸಲ್ಲ. ಹೌದು, ವರ್ಕೌಟ್ ಮಾಡಬೇಕು ಅಥವಾ ಯೋಗನೋ ಏನೋ ಒಂದು ಮಾಡಬೇಕಲ್ಲ, ದೇಹಕ್ಕೇನೋ ಒಂದು ಸಾಮ ಇರಲೇಬೇಕಲ್ಲ. ಅಸಾಧ್ಯನಾ? ಅಸಾಧ್ಯ ಅಲ್ಲ, ಕಷ್ಟ. ಅದನ್ನೇ ಡಿ ವಿ ಜಿ ಹೇಳ್ತಿರೋದು, ಅದನ್ನೇ ಕೃಷ್ಣ ಹೇಳ್ತಿರೋದು. ಅಸಂಶಯಂ ಈ ಮಹಾಬಾಹೋ, ಏನೂ ಸಂಶಯನೇ ಇಲ್ಲ, ವರ್ಕೌಟ್ ಮಾಡೋದು ಕಷ್ಟನೇ, ದೇಹವನ್ನು ತಮಸ್ಸಿನಿಂದ ರಜಸ್ಸಿನ ಕಡೆ ತಿರುಗಿಸೋದು ಕಷ್ಟನೇ, ಆದರೆ ಅಸಾಧ್ಯವಲ್ಲ.
ಓದಬೇಕು. ಸಿ ಇ ಟಿಲಿ, ಎ ಐ ಟ್ರಿಬಲ್ಲಿ, ಐ ಐ ಟಿ ಎಕ್ಸಾಮ್, ಗೇಟ್, ಯಾವುದ್ರಲ್ಲಾದರೂ ಆಗಲಿ ಒಳ್ಳೆ ಮಾರ್ಕ್ಸ್ ಬರಬೇಕಂದ್ರೆ ಓದಬೇಕು. ಅರೆ, ಒಳ್ಳೆ ಮಾರ್ಕ್ಸ್ ಬೇಕು, ಓದಲ್ಲ. ಯಾಕೆ? ಓದೋದು ಅಸಾಧ್ಯ ಅಲ್ಲ, ಕಷ್ಟ. ಲೌಕಿಕ ಜಗತ್ತಿನ ಈ ಸಾಧನೆಗಳು ಇಷ್ಟು ಕಷ್ಟವಾದರೆ ಇನ್ನು ಅಲೌಕಿಕ ಜಗತ್ತಿನ ಸಾಧನೆಗಳು ಇದ್ದಿದ್ದೂ ಕಷ್ಟ. ಯಾಕಪ್ಪ? ಅದನ್ನು ಹೊರಗಡೆ ಯಾವುದೋ ರೀತಿ ಡ್ರೆಸ್ ಮಾಡ್ಕೊಳ್ಳೋದ್ರಿಂದ, ಹೊರಗಿನ ಧ್ವಜೋತ್ಸವದಿಂದ, ಅಂದರೆ ಆ ರೀತಿ ಬಟ್ಟೆ ಹಾಕ್ಕೊಂಡೆ, ಈ ರೀತಿ ಬಟ್ಟೆ ಹಾಕ್ಕೊಳ್ಳೋದು ಬಿಟ್ಟೆ, ಆಹಾರ ತಿನ್ನೋದು ಬಿಟ್ಟೆ, ಬರೀ ಈ ರೀತಿ ಆಹಾರ ತಿಂತೀನಿ, ಎಲ್ಲೆಲ್ಲೋ ಹೋಗಿ ಬಂದಿದ್ದೀನಿ, ಯಾವ್ಯಾವುದೋ ಬೆಟ್ಟ ಹತ್ತಿ ಸುತ್ತಾಡ್ಕೊಂಬಂದಿದ್ದೀನಿ, ಮೂಗಿಡ್ಕೊಂಡು ಕೂತಿದ್ದೀನಿ, ಮೈ ಚುಚ್ಕೊಂಡಿದ್ದೀನಿ, ಇದ್ಯಾವುದರಿಂದನೂ ಅಂತರಂಗ ಶುದ್ಧಿ ಆಗುವುದು ಸಾಧ್ಯವಿಲ್ಲ ಅಂತ ಬಸವಣ್ಣವರು ಹೇಳಿದ್ದಾರೆ, ಅಲ್ಲಮರು ಹೇಳಿದ್ದಾರೆ, ಡಿ ವಿ ಜಿ ಅವರು ಹೇಳಿದ್ದಾರೆ. ಮತ್ತು ಹೇಗೆ? ಜಗತ್ತಿನಲ್ಲಿ ಎಲ್ಲವೂ ಆತ್ಮಸ್ವರೂಪ ಅಂತ ತಿಳ್ಕೊಂಡಾಗ ನನ್ನದರ ಎಕ್ಸ್ಟೆನ್ಷನ್ ಎಲ್ಲವೂ, ನಾನೇ ಎಲ್ಲದರಲ್ಲೂ ಇದ್ದೀನಿ, ನನ್ನ ಸುತ್ತಮುತ್ತಲಿನ ಜಗತ್ತನ್ನು ನಾನು ನೋಡ್ತಿರೋದಷ್ಟೇ ಅಲ್ಲ, ನೋಡ್ತಿರೋವಾಗ ನಾನೇ ಸೃಷ್ಟಿಸ್ತಾ ಇದ್ದೀನಿ. ಸೃಷ್ಟಿ ಅಂದರೆ ನಾನೇ ಒಂದು ಮನೆ ಕಟ್ತಿದ್ದೀನಿ, ಒಂದು ಬಿಲ್ಡಿಂಗ್ ಕಟ್ತಿದ್ದೀನಿ, ಆ ರೀತಿ ಅರ್ಥ ಅಲ್ಲ. ನಮ್ಮ ಅಹಂಕಾರ ಏನು ಬೇಕೋ ಅದನ್ನು ಆರಿಸ್ಕೊಳ್ತಿರೋದ್ರಿಂದ ಈಗ ಒಂದು ಒಳ್ಳೆ ಬಿಲ್ಡಿಂಗ್ ನೋಡ್ತೀವಿ, ಆ ಬಿಲ್ಡಿಂಗಲ್ಲಿರೋ ಸ್ಥೂಲವಾದ ಅಂಶಗಳನ್ನೇ ಅಷ್ಟೇ ನೋಡ್ತೀವಿ. ಕಟ್ಟಕ್ಕೆ ಎಷ್ಟು ಕಷ್ಟ ಆಯಿತು, ಅದರ ಸ್ಟ್ರಕ್ಚರಲ್ ಇಂಜಿನಿಯರ್ ಎಷ್ಟು ಕಬ್ಬಿಣ ಹಾಕಿದ್ದಾರೆ, ಎಷ್ಟು ಸಿಮೆಂಟ್ ಹಾಕಿದ್ದಾರೆ, ಆರ್ಕಿಟೆಕ್ಟ್ ಎಷ್ಟು ಕಷ್ಟಪಟ್ಟಿದ್ದಾರೆ, ಅದನ್ನೆಲ್ಲ ನಾವು ನೋಡಲ್ಲ. ನಮಗೆ ನೋಡಕ್ಕೆ ಹೇಗನ್ನಿಸ್ತು ಅಷ್ಟೇ ನಾವು ನೋಡೋದು. ಯಾಕೆ? ಸ್ಥೂಲವಾಗಿ ನಾವು ನೋಡ್ತೀವಿ, ಅಲ್ಲಿ ಪರಿಶ್ರಮ ಕಾಣಿಸಲ್ಲ. ಹಾಗೆ ನಮಗೆ ಏನು ಬೇಕೋ ನಮ್ಮ ಅಹಂಕಾರ ನಮ್ಮ ಮುಂದೆ ಸೃಷ್ಟಿ ಮಾಡಿ ಆ ಸತ್ಯವನ್ನು ಮಾತ್ರ ಕೊಡ್ತಿರುತ್ತೆ. ಇದು ಮತ್ತೆ ಅದನ್ನೇ ರೀಇಟ್ರೇಟ್ ಮಾಡಬೇಕಾದ್ರೆ, ಹೊರ ಜಗತ್ತಿನ ಸತ್ಯವಾದರೆ ಒಳ ಜಗತ್ತಿನ ಶುದ್ಧಾಂತರಂಗವನ್ನು ಪಡೆಯೋದು ಇದ್ದಿದ್ದೂ ಕಷ್ಟ, ಆದರೆ ಅಸಾಧ್ಯವಲ್ಲ. ನಮ್ಮ ಅಹಂಕಾರ ಸ್ನೇಹಿತರೆ, ಇಂಥ ಚಾಲೆಂಜಸ್ ಬಂದಾಗ, ಅದಕ್ಕೆ ನಾನು ಸಮಸ್ಯೆ ಅಂತ ಹೇಳ್ತಿಲ್ಲ, ಚಾಲೆಂಜಸ್ ಬಂದಾಗ ಯಾವತ್ತೂ ಅಸಾಧ್ಯ ಅನ್ನಲ್ಲ. ಅಸಾಧ್ಯ ಅಂದರೆ ಅದಕ್ಕೆ ತಾನೇ ಅವಮಾನ ಮಾಡ್ಕೊಂಡಂಗಲ್ವಾ, ಅದಕ್ಕೆ ಏನು ಮಾಡುತ್ತೆ ತರಲೆ ನಮ್ಮ ಅಹಂಕಾರ ಅಲ್ವಾ, ಅದೇನು ಮಾಡುತ್ತೆ ಕಷ್ಟ ಅನ್ನತ್ತೆ. ಇವತ್ತು ನೀರು ಬರ್ತಿರಪ್ಪ ಬೆಂಗಳೂರಲ್ಲಿ, ಅದಕ್ಕೆ ಒಂದೆರಡು ವಾರ ಕೈಯಲ್ಲಿ ಬಟ್ಟೆ ಒಕ್ಕೋ, ಕಷ್ಟ. ಅಸಾಧ್ಯನಾ? ಅಲ್ಲ ಅಲ್ಲ, ಕಷ್ಟ. ನಾನು ತುಂಬ ಬಿಸಿ ಇರ್ತೀನಿ ರೀ, ಟೈಮೇ ಸಿಗಲ್ಲ. ಹಿಂಗೆ ನಾನು ವಾಟ್ಸಪ್ ಸ್ಟೇಟಸ್ ನೋಡೋ ಅಷ್ಟೊತ್ತಿಗೆ ಒನ್ ಅವರ್ ಹೋಗ್ಬಿಡತ್ತೆ. ಯಾಕೆ? ಇಲ್ಲಿ ಮತ್ತೆ ನಾವು ಗಮನಿಸಬೇಕಾಗಿರೋದು, ಚಂಚಲಂ ಹಿ ಮನ ಕೃಷ್ಣ ಅಂತ ಹೇಳ್ತಿರೋದು ಯಾರು? ಅರ್ಜುನ. ಅರ್ಜುನ ಅಂದರೆ ಯಾರು? ಅಹಂಕಾರ. ಅಂದರೆ ಅಹಂಕಾರ ಯಾವತ್ತೂ ಸವಾಲನ್ನು ಕಷ್ಟ ಅಂದ್ಬಿಟ್ಟು ಎಸ್ಕೇಪ್ ಆಗೋಕ್ಕೆ, ಪಲಾಯನವಾದವನ್ನು ಅನುಸರಿಸೋಕ್ಕೆ ಪ್ರಯತ್ನ ಮಾಡುತ್ತೆ. ಆದರೆ ಕೃಷ್ಣನ ತತ್ವಗಳನ್ನು, ಅಂದರೆ ಕೃಷ್ಣ ಅಂದರೆ ಇಲ್ಲಿ ನಮ್ಮ ಆತ್ಮಶಕ್ತಿ ಅಥವಾ ಬುದ್ಧಿಶಕ್ತಿ, ಇಚ್ಛಾಶಕ್ತಿ, ಅದರ ಮೂಲಕ ನಾವು ಹೌದು ಕಷ್ಟನೇ ಮಗು, ಆದರೆ ಅಸಾಧ್ಯವಲ್ಲ, ಚೂಸ್ ಯುವರ್ ರೈಟ್ ವರ್ಡ್ಸ್ ಅಂತ ಹೇಳಿದಾಗ ಮನಸ್ಸು ಎಚ್ಚರಗೊಳ್ಳುತ್ತೆ. ಯಾವಾಗ ಎಚ್ಚರಿಸ್ಬೇಕು? ಎಚ್ಚರಿಸ್ತಾನೇ ಇರಬೇಕು. ಡಿ ವಿ ಜಿ ಅವರು ಹೇಳೋದು, ಪ್ರಯತ್ನಪಟ್ಟು ಉಪಾಯದಿಂದ ಮನಸ್ಸನ್ನು ಬುದ್ಧಿ ಸ್ವಾಧೀನಕ್ಕೆ ತೆಗೆದುಕೊಂಡಾಗ ಧ್ಯಾನಾಭ್ಯಾಸ, ಭೋಗಭಾಗ್ಯ ವಿರಕ್ತಿ ಇವೆರಡೂ ಸಾಧ್ಯ. ಪ್ರಯತ್ನಪಟ್ಟು ಉಪಾಯದಿಂದ ಪ್ರಯತ್ನ ಪಡಬೇಕು. ಯಾರಾದರೂ ಪ್ರಯತ್ನ ಇಲ್ಲದೆ ಐ ವಿಲ್ ಮೇಕ್ ಯು ರಿಚ್ ಅಂತೆಲ್ಲ ಈಗ ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಬರ್ತಿರತ್ತ, ಹೌ ಟು ಬಿಕಮ್ ಮಿಲಿಯನಿಯರ್ ಇನ್ 30 ಡೇಸ್, ಯಾರ್ಯಾರಾದರೂ ಬರೆದವ್ರು ಮಾತ್ರ ಆದರೂ ಹೌ ಟು ಬಿಕಮ್ ರಿಚ್ ಅಂತ ಎಷ್ಟೆಷ್ಟೋ ವಿಷಯಗಳು, ವಿಡಿಯೋಗಳು ಎಲ್ಲ ಕಡೆ ಬರ್ತಿರತ್ತೆ. ಯಾವುದಕ್ಕೂ ಶಾರ್ಟ್ಕಟ್ ಇಲ್ಲ. ಸ್ನೇಹಿತರೆ, ನಾವು ನಮ್ಮ ಜೀವನದಲ್ಲಿ ಯಾವ್ಯಾವುದನ್ನು ಉಪಯೋಗಿಸ್ತಿರ್ತೇವೋ, ನನ್ನ ಮುಂದೆ ಇರೋ ಈ ಮೈಕ್ ಇರ್ಬೋದು, ಅಥವಾ ಅಲ್ಲಿ ಮೇಲೆ ಹಾಕಿರೋ ಲೈಟ್ ಇರ್ಬೋದು, ಪಕ್ಕ ಉರಿತಿರೋ ಫ್ಯಾನ್ ಇರ್ಬೋದು, ಎಲ್ಲವೂ ಯಾರ್ದೋ ಕಠಿಣ ಪರಿಶ್ರಮ, ಪ್ರಯತ್ನ, ಮತ್ತೆ 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 ಮರಳಿ ಯತ್ನ ಮಾಡುವಂಥ ಪ್ರಯತ್ನ ಮಾಡಿದ್ದಕ್ಕೇ ಇನ್ವೆಂಟ್ ಆಗಿರುವಂತಹ ವಸ್ತುಗಳಿರ್ತವೆ ಹೊರತು, ಶಾರ್ಟ್ಕಟ್ ಟು ಇನ್ವೆಂಟ್ ಎ ಫ್ಯಾನ್, 5 ಟೆಪ್ಸ್ ಟು ಕ್ರಿಯೇಟ್ ಎ ಸ್ಮಾರ್ಟ್ಫೋನ್, ಈ ಥರ ಯಾವುದ್ರಿಂದನೂ ಸಾಧನೆ ಆಗಿರಲ್ಲ. ಆದರೆ ನಮ್ಮ ಅಹಂಕಾರ ಅಂಥ ವಿಷಯಗಳ ಬಗ್ಗೆ ಜಾಸ್ತಿ ರಿಸೆಪ್ಟಿವ್ ಆಗಿರುತ್ತೆ, ಹುಡುಕ್ತಾ ಇರುತ್ತೆ. ಯಾವುದಾದ್ರೂ ಈ ಥರ ಈಸಿ ವಿಷಯಗಳು, ಅತ್ಯಂತ ಸುಲಭವಾಗಿ ಶ್ರೀಮಂತರಾಗುವುದು ಹೇಗೆ, ಹೆಚ್ಚಿನ ಬಡ್ಡಿಗೆ ಚೀಟಿ ವ್ಯವಹಾರದಲ್ಲಿ ಹಾಕ್ತೀವಲ್ಲ, ಆ ಥರ ಇವೆಲ್ಲ. ಅದರಿಂದ ಡಿ ವಿ ಜಿ ಅವರು, ಕೃಷ್ಣ, ವಿವೇಕಾನಂದರು ಎಲ್ಲ ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾರೆ, ನಾವೇನೋ ಹೊಸದು ಹೇಳ್ತೀವಿ ಅಂತ ಅವ್ರು ಏನು ಹೇಳ್ಕೊಳಕ್ಕೆ ಹೋಗಿಲ್ಲ. ಅದನ್ನು ಕೃಷ್ಣನೇ ಹೇಳಿಬಿಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ. ಈಗ ನಾನು ಹೇಳ್ತಿದ್ದೀನಲ್ಲಪ್ಪ ಈ ತತ್ವಗಳನ್ನೆಲ್ಲ, ಇದೇನು ಭಾರಿ ಹೊಸದಲ್ಲ, ದೊಡ್ಡ ದೊಡ್ಡ ಸಾಧಕರು, ದೊಡ್ಡ ದೊಡ್ಡ ಯೋಗಿಗಳು ಎಲ್ಲ ಶತಮಾನಗಳಲ್ಲೂ ಎಲ್ಲ ಕಾಲದಲ್ಲೂ ಹೇಳಿದ್ದಾರೆ, ಅದನ್ನೇ ನಾ ಹೇಳ್ತಿದ್ದೀನಿ. ಪ್ರಯತ್ನಪಟ್ಟು ಉಪಾಯದಿಂದ ಮನಸ್ಸನ್ನು ಸ್ವಾಧೀನಕ್ಕೆ ತೆಗೆದುಕೊಂಡಾಗ ಧ್ಯಾನಾಭ್ಯಾಸ, ಧ್ಯಾನ ಅಂದರೆ ಮೈಂಡ್ಫುಲ್ನೆಸ್,
ಮೈಂಡ್ ಥಿಂಕ್ಸ್ ಅಬೌಟ್ ಎವ್ರಿಥಿಂಗ್ ಬಟ್ ಕೆನಾಟ್ ಥಿಂಕ್ ಅಬೌಟ್ ಇಟ್ ಸೆಲ್ಫ್ ಅಂತ ಬುದ್ಧ ಹೇಳ್ತಾನೆ. ಮನಸ್ಸಿಗೆ ಹಿಂದೆ ಹೇಳಿದ ಹಾಗೆ ಲೌಕಿಕ ಜಗತ್ತಿನಲ್ಲಿ ಏನೇನಿದೆಯೋ, ಅಲ್ಲಿರೋ ಡೋರ್ಮ್ಯಾಟು, ಇಲ್ಲಿರೋ ಕಿಟಕಿ, ಪಕ್ಕದಲ್ಲಿ ಯಾರೋ ಮಾತಾಡ್ತಿರೋದು, ಇನ್ನೊಬ್ರು ಯಾರೋ ಹಾಕಿರೋ ಹಾಡು, ಎಲ್ಲದ್ರ ಬಗ್ಗೆನೂ ಆಸಕ್ತಿ ಇರುತ್ತೆ. ಬಟ್ ಇಟ್ ಕೆನಾಟ್ ಥಿಂಕ್ ಅಬೌಟ್ ಇಟ್ ಸೆಲ್ಫ್, ಅದು ಅದರ ಬಗ್ಗೆನೇ ಚಿಂತಿಸೋಕ್ಕೆ ಸಾಧ್ಯವಿಲ್ಲ. ನನ್ನ ಮನಸ್ಸಿನ ಬಗ್ಗೆ ನಾನು ಯಾವತ್ತೂ ಚಿಂತನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇನೋ ಆಗ ಮನಸ್ಸು ಸ್ಥೂಲದಿಂದ ಸೂಕ್ಷ್ಮವಾಗಿ ಶುದ್ಧ ಅಂತರಂಗದಲ್ಲಿ ಬೆರೆಯಲು ಆರಂಭಿಸುತ್ತದೆ. ಆವಾಗ ಮನಸ್ಸು ಅನ್ನುವುದು ಕೇವಲ ನನ್ನ ಅಹಂಕಾರದ ಸೃಷ್ಟಿ ಅಂತ ಗೊತ್ತಾಗಿ ಒಂದು ಮನೋಲಯ ಉಂಟಾಗತ್ತೆ. ಮನಸ್ಸು ಪ್ರಮತ್ತವಾಗ್ತಾ ಹೋಗುತ್ತೆ, ಒಂದು ಅನಿರ್ವಚನೀಯವಾದಂತಹ ಶಾಂತಿ ನಮ್ಮಲ್ಲಿ ನೆಲೆಸತ್ತಲ್ಲ. ದಟ್ ಈಸ್ ನೋನ್ ಆಸ್ ಮೈಂಡ್ಫುಲ್ನೆಸ್. ಮೈಂಡ್ಫುಲ್ನೆಸ್ ಅಂದರೆ ಮನಸ್ಸು ಮನಸ್ಸಿನ ಬಗ್ಗೆನೇ ಚಿಂತಿಸಲು ಹೋಗಿ ಚಿಂತಿಸಲು ಸಾಧ್ಯವಿಲ್ಲ ಅಂತ ಗೊತ್ತಾಗಿ ಪ್ರಜ್ಞಾಪೂರ್ಣವಾಗಿಬಿಡತ್ತಲ್ಲ, ಸೆಲ್ಫ್ ಅವೇರ್ ಆಗಿಬಿಡತ್ತಲ್ಲ, ದಟ್ ಈಸ್ ನೋನ್ ಆಸ್ ಮೈಂಡ್ಫುಲ್ನೆಸ್. ಅದು ಹೇಗೆ ಸಾಧ್ಯ? ಮತ್ತೆ ಪ್ರಯತ್ನದಿಂದ. ಅದರ ಜೊತೆಗೆ ಭೋಗ ಭಾಗ್ಯ ವಿರಕ್ತಿ. ಒಂದಿನ ಕೂತ್ಕೊಂಡೆ ನಂಗೆ ಯಾಕೋ ಮನಃಶಾಂತವಾಗಲಿಲ್ಲಪ್ಪ, ಎರಡು ದಿನ ಕೂತ್ಕೊಂಡೆ ಯಾಕೋ ಮನಃಶಾಂತವಾಗಲಿಲ್ಲಪ್ಪ, ಇದು ಹೆಂಗಿದೆ ಅಂದರೆ 20 ವರ್ಷದಿಂದೆ ಕೋತಂಬರಿ ಸೊಪ್ಪು ಎಲ್ಲೂ ಸಿಗ್ತಿರ್ಲಿಲ್ಲ ಅಂದ್ಬಿಟ್ಟು ನಾನು ಮನೆ ಮುಂದಿರೋ ಪಾಟಲ್ಲಿ ಕೋತಂಬರಿ ಬೀಜ ಹಾಕ್ಬಿಟ್ಟು ಬೆಳೆಸೋಣ ಅಂತ ಹೋದೆ. ಅದು ಬೆಳೆದು ಕೋತಂಬರಿ ಸೊಪ್ಪು ಆಗೋ ಅಷ್ಟೊತ್ತಿಗೆ ಕೋತಂಬರಿ ಸೊಪ್ಪು ರೇಟು ನೆಲ ಕಚ್ಚಿಬಿಟ್ಟಿತ್ತು. ಅಂದರೆ 25 ದಿನ 20 ದಿನ ಆಗೋ ಅಷ್ಟೊತ್ತು ಬೆಳೀತದು ನಿಧಾನಕ್ಕೆ, ಆದರೆ ನನಗೆ ಬೇಕಾಗಿದೆ ತತ್ಕ್ಷಣ, ಅದು ಸಾಧ್ಯವಿಲ್ಲ. ದೇರ್ ಇಸ್ ನೋ ಶಾರ್ಟ್ಕಟ್. ಹಂಗಾಗಿ ಭೋಗ ಭಾಗ್ಯ ವಿರಕ್ತಿ, ಆ ರಿಸಲ್ಟ್ ಬಗ್ಗೆ ಒಂದು ವಿರಕ್ತಿ ಇರಬೇಕು. ರಕ್ತಿ ಅಂದರೆ ಅಟ್ಯಾಚ್ಮೆಂಟು, ವಿರಕ್ತಿ ಅಂದರೆ ಡಿಟ್ಯಾಚ್ಮೆಂಟು. ಅದಿದ್ದಾಗ ಸಮಚಿತ್ತತೆ ಸಾಧ್ಯ. ಮುಂದೆ ಡಿ ವಿ ಜಿಯವರು ಮನುಷ್ಯನ ಮನಸ್ಸನ್ನು ಎಷ್ಟು ಅದ್ಭುತವಾಗಿ ವಿವರಿಸ್ತಾರೆ ನೋಡಿ. ಇಲ್ಲಿ ಅಭ್ಯಾಸ ಎಂಬ ಮಾತನ್ನು ಗಮನಿಸಿರಿಸಿ ನೋಡಬೇಕು. ಅಭ್ಯಾಸ ಅಂದರೆ ಏನು? ಅಭ್ಯಾಸವೆಂದರೆ ಪುನಃ ಪುನಃ ಮಾಡುವುದು. ಎಷ್ಟು ಕ್ಲಿಯರಾಗಿ ಹೇಳಿದ್ದಾರೆ ನೋಡಿ. ಪುನಃ ಪುನಃ ಮಾಡೋದು ಅಂದರೆ ಸೈಕಲ್ ಕಲಿಯುವಾಗ ನಮಗಿದು ನೆನಪಿತ್ತು, ಮಂಡಿ ರಕ್ತ ಬರೆಸ್ಕೊಂಡು ನಡೆಯಕ್ಕೆ ಕಲಿಯುವಾಗೂ ಇದು ನಮಗೆ ನೆನಪಿತ್ತು. ಯಾವಾಗ ಓದ್ಬಿಟ್ಟು ಕೆಲ್ಸಕ್ಕೆ ಸೇರೋದ್ವೋ ಸೆಲ್ಫ್ ಸ್ಯಾಟಿಸ್ಫೈ ಆಗಿಬಿಟ್ವಿ. ಎಲ್ಲಾಗಬಾರ್ದೋ ಅಲ್ಲಿ ಸೆಲ್ಫ್ ಸ್ಯಾಟಿಸ್ಫೈ ಆಗಿದ್ದೀವಿ. ಎಲ್ಲಾಗಬೇಕೋ ಅಲ್ಲಾಗಿಲ್ಲ. ಎಲ್ಲಾಗಬೇಕು ಸಮಾಜ ಹೇಳ್ತು ಅಂತ ಅದನ್ನು ಕೊಳ್ಳೋದು, ಇದನ್ನು ಕೊಳ್ಳೋದು, ಜೊತೆಗೆ ನಮಗೇನು ಬೇಕೋ ಅದನ್ನು ಕೊಳ್ಳೋಕೆ ದುಡ್ಡು ಇಲ್ದಂಗೆ ಆಗೋದು. ಅಲ್ಲಿ ನಿಜ ಅಂದರೆ ಸಂತೃಪ್ತಿ ಇರಬೇಕಾಗಿತ್ತು, ಸಮಾಜದ ಮಾತು ಕೇಳೋ ಅವಶ್ಯಕತೆ ಎಲ್ಲದಕ್ಕೂ ಇರಲಿಲ್ಲ, ಅಲ್ಲಿ ಬರಲಿಲ್ಲ. ಆದರೆ ಒಂದಿಷ್ಟು ಸಂಬಳ, ಒಂದಿಷ್ಟು PF ಎಲ್ಲ ಬರ್ತಿದ್ದಾಗ ಅಲ್ಲಿ ಪರಿಶ್ರಮದ ಮೇಲೆ ಸಂತೃಪ್ತಿ ಬಂದ್ಬಿಡ್ತು. ಅದಲ್ಲ, ಅಭ್ಯಾಸವೆಂದರೆ ಪುನಃ ಪುನಃ ಮಾಡುವುದು. ಈ ದೊಡ್ಡ ಸಾಧಕರು ಇರ್ತಾರಲ್ಲ, ಅವರು ನಮ್ಮ ರೀತಿ ಸೆಟಲ್ಡ್ ಲೈಫು ಈ ರೀತಿ ಮಾತಾಡ್ತಿರಲ್ಲ, ಅವ್ರಿಗೆ ಯಾವಾಗೂ ಅನ್ಸೆಟ್ಲ್ ಆಗೋದೇ ಒಂದು ಸಂತೋಷ. ಡಿ ವಿ ಜಿ ಅವರು ಬೇಕಂದಿದ್ರೆ ಎಷ್ಟೋ ರೀತಿಯ ಸೆಟಲ್ಡ್ ಲೈಫ್ಗಳನ್ನ ಹೊಂದ್ಬೋದಾಗಿತ್ತು. ನಮ್ಮಂಥವ್ರಾಗಿದ್ದರೆ ಫಸ್ಟ್ ಅದನ್ನೇ ಮಾಡ್ತಿದ್ವಿ. ಆದರೆ ಅವರು ತಮ್ಮ ಲೈಫ್ನ ತಾವೇ ಅನ್ಸೆಟ್ಲ್ ಮಾಡಿಕೊಂಡ್ರು, ಬಡತನವನ್ನು ತಂದು ಹಾಸ್ಕೊಂಡು ಹೊತ್ಕೊಂಡು ಕೂತ್ಕೊಂಡ್ರು. ಆದರೆ ಒಳಗಿನ ಪರಿವ್ರಾಜತೆ ಇದೆಯಲ್ಲ, ಡಿಟ್ಯಾಚ್ಮೆಂಟ್, ಅದನ್ನು ಕಳ್ಕೊಳ್ಳಿಲ್ಲ. ಜೊತೆಗೆ ಪರಿಶ್ರಮ ಹಾಕ್ತಾನೇ ಇದ್ದರು. ಅದರಿಂದಾನೇ ಮಹಾನ್ ಕೃತಿಗಳಾದ ಮಂಕುತಿಮ್ಮನ ಕಗ್ಗ, ಜೀವನಧರ್ಮ ಯೋಗ, ಬಾಳಿಗೊಂದು ನಂಬಿಕೆ, ಇಂತಹ ಮಹಾನ್ ಕೃತಿಗಳು, ಜ್ಞಾಪಕ ಚಿತ್ರಶಾಲೆ ನಮ್ಮ ಮುಂದೆ ಇವತ್ತೂ ಉಳಿದಿವೆ. ಇನ್ನು 20, 30, 40 ವರ್ಷದಲ್ಲಿ ಭೂಮಿ ಮೇಲೆ ನಾವಿದ್ವಿ ಅನ್ನೋ ಒಂದು ಕುರುಹು ಸಹ ಇರಲ್ಲ, ಒಬ್ಬರೂ ಸಹ ಮಾತಾಡ್ತಿರಲ್ಲ. ಆದರೆ ಡಿ ವಿ ಜಿ ಅಂಥವರ ಸಾಧನೆಗಳು ಎಲ್ಲರಿಗೂ ಮುಟ್ತಾ ಇರುತ್ತವೆ. ಯಾಕೆ ಪುನಃ ಪುನಃ ಮಾಡ್ತಿರ್ತಾರೆ? ಆದರೆ ಸೆಟಲ್ ಲೈಫ್, ಹೌ ಟು ರಿಟೈರ್ ಅಟ್ ದ ಏಜ್ ಆಫ್ 40, ಈ ರೀತಿ ಯೋಚನೆ ಮಾಡ್ತಿರಲ್ಲ. ಇಲಾನ್ ಮಸ್ಕ್ ಹತ್ರ ಎಷ್ಟು ದುಡ್ಡಿದೆ ಅಂತ ನಾವು ಊಹಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅಲ್ವಾ? ಆದರೂ ಆತ ಹೊಸ ರಾಕೆಟ್ ಬಿಟ್ಟೆ, ಹೊಸ ಕಾರ್ ಬಿಟ್ಟೆ, ಸೈಬರ್ ಟ್ರಕ್ ಬಿಟ್ಟೆ, ಈ ರೀತಿಯೆಲ್ಲ ಒದ್ದಾಡೋ ಜಾತಕ್ಕೆ. ಇಂತಹ ಮಹಾನ್ ಸಾಧಕರಿಂದ ಮನುಷ್ಯನ ಸಂತತಿ ಲೀಪಾಗಿರೋದು. ಅದನ್ನೇ ಮಹಾನ್ ತತ್ವಜ್ಞಾನಿ ಫ್ರೆಡ್ರಿಕ್ ನೀಶೆ ಹೇಳಿದ್ದು, ಕೇವಲ ಸ್ವಲ್ಪ ಜನರು ಮಾತ್ರ ಮನುಷ್ಯನ ವಿಕಾಸಕ್ಕೆ ಕಾರಣ ಆಗ್ತಾರೆ, ಇನ್ನೆಲ್ಲರೂ ಅದನ್ನು ಪಾಲಿಸ್ತಿರ್ತಾರೆ. ಈಗ ನಾವು ಸ್ಮಾರ್ಟ್ಫೋನ್ ಎಲ್ಲರೂ ಉಪಯೋಗಿಸ್ತಿರ್ಬೋದು, ಅದಕ್ಕೆ ಮುಖ್ಯವಾದಂತಹ ಬದಲಾವಣೆಯನ್ನು ತಂದವರು ಯಾರು? ಸ್ಮಾರ್ಟ್ಫೋನ್ಗಳಲ್ಲಿ ನಿಜವಾದ ಸ್ಮಾರ್ಟ್ನೆಸ್ ತಂದವನು ಯಾರು? ಐಫೋನ್ ಕಂಡು ಹಿಡಿದ ಸ್ಟೀವ್ ಜಾಬ್ಸ್. ಹಾಗೆ ಎಲ್ಲ ಕ್ಷೇತ್ರದಲ್ಲೂ ಯಾರೋ ಒಬ್ಬರು ದೊಡ್ಡ ಸಾಧನೆಯನ್ನು ಮಾಡಿರ್ತಾರೆ. ನಾವು ಕೇವಲ ಸಾಧನೆಯ ಫಲಾಕಾಂಕ್ಷಿಗಳಾಗೆ ಉಳಿತೇವೆ ಹೊರತು ಸಾಧನೆಯನ್ನು ಮಾಡೋಕ್ಕೋಗಲ್ಲ. ಯಾಕೆ? ನಮಗೆ ಪುನಃ ಪುನಃ ಮಾಡೋದು ತುಂಬ ಲಿಮಿಟೆಡ್.
ರೀಚ್ವರೆಗೂ ಮಾತ್ರ. ಯಾವುದೋ ಒಂದು ಎಕ್ಸಾಮ್ ಪಾಸ್ ಆಗಬೇಕಾಗಿರುತ್ತೆ, ಒಂದು ಕೆಲಸ ತೊಗೋಬೇಕಾಗಿರುತ್ತೆ, ಅಲ್ಲಿವರೆಗೂ ಸ್ವಲ್ಪ ಒದ್ದಾಡ್ತೀವಿ, ಕಷ್ಟಪಡ್ತೀವಿ, ಅದನ್ನೇ ನಾವು ಭಾರಿ ಕಷ್ಟ ಅಂತ ಊರೆಲ್ಲ ಹೇಳ್ಕೊತೀವಿ. ಎಷ್ಟು ಕಷ್ಟ ಇತ್ತು ಗೊತ್ತಾ, ಯಾರ ಸಲುವಾಗಿ ಕಷ್ಟಪಡ್ತಿದ್ದೆ ಜಗತ್ತಿನ ಸಲುವಾಗಿನ? ವಿದ್ಯಾರಣ್ಯರಿಗೆ, ಬಾಲಗಂಗಾಧರನಾಥ್ ತಿಲಕರಿಗೆ, ಅಂಬೇಡ್ಕರ್ ಅವ್ರಿಗೆ ಇಲ್ಲದಂಥ ಕಷ್ಟ ನಿನಗೇನಾದ್ರು ಇತ್ತ? ಇಲ್ಲ. ಅಂಬೇಡ್ಕರ್ ಅವರು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಎಕನಾಮಿಕ್ಸಲ್ಲಿ ಪಿ ಎಚ್ ಡಿ ತೊಗೊಂಡು ಅಲ್ಲೇ ಸೆಟ್ಲ್ ಆಗ್ಬೋದಿತ್ತು. ಇಲ್ಲಿ ನಮ್ಮ ದೇಶವನ್ನು ಉದ್ಧಾರ ಮಾಡೋಕ್ಕೆ ಯಾಕೆ ಬಂದರು? ಸೆಟ್ಲ್ ಲೈಫ್ ಬೇಕು ಅಂತಿರಲಿಲ್ಲ. ಅಂದರೆ ಒಂದು ಮಟ್ಟಿಗೆ ಸರಿಯಾದ ಲೌಕಿಕ ಜಗತ್ತಿನಲ್ಲಿ ಲೌಕಿಕ ಜೀವನ ನಡೆಸೋದು ತಪ್ಪು ಅಂತಲ್ಲ, ಆದರೆ ಅದಕ್ಕೆ ತೀರಾ ಅಂಟ್ಕೊಂಡು ಅದೇ ಒಂದು ರ್ಯಾಬಿಟ್ ಹೋಲ್, ರ್ಯಾಬಿಟ್ ಹೋಲ್ ಅಂದರೆ ಲೂಯಿಸ್ ಕ್ಯಾರೋಲ್ನ ಅಲೀಸ್ ಇನ್ ವಂಡರ್ಲ್ಯಾಂಡಲ್ಲಿ ಬರುತ್ತಲ್ಲ, ಹಾಗೆ ಅದರೊಳಗಡೆ ಹೋಗ್ತಾ 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 ಹೋಗ್ಬಿಡ್ತೀವಿ, ಅದು ಮುಗಿಯೋದೇ ಇಲ್ಲ. ಇಲ್ಲ, ಪುನಃ ಪುನಃ ಮಾಡುವ, ಪ್ರಯತ್ನಿಸುವ, ತಪ್ಪುಗಳನ್ನು ಹೆಚ್ಚು ಮಾಡಿ ಸರಿ ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆಗೆ ಒಗ್ಗಿಕೋ. ಪದೇ ಪದೇ ಮಾಡುವುದು ಎಂದರ್ಥ. ಹೀಗೆಂದ್ರೇನು? ಹಾಗೆಂದರೆ ಸಾಧಿಸಬೇಕಾದ್ದನ್ನು ಒಂದು ಕ್ಷಣದ ಮನಸ್ಸಾಹಸದಿಂದ ಸಾಧಿಸಲಾಗುವುದಿಲ್ಲ, ಬಹುಕಾಲದ ಸಂತತ ಪ್ರಯತ್ನದಿಂದ ಸಾಧಿಸಲಾಗುತ್ತದೆ. ಐ ವಿಲ್ ಡೂ ಇಟ್ ಅಂತ ನೀನು ಎಷ್ಟೇ ಸಲ ಮುಷ್ಟಿ ಕಟ್ಕೊಂಡು ಇನ್ನೊಂದು ಕೈಗಳು ಜೋರಾಗಿ ಹೊಡ್ಕೊಂಡ್ರು ಏನು ಉಪಯೋಗ ಆಗಲ್ಲ. ಯಾಕೆ? ನಿನ್ನೆ ರಾತ್ರಿ ಮಲಗುವಾಗ ಏನು ನನಗೆ ಅವಮಾನ ಮಾಡಿದ್ದು, ಯಾರ್ಯಾರಿಗೂ ಬೈಕೊಂಡು ನಾಳೆ ಬೆಳಗ್ಗೆ ಬೇಗ ಎದ್ದು ವರ್ಕೌಟ್ ಮಾಡ್ತೀನಿ, ಕಷ್ಟಪಟ್ಟು ಓದ್ತೀನಿ, ಅಥವಾ ಏನೋ ಒಂದು ಕಲಿತೀನಿ ಅಂದ್ಕೊಂಡಿರ್ತೀನಿ, ಬೆಳಗ್ಗೆ 5 ಗಂಟೆಗೆ ಅಲಾರಾಮ್ ಹೊಡಿತಿದ್ದಂಗೆ, ನಿನ್ನೆ ಯಾಕೋ ಲೇಟ್ ಆಯ್ತು ಸ್ವಲ್ಪ ನಿದ್ದೆ ಬರೋ ಅಷ್ಟೊತ್ತಿಗೆ, ನಾಳೆಯಿಂದ ಹೇಳೋಣ, ಆ ನಾಳೆ ಮುಂದಿನ ವಾರಕ್ಕೆ ಹೋಗುತ್ತೆ, ನ್ಯೂ ಇಯರ್ಗೆ ಹೋಗುತ್ತೆ, ನ್ಯೂ ಇಯರ್ಗಳು ಬರ್ತಾನೆ ಇವೆ, ನಾವಂತೂ ಹಳಬರಾಗೇ ಇದ್ದೀವಿ ಅಲ್ವಾ. ಅದರಿಂದ ಒಂದು ರೋಷದಲ್ಲಿ ಯಾರೋ ನಮ್ಗೆ ಅವಮಾನ ಮಾಡಿದ್ರು ಏನೋ ಅಂದರು ಅಂತ ಕ್ಷಣಿಕ ರೋಷದಿಂದ ಸಾಧನೆ ಸಾಧ್ಯವಿಲ್ಲ, ಅದು ಅಂತರಂಗಕ್ಕೆ ಇಳಿಯಬೇಕು, ಬುದ್ಧಿಶಕ್ತಿಯನ್ನು ಎಚ್ಚರಿಸಬೇಕು. ತೀರಾ ಭಾವನಾತ್ಮಕವಾಗಿ ಯಾವ ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಮಹಾನ್ ತತ್ವಜ್ಞಾನಿಗಳಾಗಿದ್ದ ಕನ್ನಡದ ಮೇರು ಚಿಂತಕರು ಸತ್ಯಕಾಮ ಒಂದು ಕಡೆ ಹೇಳ್ತಾರೆ, ಗುರಿ ತನ್ನದೇ ಆಗಿದ್ದಲ್ಲಿ ಖಂಡಿತವಾಗಲೂ ಆ ಮನುಷ್ಯ ಅದನ್ನು ಸಾಧಿಸಿಯೇ ಸಾಧಿಸುತ್ತಾನೆ ಅಂತ. ಏನಪ್ಪ ಎಷ್ಟು ಸಿಂಪಲಾಗಿ ಹೇಳಿದ್ದಾರೆ, ಅರ್ಥನೇ ಆಗ್ತಿಲ್ಲ. ಗುರಿ ನಮ್ಮದೇ ಆಗಿದ್ದರೆ ಅಂದರೆ ನಮ್ಮದೇ ಅಲ್ವಾ ಗುರಿ, ಇನ್ಯಾರ್ದು ಗುರಿ ಅಲ್ಲ. ಬಹುತೇಕವಾಗಿ ನಮ್ಮ ಗುರಿಗಳು ಇನ್ನೊಬ್ಬರು ಅವಮಾನ ಮಾಡಿದ್ರು, ಇನ್ನೊಬ್ಬರು ಅದನ್ನೇ ಮಾಡಿದ್ರು ಅಂತ ಮಾಡ್ತಿರ್ತೇವೆ ಹೊರತು ನಮ್ಮ ಅಂತರಂಗದಿಂದ ಹುಟ್ಟಿದ ಘನತತ್ವ ಅದಾಗಿರೋದಿಲ್ಲ. ಅದಕ್ಕೆ ನಾವು ಯಾರೂ ಸಾಧನೆ ಮಾಡೋಕ್ಕಾಗಿಲ್ಲ. ಯಾಕೆ? ಯಾರೋ ಏನೋ ಅಂದರು, ಅದರ ಪ್ರಭಾವ ಇರೋವರೆಗೂ ನಾನು ಸಾಧನೆ ಮಾಡಬೇಕು ಅನ್ಕೋತಿರ್ತೀನಿ. ಪಕ್ಕದ ಮನೆಯವ್ರು ಬಂದಿದ್ದು ನೈಸ್ ಹೇರ್ ಕಟ್ ಅಂತಿದ್ದಂಗೆನೆ ಎಲ್ಲ ಮರ್ತೋಯ್ತು, ಸಾಧನೆ ಹೋಗಿ ಹೊಸ ಹೊಸ ಜೆಲ್ಲು, ಹೊಸ ಹೊಸ ಹೇರ್ ಸ್ಟೈಲು, ಬಿ ಬ್ಲಂಟ್ ಸಲೂನ್ಗೆ ಹೋಗ್ಬಿಟ್ಟು 3,000 ಖರ್ಚು ಮಾಡಿಕೊಂಡು ಹೊಸ ಹೇರ್ ಸ್ಟೈಲ್, ಅದ್ರ ಬಗ್ಗೆ ಯೋಚನೆ ಹೋಯಿತು. ಯಾಕೆ? ಐ ಹ್ಯಾವ್ ಟು ಲುಕ್ ಗುಡ್ ಯಾರ್ ಯು ಶುಡ್ ಬಿ ಪ್ರೆಸೆಂಟೇಬಲ್. ಹೌದು, ಏನು ತಪ್ಪಿಲ್ಲ, ಆದರೆ ಏನಾಯಿತು? ಆ ಭಾವ ಪರವಶತೆಯಲ್ಲಿ ನಾವು ಮಾಡಿದ ಪ್ರತಿಜ್ಞೆಗಳು ಸಾಧನೆ ಮಾಡ್ತೀನಿ ಅಂತ. ಅದಕ್ಕೇ ಅದು ನಮ್ಮದಾಗಿರಲಿಲ್ಲ ಗುರಿ, ಯಾರಿಂದನೋ ನಮಗೆ ಕಿಡಿ ಹಚ್ಚಿತ್ತು. ಅದು ಸ್ವಲ್ಪತ್ತು ನಮ್ಮಲ್ಲಿ ಅಹಂಕಾರದ ಇಂಧನ ಆಕ್ಟಿವೇಟ್ ಆಗಿರೋವರೆಗೂ ಉರಿದು ಸುಮ್ಮನಾಯಿತು. ನೆಕ್ಸ್ಟ್ ಇನ್ನೊಂದು ಯಾವುದೋ ಅಹಂಕಾರದ ಕಿಡಿ ಹತ್ತಾಗ ಆ ಕಡೆ ಬೆಂಕಿ ಹತ್ಕೊಂಡು ಹೋಗುತ್ತೆ. ಅದಕ್ಕೆ ಗುರಿ ನಮ್ಮದೇ ಆಗಿದ್ದಲ್ಲಿ ಸಾಧಿಸ್ತೀವಿ. ಡಿ ವಿ ಜಿ ಅವ್ರಿಗೆ ತತ್ವಚಿಂತನೆ ತಮ್ಮದೇ ಗುರಿಯಾಗಿತ್ತು. ಕೃಷ್ಣನಿಗೆ ದುರ್ಯೋಧನ ಅವಮಾನ ಮಾಡ್ದ, ದುಶ್ಯಾಸನ ಇನ್ನೇನೋ ಮಾಡ್ದ, ರಿವೆನ್ಸ್ ತಗೋತೀನಿ, ನೋ ನೋ ನೋ, ಗುರಿಯ ಒಂದು ಧರ್ಮ ಸಂಸ್ಥಾಪನೆ, ಅದಕ್ಕೆ ಅವನಿಗೆ ಅದು ಸಾಧಿಸೋಕ್ಕಾಯಿತು. ವಿದ್ಯಾರಣ್ಯರು ಮಹಾನ್ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದ ಹಾಗೆ, ವಿವೇಕಾನಂದರು ಭಾರತದ ತತ್ವಗಳನ್ನು ಜಗತ್ತಿಗೆ ಪಸರಿಸಿದ್ದು ಹಾಗೆ ಅದು ಅಂತರಂಗದ ಗುರಿಯಾಗಿತ್ತು. ಮತ್ತು ಇಲಾನ್ ಮಸ್ಕ್ ನನಗೆ ತುಂಬ ಪ್ರಭಾವ ಬೀರಿದ ವ್ಯಕ್ತಿ ಅಂತ ಹೇಳ್ತಿದ್ದೀನಿ. ಅವನಿಗೆ ಏನಾದ್ರು ಅಂತಲೇ ಇರ್ತಾರೆ, ಆದರೆ ಅನ್ನಿಸ್ಕೊಳ್ಳೋಕ್ಕೆ ಹುಟ್ಟಿದ ಒಂಥರ ಅನ್ನಿಸ್ಕೋತಾನೇ ಇರ್ತಾನೆ, ಜೊತೆಗೆ ಏನೇನೋ ತಾನು ಅಂತಿರ್ತಾನೆ, ಆದರೆ ಅದು ಯಾವುದ್ರಿಂದನೂ ಅವನು ಡಿಸ್ಟರ್ಬ್ ಆಗಲ್ಲ, ತನ್ನ ಸಾಧನೆಯನ್ನು ತಾನು ಮಾಡ್ತಾನೆ ಇರ್ತಾನೆ. ಹೋದ ವರ್ಷ ಅವನು ಟ್ವಿಟರ್ ಕೊಂಡ್ಕೊಂಡಾಗ ಏನೇನೋ ಅಂದಿದ್ರು ಟ್ವಿಟರ್ ಮುಚ್ಚೋಗತ್ತೆ ಅಂತ, ಟ್ವಿಟರ್ ಮುಚ್ಚೋ ಸ್ಥಿತಿಲಿ ಇತ್ತು ಅಂತಲೇ ಅವನು ಕೊಂಡ್ಕೊಂಡ $44 billion. ಇವತ್ತು ಅದು ಅವತ್ತಿನಗಿಂತ ಒಳ್ಳೆಯ ಸ್ಥಿತಿಯಲ್ಲಿದೆ. ಯಾಕೆ? ಯಾರೋ ಏನೋ ಅಂದರು ಅಂತ ತಲೆ ಕೆಡಿಸ್ಕೊಂಡಿಲ್ಲ. ಫಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಅದು. ಅದರಿಂದ ನಮ್ಮ ಗುರಿ ಮತ್ತು ದುಃಖ ಸುಖಗಳು ನಿರ್ಧಾರ ಆಗೋದಿಲ್ಲ ಅಂದಾಗ ನಮಗೆ ಏಕಾಗ್ರತೆ ಬರುತ್ತೆ, ನಮ್ಮ ಗುರಿ ಬಗ್ಗೆ ಫೋಕಸ್ ಬರುತ್ತೆ. ಆಗ ನಾವು ಡಿ ವಿ ಜಿ ಹೇಳಿದಾಗೆ ಬಹುಕಾಲದ ಸಂತತ ಪ್ರಯತ್ನದಿಂದ ಸಾಧನೆಯನ್ನು ಮಾಡಬಹುದು. ಇದನ್ನು ಮನಃಶಾಸ್ತ್ರ ಸಹ ಸಾಬೀತುಪಡಿಸಿದೆ. ಮನಃಶಾಸ್ತ್ರದಲ್ಲಿ ನ್ಯೂರೋಸೈನ್ಸ್ ಅಂತ, ಅಂದರೆ ನರಮಂಡಲ ಶಾಸ್ತ್ರ, ಮೆದುಳಿನಲ್ಲಿರೋ ನರಮಂಡಲದ ಬಗ್ಗೆ
ರಿಸರ್ಚ್ ಮಾಡೋ ಶಾಸ್ತ್ರಕ್ಕೆ ನ್ಯೂರೋಸೈನ್ಸ್ ಅಂತಾರೆ. ಅದರ ಪ್ರಕಾರ ನಮ್ಮ ಮೆದುಳಿನಲ್ಲಿರೋ ನರಗಳು, ನ್ಯೂರಲ್ ಸ್ಟ್ರಕ್ಚರ್ಸ್ ಅಂತಾರಲ್ಲ ಅಥವಾ ನ್ಯೂರಲ್ ಪಾತ್ವೇಸ್ ಅಂತಾರೆ, ಅವು ಸರ್ವೈವಲ್ ಆಫ್ ದ ಬ್ಯುಸಿಯೆಸ್ಟ್ ಅಂತಾರೆ. ಅಂದರೆ ಯಾವ ರೀತಿ ನಾವು ಚಿಂತನೆ ಜಾಸ್ತಿ ಮಾಡ್ತಾ ಹೋಗ್ತೇವೋ ಅದು ಮಾತ್ರ ನರಮಂಡಲದಲ್ಲಿ ಉಳ್ಕೊಳ್ಳತ್ತಂದರೆ ಇನ್ನೆಲ್ಲ ನರಮಂಡಲದ ತಂತುಗಳು ಅಂದರೆ ನ್ಯೂರಲ್ ಪಾತ್ವೇಸ್ ಕಟ್ಟಾಗ್ತಾ ಹೋಗುತ್ತೆ. ಇದು ಸ್ವಲ್ಪ ಆಳ ಅನ್ನಿಸ್ಬೋದು, ಆದರೆ ಸ್ಥೂಲವಾಗಿ ಹೇಳಲು ಪ್ರಯತ್ನ ಮಾಡ್ತೇನೆ. ಸ್ನೇಹಿತರೆ, ಮಕ್ಕಳು ಹುಟ್ಟಿದಾಗ ಮೆದುಳಿನ ನರಮಂಡಲ ತುಂಬ ಕಾಂಪ್ಲೆಕ್ಸ್ ಆಗಿರುತ್ತೆ. ಅಂದರೆ ನಾವು ವಯಸ್ಸಾದ ಮೇಲೆ ಮೆದುಳಿನ ಒಂದೊಂದು ಭಾಗಗಳು ಒಂದೊಂದು ಫಂಕ್ಷನ್ನ ಮಾಡ್ತಿರುತ್ತವೆ. ಅಂದರೆ ಬಣ್ಣವನ್ನು ಗ್ರಹಿಸೋದು ಮೆದುಳಿನ ಒಂದು ಭಾಗ ಮಾಡ್ತಿದ್ರೆ, ಅದರ ಡಿಸ್ಟೆನ್ಸ್ ಆ ವಸ್ತು ನನ್ನಿಂದ ಎಷ್ಟು ದೂರ ಇದೆ ಅಂತ ಅದನ್ನು ಡಿಸೈಡ್ ಮಾಡೋದು ಮೆದುಳಿನ ಇನ್ನೊಂದು ಭಾಗ ಮಾಡ್ತಿರುತ್ತೆ. ಆದರೆ ಮಕ್ಕಳಲ್ಲಿ ಅವೆಲ್ಲವೂ ಒಂದೇ ಆಗಿರುತ್ತಂತೆ. ಅಂದರೆ ಮೆದುಳಿನ ಎಲ್ಲ ಭಾಗಗಳು ಎಲ್ಲ ಕೆಲಸಗಳನ್ನೂ ಮಾಡ್ತಿರುತ್ತವಂತೆ. ಹಾಗಾಗಿ ನಾವು ಅಂದ್ಕೊಂಡ ಹಾಗೆ ಚಿಕ್ಕ ಮಕ್ಕಳಲ್ಲಿ ಕಡಿಮೆ ನರಗಳಿರಲ್ಲ, ಮೆದುಳಲ್ಲಿ ನಮಗಿಂತ ಜಾಸ್ತಿ ಇರುತ್ತವಂತೆ. ಆದರೆ ಅವೆಲ್ಲವೂ ಎಲ್ಲ ಕೆಲಸ ಮಾಡ್ತಿರೋದ್ರಿಂದ ಕ್ಲಾರಿಟಿ ಇರಲ್ಲ ಮಕ್ಕಳಿಗೆ. ಅದಕ್ಕೆ ನೀವು ಗಮನಿಸಿರ್ಬೋದು, ಮಕ್ಕಳು ಒಂದು ಇಂದ್ರಿಯದಿಂದ ಅನುಭವಿಸಿದ ವಸ್ತುವನ್ನು ಇನ್ನೊಂದು ಇಂದ್ರಿಯದಿಂದನೂ ಅನುಭವಿಸಲು ಪ್ರಯತ್ನಿಸ್ತಾರೆ. ಅಂದರೆ ಏನಾದ್ರು ಕಾಣಿಸ್ತು ಅಂದರೆ ಅದನ್ನು ಮುಟ್ಟಿ ಅನುಭವಿಸಲು ಪ್ರಯತ್ನಿಸ್ತಾರೆ. ಯಾಕೆಂದರೆ ಚರ್ಮ ಇನ್ನೊಂದು ಇಂದ್ರಿಯ, ಕಣ್ಣು ಒಂದು ಇಂದ್ರಿಯ, ಅದರಿಂದ ನೋಡಿದ್ದನ್ನು ಸಾಬೀತುಪಡಿಸ್ಕೊಂಡಿದ್ದು ಚರ್ಮದ ಮೂಲಕ. ಅದು ಹೇಗೆ ಫೀಲ್ ಆಗುತ್ತೆ, ಓಹೋ ಐಸ್ ಕ್ಯೂಬ್ ಕೋಲ್ಡ್ ಆಗಿರುತ್ತೆ, ಈ ಥರ ಕಲರ್ ಇದ್ದರೆ ಈ ಥರ ಕೋಲ್ಡ್ ಆಗಿರುತ್ತೆ ಅನ್ನೋ ಒಂದು ರ್ಯಾಷನಲ್ ಬಿಲ್ಡ್ ಆಗುತ್ತೆ. ಅದಾದಮೇಲೆ ಅದನ್ನು ಟೇಸ್ಟ್ ಮಾಡ್ಕೊಳ್ಳೋಕ್ಕೆ ಬಾಯಲ್ಲಿಟ್ಕೋತಾರೆ. ಯಾಕೆ, ಮೆದುಳಿನ ಎಲ್ಲ ಭಾಗಗಳು ಎಲ್ಲ ಕೆಲಸಗಳನ್ನು ಮಾಡ್ತಿರುತ್ತೆ. ಆದರೆ ಹಿಂದೆ ಹೇಳಿದ ಹಾಗೆ ಸರ್ವೈವಲ್ ಆಫ್ ದ ಬ್ಯುಸಿಯೆಸ್ಟ್ ಅಂತ, ಬ್ಯುಸಿ ಆಗಿರೋ ನ್ಯೂರಲ್ ಪಾತ್ವೇಸು ಯಾವುದು ಹೆಚ್ಚು ಉಪಯೋಗ ಆಗ್ತಿರುತ್ತೋ ಅವು ಮಾತ್ರ ಉಳಿದ್ಬಿಟ್ಟು ಮಿಕ್ಕಿದ್ದೆಲ್ಲ ಪ್ರೂನಿಂಗ್ ಅಂತಾರೆ. ಪ್ರೂನ್ ಅಂದರೆ ನಾವು ಲಾನಲ್ಲಿ ಆ ಕೊಕ್ಕೆಗಳನ್ನ ಹಾಕ್ಬಿಟ್ಟಿಂಗ್ ಮಾಡ್ತೇವಲ್ಲ ಅದಕ್ಕೆ ಪ್ರೂನಿಂಗ್ ಅಂತ. ಆ ಥರ ಆಗುತ್ತೆ ಅಂದರೆ ಹರಿದೋಗ್ಬಿಡತ್ವೆ, ಬೇಡ ಅಂತಂದರೆ ಈಗ ಲಂಟಾನ ಅಥವಾ ಈ ಕಸ ನಮ್ಮ ಹೊಲದಲ್ಲಿ ಬೆಳೆದಿದ್ರೆ ಹೇಗೆ ತೆಗೆದು ಬಿಡ್ತೀವೋ ಅದು ಬೇಡ ಅಂತ, ಹಾಗೆ ಪ್ರೂನ್ ಆಗಿಬಿಡುತ್ತೆ. ಬೇಡದ ಉಪಯೋಗಿಸದ ನರಮಂಡಲದ ಭಾಗಗಳು ಪ್ರೂನ್ ಆಗ್ತಾ ಹೋಗುತ್ತೆ. ಅದರಿಂದ ಏನಿಲ್ಲಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂದರೆ, ನಾವು ಒಳ್ಳೆಯ ರೀತಿಯ ಚಿಂತನೆಗಳನ್ನೇ ಮಾಡ್ತಿದ್ರೆ, ಯಾರದೋ ಬಗ್ಗೆ ದ್ವೇಷಕ್ಕೆ ಸಾಧನೆ ಮಾಡ್ತೀನಿ ಅನ್ನೋದು ಬಿಟ್ಟು ನನಗೆ ಅಂತರಂಗಕ್ಕೆ ಸಂತೋಷ ಕೊಡುತ್ತೆ, ಜೊತೆಗೆ 4 ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಸಾಧನೆ ಮಾಡಲು ಪ್ರಯತ್ನಿಸಿದಾಗ ಯಾವ ಮೆದುಳಿನ ಸ್ಟ್ರಕ್ಚರ್ಸ್ ನ್ಯೂರಲ್ ಪಾತ್ವೇಸ್ ಆಕ್ಟಿವೇಟ್ ಆಗಿರುತ್ತೋ ಅವು ಮತ್ತಷ್ಟು ಸದೃಢವಾಗುತ್ತವೆ. ಮುಂದಿನ ಸಲ ನಿನಗೆ ಒಳ್ಳೆಯ ಚಿಂತನೆ ಮಾಡೋದು ಅಷ್ಟು ಕಷ್ಟ ಆಗಲ್ಲ. ಸೈಕಲ್ ಕಲಿತಾಗೆ ಅಥವಾ ನಡೆಯೋದು ಕಲಿತಾಗೆ ಯಾವುದನ್ನು ಹೆಚ್ಚು ಪ್ರಯತ್ನಿಸ್ತೀಯೋ ಅದೇ ರೀತಿ ನಿನ್ನ ಮೆದುಳು ಮೌಲ್ಡ್ ಆಗುತ್ತೆ. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಕೊಡಬೇಕು ಅಂದರೆ, ನಮ್ಮ ಮೆದುಳಿನಲ್ಲಿ ಹಿಪೋಕ್ಯಾಂಪಸ್ ಅನ್ನುವ ಒಂದು ಭಾಗ ಇರುತ್ತೆ. ಅದು ನೆನಪಿನ ಶಕ್ತಿಯಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದು ಕೆಟ್ಟೋದ್ರೆ ನೆನಪಿನ ಶಕ್ತಿ ಇರೋದೇ ಇಲ್ಲ. ಲಂಡನ್ನಿನ ಕ್ಯಾಬ್ ಡ್ರೈವರ್ಸ್ ಇದ್ದಾರಲ್ಲ, ಇಲ್ಲಿ ಊಬರ್ ಇದ್ದಂಗೆ ಅಲ್ಲಿ ಕ್ಯಾಬ್ ಡ್ರೈವರ್ಸು ನಮ್ಮ ಥರ ಗೂಗಲ್ ಮ್ಯಾಪ್ ಉಪಯೋಗಿಸಲ್ಲ. ಅವ್ರಿಗೆ ಮ್ಯಾಪ್ನ ಬೈಹಾರ್ಟ್ ಮಾಡಿದ್ರೆ ಮಾತ್ರ, ಅಂದರೆ ಇಮ್ಯಾಜಿನ್ ಮಾಡ್ಕೋಬೇಕು ಅವರು ಕಣ್ಮುಂದೆ ಅವ್ರಿಗೆ ಇಡೀ ಲಂಡನ್ನಿನ ಮ್ಯಾಪ್. ತುಂಬ ಕಷ್ಟ ಅದು, ರೋಡ್ ರೋಡಲ್ಲಿ ಹೋಗಿ ಅಲ್ಲಿಂದ ಹಿಂಗೆ ಹಿಂಗೆ ಹಂಗೆ ಹಂಗೆ ಹಿಂಗೆ ಹಿಂಗೆ ಹೋಗಬೇಕು ಅನ್ನೋದು. ಇಡೀ ಲಂಡನ್ ನಗರದ ಮ್ಯಾಪ್ ಅವರ ಮೆದುಳಿನಲ್ಲಿ ಇದ್ದರೆ ಮಾತ್ರ ಅವ್ರಿಗೆ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಕ್ಯಾಬ್ನ ಓಡಿಸೋಕ್ಕೆ ಪರ್ಮಿಟ್ ಕೊಡೋದಂತೆ. ಹಾಗಾಗಿ ನೀವು ದ ಮ್ಯಾಪ್ ಅಂತ, TH EMAP ಅಂತ, ದ ಮ್ಯಾಪ್ ಅಂತಲೇ ಸುಮ್ಮನೆ ನೀವು ಲಂಡನ್ ಕ್ಯಾಬ್ ಡ್ರೈವರ್ಸ್ ಅಂತ ಯೂಟ್ಯೂಬಲ್ಲಿ ಹುಡ್ಕೋದ್ರೆ ಗೊತ್ತಾಗುತ್ತೆ. ಅಲ್ಲಿ DL ಮಾಡ್ಸೋಕ್ಕೆ ಕೂತಾಗ ಎಷ್ಟೆಷ್ಟೆಲ್ಲ ಟೆನ್ಷನ್ ಮಾಡ್ಕೊಂಡು ಅವರು ಮಗ್ ಮಾಡ್ತಿರ್ತಾರೆ ಮ್ಯಾಪ್ನ. ಯಾಕಿದ್ದು ಹೇಳ್ತಾಯಿನ ಅಂದರೆ, ಅವರಲ್ಲಿ ಲಂಡನ್ ಕ್ಯಾಬ್ ಡ್ರೈವರ್ಸಲ್ಲಿ ಎಸ್ಪೆಷಲಿ ಲಂಡನ್ ಕ್ಯಾಬ್ ಡ್ರೈವರ್ಸಲ್ಲಿ ಹಿಪೋಕ್ಯಾಂಪಸ್ ದೊಡ್ಡದಾಗ್ಬಿಟ್ಟಿರುತ್ತಂತೆ. ಯಾಕೆ, ಮೆದುಳಿನ ಯಾವ ಭಾಗ ಹೆಚ್ಚು ಉಪಯೋಗ ಆಯಿತೋ ಅದು ದೊಡ್ಡದಾಗತ್ತೆ. ಅಂದರೆ ಒಳ್ಳೆಯ ಚಿಂತನೆಯನ್ನು ಮಾಡು ಅಷ್ಟೇ. ಇಷ್ಟೆಲ್ಲ ವಿಜ್ಞಾನ ಎಲ್ಲ ಹೇಳೋದು ಕೊನೆಗೆ DVG ಅವರು ಸಿಂಪಲಾಗಿ ಹೇಳ್ತಿರೋದು, ಪುನಃ ಪುನಃ ಮಾಡುವುದು ಕ್ಷಣವೆಂಬುದು. ಅಂದರೆ ಒಂದು ಸೆಕೆಂಡ್ ಇದೆಯಲ್ಲ, ಅದು ಉದ್ದವಾದ ಗೆರೆಯಲ್ಲಿ ಒಂದು ಬಿಂದು ಮಾತ್ರ. ಕಾಲವೆಂಬುದು ಆ ಕ್ಷಣಗಳ ಎಡಬಿಡದ ಸಾಲುಗೆರೆ. ಇದು ಒಂದು ರೀತಿ ದರ್ಶನನೇ ಅಂತ DVG ಅವರು ಚಿಂತನೆ ನನಗೆ ಅನಿಸುತ್ತೆ. ಯಾಕೆ ಅಂದರೆ, ಬೌದ್ಧ ತತ್ವಗಳಲ್ಲಿ ಎರಡನೇ ಬುದ್ಧ ಅಂತ ಕರೆಸ್ಕೊಳ್ಳೋ ನಾಗಾರ್ಜುನ ಇದನ್ನು ತನ್ನ ಮೂಲ ಮಾಧ್ಯಮಿಕ ತತ್ವದಲ್ಲಿ ಹೇಳ್ತಾನೆ. ಅಂದರೆ ಸಮಯ ಒಂದು ಸೆಕೆಂಡಾ, ಒಂದು ಮೊಮೆಂಟಾ, ಒನ್ ಅವರಾ, ಅದು ಸಮಯದಲ್ಲಿಲ್ಲ. ನಾವು ಮಾಡ್ಕೊಂಡಿರೋದು ಅರ್ಥ ಮಾಡ್ಕೊಳ್ಳೋಕ್ಕೆ ಅಲ್ವಾ. ಅವನು ಹೇಳೋದು ಸಮಯ ಇಸ್ ಎ ಕಂಟಿನ್ಯೂಸ್ ಫ್ಲಕ್ಸ್, ಅದರಲ್ಲಿ ಕಟ್ಟಿಲ್ಲ ಸೆಕೆಂಡು ಮಿನಿಟ್ಸ್ ಅವು ಯಾವುದೂ ಇಲ್ಲ. ಇಟ್ ಈಸ್ ಜಸ್ಟ್ ಒನ್ ಸ್ಟ್ರೆಚ್ಡ್ ಎಂಟಿಟಿ ಅಂತ ಅದನ್ನೇ ಇಲ್ಲಿ DVG ಅವರು ಚೆನ್ನಾಗಿ ಹೇಳಿದ್ದಾರೆ. ಕಾಲವೆಂಬುದು ಕ್ಷಣಗಳ ಎಡಬಿಡದ ಸಾಲುಗೆರೆ, ವಿರಕ್ತಿಯು ಧ್ಯಾನವು ಹೀಗೆ ಸಂತತ ಧಾರೆಯಾಗಿ ಸಾಲುಗೆರೆಯಂತೆ ಬಹುಕಾಲ ಸಾಗಬೇಕು. ಯಾವುದಾದ್ರೂ ಸಾಧನೆ ಮಾಡಬೇಕಂದ್ರೆ ಅದನ್ನ ಲಾಂಗ್
ಡ್ಯುರೇಷನ್ ಓವರ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ನಾವು ಮಾಡಿದಾಗ ಮಾತ್ರ ಅದು ಸಾಧನೆ ಆಗುತ್ತೆ. ಔಟ್ಲೈಯರ್ ಅನ್ನೋ ಪುಸ್ತಕ ಎಷ್ಟೊಂದು ಕಡೆ ಹೇಳಿದ್ದೀನಿ ಹಿಂದ್ಗಡೆ, ಮಾಲ್ಕಮ್ ಗ್ಲಾಡ್ವೆಲ್ ಬರೆದಿರೋದು. ಅದರಲ್ಲಿ ಆತ ಹೇಳೋ ಸಿಂಪಲ್ಲು, 10,000 ತಾಸುಗಳ ಪರಿಶ್ರಮದಿಂದ ಮಾತ್ರ ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯ. ಸ್ನೇಹಿತರೆ, ನಮಗೆ ಯಾವುದರಲ್ಲಾದರೂ 10,000 ತಾಸುಗಳನ್ನ ಸ್ಪೆಂಡ್ ಮಾಡೋಕ್ಕೆ ಸಾಧ್ಯವಿದೆಯಾ? ಪ್ರೊಡಕ್ಟಿವ್ ಆಗಿ ತಿಂತಿನ 10,000 ತಾಸು ಅಂದರೆ ಆರೋಗ್ಯ ಕೆಡಿಸ್ಕೊಂಡು ಸಾಯ್ತೀನಿ ಅದಲ್ಲ. ಸಾಧನೆ ಅಂದರೆ ಯಾವುದಾದ್ರೂ ಕ್ಷೇತ್ರದಲ್ಲಿ 10,000 ತಾಸುಗಳ ಸಾಧನೆ. ಬಾಲಮುರಳಿ ಕೃಷ್ಣ, ಭೀಮಸೇನ್ ಜೋಶಿ ಎಲ್ಲ 20,000-25,000 ತಾಸುಗಳನ್ನ ಅದರಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಅದಕ್ಕೆ ಆ ಮಟ್ಟದ ಸಾಧನೆ ಬರುತ್ತೆ. ಯಾವುದೇ ಕ್ಷೇತ್ರದಲ್ಲೂ ಅದೇ ಅಲ್ವಾ ಮುಖ್ಯ? ಜೀವನದಲ್ಲಿರುವ ಸತ್ವಗುಣವು ತನ್ನನ್ನು ಅದಮಿರುವ ತಮಸ್ಸು ರಜಸ್ಸುಗಳಿಂದ ಬಿಡಿಸಿಕೊಂಡು ಮೇಲಕ್ಕೆದ್ದು ತಾನು ಅವುಗಳನ್ನು ಅದುಮುವಷ್ಟು ಪ್ರಬಲವಾಗಬೇಕು. ಯಪ್ಪ ಎಷ್ಟು ಚೆನ್ನಾಗಿದೆ ನೋಡಿದು. ಸತ್ವಗುಣ ತಮಸ್ಸು ಮತ್ತು ರಜಸ್ಸುಗಳ ಮಧ್ಯೆ ಸಿಗಾಕೊಂಡ್ಬಿಟ್ಟಿರತ್ತಂತೆ. ತಮಸ್ಸಂತೂ ಅದನ್ನು ಬಡಿದು ಕೂಡಿಸ್ಬಿಟ್ಟಿರತ್ತೆ, ಇಲ್ದಂಗೆ ಮಾಡಿಬಿಟ್ಟಿರತ್ತೆ ಸತ್ವವನ್ನು. ಆದರೆ ರಜಸ್ಸು ಪೂರ್ತಿ ಮುಂದೆ ಹೋಗೋಕ್ಕೆ ಬಿಡ್ತಿರಲ್ಲ, ಯಾಕೆ ರಜಸ್ಸಿಗೆ ತಾನು ಸಾಧನೆ ಮಾಡ್ತಿದ್ದೀನಿ ಅನ್ನೋದಿರುತ್ತಲ್ಲ, ಅವೆರಡನ್ನೂ ತಪ್ಪಿಸಿಕೊಂಡು ಸತ್ವ ಅವುಗಳಿಂದಲೇ ಹೊರಬರಬೇಕು. ಎಲ್ಲಿಂದನೋ ಹೊಸ ಕಡೆಯಿಂದ ಬರಲ್ಲ, ಅಲ್ಲಿಂದಾನೇ ಹೊರಬರಬೇಕು. ಆಮೇಲೆ ಅವುಗಳನ್ನು ಅದುಮುವಷ್ಟು ಪ್ರಬಲವಾಗಬೇಕು. ಇಲ್ಲಿ ಮಹಾನ್ ದಾರ್ಶನಿಕರಾಗಿದ್ದ ಅರವಿಂದರು ಒಂದು ಕಡೆ ಅದ್ಭುತವಾಗಿ ಈ ವಿಷಯವನ್ನು ಹೇಳ್ತಾರೆ ಅವರ ದ ಸಿಂಥಸಿಸ್ ಆಫ್ ಯೋಗ ಅನ್ನುವ ಮಹಾನ್ ಕೃತಿಯಲ್ಲಿ. ಏನು ಅಂದರೆ, ಈ ರಜಸ್ಸಿದೆಯಲ್ಲ ಅದರದೊಂದು ಅಡ್ವಾಂಟೇಜ್ ಇದೆ. ತಮಸ್ಸು ನಮ್ಮನ್ನು ಆ್ಯಕ್ಟಿವ್ ಕೂಡ ಮಾಡಲ್ಲ, ರಜಸ್ಸು ತಮಸ್ಸಿನಿಂದ ಹೊರಬರಲು ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ, ಸತ್ವಕ್ಕೆ ಅದನ್ನು ಮಾಡಲು ಸಾಧ್ಯವಿಲ್ಲ. ಅಂದರೆ ಕುಡಿದು ಮಲಗಿದ ನನ್ನ ತಾಮಸಿಕ ಮನಸ್ಸನ್ನು ಬಡಿಸಬಿಸಕ್ಕೆ ಒಳ್ಳೆಯ ಪದಗಳನ್ನೇ ಒಳ್ಳೆಯ ರೀತಿಯ ಚಿಂತನೆಯನ್ನೇ ಮಾಡುವ ಸತ್ವಕ್ಕೆ ಸಾಧ್ಯವೇ ಇಲ್ಲ. ಅದರ ಭಾಷೆನೇ ಅದಕ್ಕೆ ಅರ್ಥ ಆಗಲ್ಲ. ಇದು ಬರೀ ಒಳ್ಳೆ ಮಾತಾಡತ್ತೆ, ಆದರೆ ತಮಸ್ಸಿಗೆ ಒಂದು ಕೊಡಬೇಕು, ಅದನ್ನು ಕೊಡೋಕ್ಕೆ ಸಾಧ್ಯ ಇರೋದು ರಜಸ್ಸಿನ ಕೈಯಲ್ಲಿ. ಅಂದರೆ ರಜಸ್ಸು ಒಳ್ಳೆ ಪೊಲೀಸ್ ಇದ್ದಂಗೆ, ಯಾಕೆ ಇಲ್ಲಿ ಮಲಗಿದೆ ಎದ್ದೇಳ ಬೇಗನೆ ಅಂತ ಒದಿಯತ್ತೆ. ಅಂದರೆ ಯಾವುದೋ ಒಂದು ಡಿಸೈರ್, ಓ ನಾನು ಒಳ್ಳೆ ಕೆಲಸ ಮಾಡಿದ್ರೆ ಈಗಿರೋ ಮನೆ ತುಂಬ ಗಲೀಜಿದೆ ಸುತ್ತಮುತ್ತಲು, ಅದಕ್ಕಿಂತ ಒಳ್ಳೆ ಮನೆಗೆ ಹೋಗ್ಬೋದು ಅನ್ನುವ ರಿವಾರ್ಡ್ ಮೆಕ್ಯಾನಿಸಮ್ನ ನಮ್ಮ ಬ್ರೈನಲ್ಲಿ ಆ್ಯಕ್ಟಿವೇಟ್ ಮಾಡುತ್ತೆ. ಅದು ಸೀಮಿತವಾದಂತಹ ಸಾಧನೆ ಆದರೆ, ಅಂದರೆ ಒಂದು ಮಟ್ಟಿಗೆ ನಿಮಗೆ ಸಾಧ್ಯಕ್ಕೆ ಉಪಯೋಗ, ಇಟ್ ಹ್ಯಾಸ್ ಲಿಮಿಟೆಡ್ ಪರ್ಪಸ್. ರಜಸ್ ಗೀವ್ಸ್ ಎನ್ ಎಸ್ಕೇಪ್ ಫ್ರಮ್ ತಮಸ್ ಅಂತ ಅರವಿಂದ್ ಹೇಳ್ತಾರೆ. ಹಾಗಾಗಿ ಯಾವುದಾದ್ರೂ ಸಾಧನೆ ಮಾಡಬೇಕಂದ್ರೆ ಸ್ಟಾರ್ಟ್ ಮಾಡೋಕ್ಕೆ ಅದರಲ್ಲಿ ಸಿಗುವ ಫಲಾನುಭವವನ್ನು ಅಪೇಕ್ಷಿಸಿ ಸ್ಟಾರ್ಟ್ ಮಾಡಿದ್ರೂ ನಿಧಾನವಾಗಿ ಪುನಃ ಪುನಃ ಮಾಡ್ತಾ ಮಾಡ್ತಾ ಫಲಾಪೇಕ್ಷೆಯನ್ನು ಬಿಟ್ಟು ಕೃತಿಯನ್ನೇ ಅಂದರೆ ಕೆಲಸವನ್ನೇ ಇಷ್ಟಪಡಲು ಸಾಧ್ಯವಾಗಬೇಕು. ಸೋಮಾರಿತನದಿಂದ ಮಲಗಿದಾಗ ನೋಡು, ಎದ್ರೆ ನಿಂಗೆ ಒಳ್ಳೆಯ ಸಂಬಳ ಸಿಗತ್ತೆ, ಕೆಲಸ ಸಿಗತ್ತೆ ಅಂತ ಏನಾದ್ರೂ ಒಂದು ಆಸೆ ತೋರಿಸಿ ಏಳಿಸ್ಬೇಕು. ಎದ್ದು ಕೆಲಸವನ್ನು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅದನ್ನೇ ಮನಸ್ಸಿನಲ್ಲಿ ಇಟ್ಕೋಬಾರ್ದು. ರಜಸ್ಸು ಏಳಿಸಿದೆ ತಮಸ್ಸಿನಿಂದ, ರಜಸ್ಸಿನ ಕೆಲಸ ಮುಗಿದಿದೆ, ಅಲ್ಲಿ ಸತ್ವ ಬರಬೇಕು, ಕೆಲಸ ಮಾಡಬೇಕು, 4 ಜನಕ್ಕೆ ಒಳ್ಳೆಯದಾಗಬೇಕು ಅಂತ ಕೆಲಸ ಮಾಡೋದು ಸತ್ವದ ಗುಣ. ಅದಕ್ಕೆ ಹೇಳಿದ್ದು ತಮಸ್ಸು ಮತ್ತು ರಜಸ್ಸುಗಳನ್ನು ಮೀರಿ ಅವುಗಳಿಂದಲೇ ಆಚೆ ಬಂದು ಸತ್ವ ಮುಂದೆ ಅವುಗಳನ್ನೇ ಅದುಮಿಡಬೇಕು. ಅಷ್ಟು ವಿಸ್ತೃತವಾಗಬೇಕು ನಮ್ಮ ಸಾತ್ವಿಕ ಚಿಂತನೆ ಅಂತ ಡಿ ವಿ ಜಿ ಅವರು ಹೇಳ್ತಿರೋದು. ಮತ್ತು ಎಷ್ಟು ದಿನ ಮಾಡಬೇಕು? ನನಗೆ ಬೆಳಗ್ಗೆ ಹೇಳೋಕ್ಕಾಗ್ತಿರ್ಲಿಲ್ಲ, ಆದರೆ 3 ದಿನದಿಂದ ತುಂಬ ಬೇಗ ಎದ್ದಿದ್ದೀನಿ, 4ನೇ ದಿನ ಆರಾಮಾಗಿ ಮಲ್ಕೊಂಬಿಡ್ತೀನಿ. ಎಷ್ಟು ದಿನ ಹಾಗೆ ಬೇಗ ಹೇಳ್ತಿರೋಕ್ಕಾಗತ್ತೆ? ಅದಕ್ಕೆ ಡಿ ವಿ ಜಿ ಅವರು ಕ್ಲಾರಿಫಿಕೇಶನ್ ಕೊಡ್ತಾರೆ. ಈ ಸತ್ವ ಪ್ರಾಬಲ್ಯಕ್ಕೆ ಎಷ್ಟು ಕಾಲ ಬೇಕಾಗುತ್ತದೆಂಬುದನ್ನು ರಜಸ್ಸು ತಮಸ್ಸುಗಳ ರಾಶಿ ಎಷ್ಟು ದೊಡ್ಡದು ಎಂಬುದರಿಂದ ಗೊತ್ತು ಮಾಡಲಾಗುತ್ತದೆ. ನಮ್ಮಲ್ಲಿ ರಜಸ್ಸು ತಮಸ್ಸುಗಳು ತುಂಬಿವೆ ಅಲ್ಲ. ರಜಸ್ಸು ಅಂದರೆ ಒಂದು ರೀತಿ ಸ್ವಲ್ಪ ಸಾಧನೆ ಮಾಡಿದಾಗ ನಮಗೆಲ್ಲ ಅದೀಗೆ ಇದ್ದುಬಿಟ್ಟಿದೆ, ಏನೋ ಒಂದಿಷ್ಟು ಒಳ್ಳೆ ಕೆಲಸಕ್ಕೆ ಸೇರಿರ್ತೀವಿ, ಏನೋ ಒಂದು ಮಾಡಿರ್ತೀವಲ್ಲ, ಏ ಐ ಡೋಂಟ್ ಕೇರ್, ಯುನೋ ಯು ಡೋಂಟ್ ಪೇ ಮೈ ಎಲೆಕ್ಟ್ರಿಸಿಟಿ ಬಿಲ್ ಆರ್ ಟೆಲಿಫೋನ್ ಬಿಲ್, ಸೊ ಯು ಡೋಂಟ್ ಇಂಟರ್ಫಿಯರ್, ಹೀಗೆಲ್ಲ ಮಾತಾಡ್ತಿರ್ತೇವಲ್ಲ, ಅದು ಅರ್ಬನ್ ಹ್ಯೂಬ್ರಿಸ್ ಅಂತಾರೆ. ಅಂದರೆ ಸಿಟೀಲಿ ನಾವು ಇರೋದ್ರಿಂದ ನಮಗೊಂದು ಆರೋಗ್ಯನ್ಸ್ ಬಂದುಬಿಟ್ಟಿರುತ್ತೆ, ಅದು ರಜಸ್ಸು. ಯುನೋ ಬಾರಿ ನನಗಿಂತ ದೊಡ್ಡ ಸಾಧಕರಿಲ್ಲ ಅಂದ್ಕೊಂಡಿರ್ತೇವಲ್ಲ, ಅದು ರಜಸ್ಸು. ತಮಸ್ಸು ಅಂದರೆ ಏನು ಮಾಡಿದೆ, ಕುಡಿದು ತಿಂದು ಮಲಗೋ ತಮಸ್ಸಲ್ವಾ. ಅವೆರಡರ ರಾಶಿ, ಅವೆರಡರ ಮ್ಯಾಗ್ನಿಟ್ಯೂಡ್ ಇದೆಯಲ್ಲ, ಅದು ಎಷ್ಟು ನಮ್ಮಲ್ಲಿ ಕೂತಿದೆ ಅನ್ನೋದ್ರ ಮೇಲೆ ಸತ್ವ ನಮಗೆ ಸಿಗೋದು, ಅಂದರೆ ಅಲೌಕಿಕ ಆನಂದ ನಮಗೆ ಸಿಗೋದು ಅಷ್ಟು ಡಿಲೇ ಆಗ್ತಾ ಹೋಗುತ್ತೆ. ಕೆಲಸ ಮಾಡುವಾಗ ಮುಖ ಗಂಟು ಹಾಕ್ಕೊಂಡು ಯಾಕಾದರೂ ಕೆಲಸ ಮಾಡ್ತಿದ್ದೀನೋ ಅಂತ ಆಫೀಸ್ಗೆ ಹೋದರೂ ಅದೇ ಕೆಲಸ ಮಾಡಬೇಕು. ಎಷ್ಟೋ ಜನಕ್ಕೆ ಕೆಲಸ ಇಲ್ಲ, ಕೆಲಸ ಬಿಡು, ತಿನ್ನಕ್ಕಿಲ್ಲ ಜಗತ್ತಿನಲ್ಲಿ, ಎಷ್ಟೊಂದು ಜನಕ್ಕೆ ಆರೋಗ್ಯ ಇರಲ್ಲ,
ಯಾವ್ಯಾವುದೋ ರೀತಿ ಇಂಪೇರ್ಮೆಂಟ್ಸ್ ಇರ್ಬೋದು, ಎಷ್ಟೊಂದು ಜನಕ್ಕೆ ಕೇಳಿಸ್ತಿರಲ್ಲ, ಎಷ್ಟೊಂದು ಜನಕ್ಕೆ ಕಾಣಿಸ್ತಿರಲ್ಲ, ಎಷ್ಟೊಂದು ಜನಕ್ಕೆ ನಡೆಯೋಕ್ಕಾಗ್ತಿರಲ್ಲ, ಈ ರೀತಿಯ ಪರಿಸ್ಥಿತಿಯಲ್ಲೂ ನನಗೆ ಹೋಗೋಕ್ಕೊಂದು ಕೆಲಸ ಇದೆ, ತಿಂಗಳ ಕೊನೆಗೆ ಟಿನ್ ಟಿಡಿನ್ ಅಂತ SMS ಬರುತ್ತೆ, ಸ್ಯಾಲ್ರಿ ಕ್ರೆಡಿಟ್ ಅಂತ ಇಷ್ಟಿದೆಯಲ್ಲ, ಇದನ್ನು ಸಂತೋಷದಿಂದ ನಾನು ಯಾಕೆ ಮಾಡಬಾರ್ದು ಅಂತ ಒಂದು ಸಲ ಯೋಚನೆ ಮಾಡಿದ್ರೆ ದೃಷ್ಟಿಕೋನ ಚೇಂಜ್ ಆಗಿಬಿಡುತ್ತೆ. ಅಯ್ಯೋ ನನ್ನ ಬಾಸ್ ಪಾಲಿಟಿಕ್ಸು, ಅಯ್ಯೋ ಪಾಲಿಟಿಕ್ಸ್ ಅನ್ನೋದು ಎಲ್ಲ ಕಡೆಯೂ ಇರುತ್ತೆ ಸ್ನೇಹಿತರೆ. ಆಗಸ್ಟಿನ್ಬರ್ಗ್ ಅಂತ ಒಬ್ಬ ಪ್ರಖ್ಯಾತ ನಾಟಕಕಾರ ಒಂದು ಕಡೆ ಹೇಳ್ತಾನೆ, ದೇರ್ ಇಸ್ ನೋ ಪ್ಲೇಸ್ ವೇರ್ ದೇರ್ ಇಸ್ ನೋ ಪೊಲಿಟಿಕ್ಸ್ ಅಂತ. ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯಾಹ್ನೂ ಪೊಲಿಟಿಕ್ಸ್ ಇರುತ್ತೆ. ಏನಪ್ಪ ಪೊಲಿಟಿಕ್ಸ್ ಅಂದರೆ ಎಷ್ಟು MLAಗಳು ಬೇಕು, ಎಷ್ಟು MPಗಳು ಬೇಕು, ಅದೆಲ್ಲ ಅದು ಎಲೆಕ್ಟೋರಲ್ ಪೊಲಿಟಿಕ್ಸು. ಆದರೆ ಪೊಲಿಟಿಕ್ಸ್ ಅನ್ನೋದು ಮನೇಲಿ ಹೇಗಿರುತ್ತೆ ಅಂದರೆ, ಗಂಡಂಗೆ CBSEಗೆ ಸೇರಿಸ್ಬೇಕಂತ, ಹೆಂಡತಿಗೆ ICSEಗೆ ಸೇರಿಸ್ಬೇಕಂತ, ಇಬ್ಬರು ತಮ್ಮದೇ ಸತ್ಯಗಳನ್ನು ನಿರ್ಧರಿಸಿರ್ತಾರೆ ಮಕ್ಕಳ ಬಗ್ಗೆ, ಹಿಂಗೆ ಹಿಂಗಾದ್ರೆ ಹಿಂಗಿಂಗಾಗತ್ತೆ, ಹಿಂಗೆ ಹಿಂಗಾದ್ರೆ ಹಂಗಂಗಾಗತ್ತೆ ಅಂತ. ಕೊನೆಗೆ ಸ್ಟೇಲ್ಮೇಟ್ ಆಗುತ್ತೆ, ಡಿಸ್ಕಸ್ ಮಾಡ್ತಾರೆ ಅವರು ICSE ಅಂತ, ಇನ್ನೊಬ್ಬರು CBSE ಅಂತ, ಕೊನೆಗೆ ಸ್ಟೇಲ್ಮೇಟ್ ಆಗಿ ಇವತ್ತು ಡಿಸ್ಕಷನ್ಗೆ ಏನು ರಿಸಲ್ಟ್ ಬಂದಿಲ್ಲ, ಡಿಸಿಷನ್ ತೊಗೊಳೋಕ್ಕಾಗಿಲ್ಲ, ಲೆಟ್ ಅಸ್ ಡಿಸ್ಕಸ್ ಟುಮಾರು ಅಂತ ಮಲ್ಕೋತಾರೆ. ಎರಡು ದಿನ ಬಿಟ್ಟಿರ್ತಾರೆ. ನಾಡಿದ್ದು ಗಂಡ ಬರ್ತಾನೆ, ನಾನು ಅಣ್ಣನ ಫ್ರೆಂಡ್ ಮಗ, ಆ ಸ್ಕೂಲಲ್ಲಿ ಓದ್ತೀಯಾನಂತೆ, CBSE ತುಂಬ ಚೆನ್ನಾಗಿದೆಯತ್ತೆ, ICSE ಸೇರಿಸಲೇಬೇಡ ಅಂತ ಹೇಳ್ದ. ಅಷ್ಟೊತ್ತಿಗೆ ಹೆಂಡತಿನೂ ಏನೋ ರೆಡಿ ಮಾಡ್ಕೊಂಡಿರ್ತಾರೆ. ಯಾರೋ ಫೇಸ್ಬುಕ್ ಪೋಸ್ಟ್ ಹಾಕಿದ್ದಾರೆ ನೋಡಿ, ICSE ಸ್ಕೂಲ್ ಚೆನ್ನಾಗಿಲ್ಲ, ನೀವೇನೋ ಮನೆ ಹತ್ರ ಸೇರಿಸ್ತಿದ್ದೀರಾ, ಹುಡುಗಿ ಜೀವನ ಹಾಳು ಮಾಡಿಬಿಡ್ತೀರಾ, ಹಿಂಗೇನೋ ಅಂದರೆ ನಮ್ಮ ಕೇಸ್ನ ನಾವು ರೆಡಿ ಮಾಡ್ಕೊಳ್ಳೋಕ್ಕೆ ನಾವು ಒಂದು ರಾಜಕೀಯ ಮಾಡೇ ಮಾಡ್ತೀವಲ್ಲ. ಹಾಗಾಗಿ ಪೊಲಿಟಿಕ್ಸ್ ಎಲ್ಲ ಕಡೆಯೂ ಇರುತ್ತೆ. ಕೆಟ್ಟ ಮುಖ ಮಾಡಿಕೊಂಡು ಅಯ್ಯೋ ಯಾಕಾದ್ರು ಕೆಲಸ ಮಾಡ್ತಿದ್ದೀನೋ ಅಂತ ಅಳ್ತ್ಕೊಂಡು ಕೆಲಸ ಮಾಡೋದು ಬಿಟ್ಟು ಮಾಡೋ ಕೆಲಸ ಚೆನ್ನಾಗಿ ಮಾಡಿದ್ರೆ ಸ್ವಲ್ಪ ರಿಸಲ್ಟು ಚೆನ್ನಾಗಿ ಬಂದೇ ಬರುತ್ತೆ, ಆವಾಗ ಬಯಸ್ಕೊಳ್ಳೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಆವಾಗ ರಜಸ್ಸು ಮತ್ತು ತಮಸ್ಸುಗಳ ರಾಶಿ ನಮ್ಮಲ್ಲಿ ಕಡಿಮೆ ಆಗಿರುತ್ತೆ, ಸತ್ವ ಅಂದರೆ ಪರಮಾನಂದ ಸಿಗೋ ಸಾಧ್ಯತೆ ವೃತ್ತಿ ಮಧ್ಯನೇ ಇರುತ್ತೆ. ಹಿಮಾಲಯ ತುತ್ತು ತುದಿಲಿ ಸಿಗಲ್ಲ ನನಗೆ, ನನ್ನ ವೃತ್ತಿಲೇ ಸಿಗದ ಪರಮಾನಂದ ಹಿಮಾಲಯದಲ್ಲಿ ಏನು ಸಿಗತ್ತೆ, ಯಾವುದೋ ರೆಸಾರ್ಟಲ್ಲಿ ಏನು ಸಿಗತ್ತೆ. ಆದರೆ ನಮ್ಮಲ್ಲಿ ಎಷ್ಟು ಸತ್ವ ಇದೆ, ಎಷ್ಟು ರಜಸ್ಸಿದೆ, ಎಷ್ಟು ತಮಸ್ಸಿದೆ ಅದನ್ನು ಹೇಳೋರು ಯಾರು? ಈಸ್ ದೇರ್ ಸ್ಕ್ಯಾನಿಂಗ್ ಆರ್ ಅನಾಲಿಸಿಸ್? ಈಗ ಬ್ಲಡ್ ಪ್ರೆಷರ್ ಲೆವೆಲ್ಲು, ಶುಗರ್ ಲೆವೆಲ್ಲು ಇವನ್ನೆಲ್ಲ ಚೆಕ್ ಮಾಡೋಕ್ಕೆ ತಾಂತ್ರಿಕತೆ, ತಂತ್ರಜ್ಞರು, ಡಾಕ್ಟರ್ಗಳು, ವೈದ್ಯರು ಎಲ್ಲ ಇದಾರಲ್ಲ, ಆ ರೀತಿ ನಿನ್ನಲ್ಲಿ ಎಷ್ಟು ತಮಸ್ಸಿದೆ, ಎಷ್ಟು ರಜಸ್ಸಿದೆ, ಎಷ್ಟು ಸತ್ವ ಇದೆ ಅದನ್ನು ಹೆಂಗೆ ಮೆಷರ್ ಮಾಡೋದು, ಅದಕ್ಕೆ ಏನಾದ್ರೂ ಇನ್ಸ್ಟ್ರೂಮೆಂಟ್ಸ್ ಇದೆಯಾ? DVG ಅವರು ಸಖತ್ತಾಗಿ ಹೇಳ್ತಾರೆ ನೋಡಿ, ಮನುಷ್ಯನ ಹೊರಗಡೆ ಅದನ್ನು ಅವನಿಗೆ ಹೇಳಬಲ್ಲವರು ಯಾರೂ ಇಲ್ಲ, ಅವನ ಅಂತರಂಗವು ಯಾರಿಗೂ ಕಾಣಿಸಲಾರದು, ಮತ್ತು ಹೊರಗಿನವರೊಬ್ಬರು ಹೊರಗಿನ ಜಗತ್ತಿನಿಂದ ಅದನ್ನು ತಿಳಿಸಬೇಕಾದ ಅವಶ್ಯಕತೆಯೂ ಇಲ್ಲ. ನನ್ನಲ್ಲಿ ನನ್ನ ಅಂತರಂಗಕ್ಕೆ ಗೊತ್ತಲ್ವ ಸ್ನೇಹಿತರೆ, ಅದು ನಿಜ ಅಲ್ವಾ? ನಾವೆಷ್ಟು ಪರಿಶ್ರಮ ಹಾಕಿದ್ವಿ ನಮಗೆ ಗೊತ್ತಿರುತ್ತೆ, ನಾವೆಷ್ಟು ಸಿನ್ಸಿಯರು ನಮಗೆ ಗೊತ್ತಿರುತ್ತೆ. ಅದನ್ನ ಬೇರೆಯವರು ಹೇಳೋಕ್ಕೂ ಸಾಧ್ಯವಿಲ್ಲ, ಯಾಕೆ ಅವ್ರಿಗೆ ನಮ್ಮ ಬಗ್ಗೆ ನಮ್ಮ ಹತ್ರ ಎಷ್ಟು ಡೇಟಾ ಇದೆಯೋ ಅವ್ರ ಹತ್ರ ಅಷ್ಟಿರಲ್ಲ. ಪ್ರಯತ್ನಪೂರ್ಣಕವಾಗಿ ಸಮಚಿತ್ತತೆಯನ್ನು ಸಾಧಿಸಿದಾಗ ಅವನ ಒಳಗಡೆ ಸತ್ವವು ಪ್ರಬಲಿಸಿದ್ದು ಅವನಿಗೆ ತಾನಾಗಿಯೇ ತಿಳಿಯುತ್ತದೆ. ಸ್ನೇಹಿತರೆ, ಇದು ಮಾತ್ರ ಅದ್ಭುತವಾದಂತಹ ಸತ್ಯ. ಯಾವಾಗ ನಮ್ಮ ಮನಸ್ಸನ್ನು ಸ್ವಲ್ಪ ನಾವು ಶುದ್ಧೀಕರಿಸ್ತಾ ಹೋಗ್ತೇವೋ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಜೀವನದಲ್ಲಿ ಆಮೂಲಾಗ್ರವಾದಂತಹ ಬದಲಾವಣೆಗಳು ಕಾಣಿಸಲು ಆರಂಭವಾಗುತ್ತೆ. ಅಂದರೆ ರಾತ್ರಿ ಮಲ್ಕೊಳ್ಳೋವಾಗ ಆರಾಮಾಗಿ ನಿದ್ದೆ ಬರುತ್ತೆ, ಬೆಳಗ್ಗೆ ಏಳೋವಾಗ ಯಾವುದೋ ಸಿಟ್ಟು ರೋಷ ಇಲ್ಲದೆ ಆರಾಮಾಗಿ ಎಚ್ಚರ ಆಗುತ್ತೆ, ನಮ್ಮ ವೃತ್ತಿಗೆ ಹೋಗೋವಾಗ ಏನೋ ಮರ್ತು ಹೋದೆ ಆ ರೀತಿ ಟೆನ್ಷನ್ಗಳಾಗಲ್ಲ, 25 ಸಲ ಲಾಕ್ ಮಾಡೋದನ್ನ ಅಂತ ಬಂದು ಹಿಂತಿರುಗಿ ನೋಡೋ ಅವಶ್ಯಕತೆ ಇರಲ್ಲ. ಕೆಲಸದಲ್ಲಿ ಒಂದಿನ ಚೆನ್ನಾಗಿರುತ್ತೆ, ಒಂದಿನ ಚೆನ್ನಾಗಿರಲ್ಲ ಅನ್ನೋ ನಿಜ ಸತ್ಯ ಅರಿವಾಗುತ್ತೆ. ಆದರೆ ನಮ್ಮ ಪ್ರಯತ್ನ ಮಾತ್ರ ನಾವು ಬಿಡಲ್ಲ. ಆಗ ನಮ್ಮಲ್ಲಿ ಒಂದು ಒಳಗಿಳಿದು ನೋಡು ಸತ್ವದ ಚಿನ್ನ ಜರಿ ಅಂತ, ಜರಿ ಅಂದರೆ ಚಿಕ್ಕದಾಗಿ ಈ ಕೂರ್ಗಲ್ಲೆಲ್ಲ ಬೆಟ್ಟ ಹತ್ತುವಾಗ ಮಳೆಗಾಲದಲ್ಲಿ ಹರಿತಿರುತ್ತಲ್ಲ, ಅದು ಸತ್ವದ ಚಿನ್ನ ಜರಿ ನಮ್ಮಲ್ಲೇ ಇದೆ ಅಂತ DVG ಅವ್ರ ಕಗ್ಗದಲ್ಲಿ ಹೇಳಿದಾಗೆ ಅದು ನಮಗೆ ಅಂತಃಸ್ಫುರಣೆ ಆಗಿಬಿಡುತ್ತೆ, ಅನುಭವಕ್ಕೆ ಬಂದಿದ್ದು ಗೊತ್ತಾಗುತ್ತೆ. ಹೌದು, ಎಷ್ಟು ಬದಲಾವಣೆ ಆಗ್ತಿದೆಯಲ್ಲ, ಹೊರ ಜಗತ್ತು ಹಂಗೇ ಇದೆ, ಹೊರ ಜಗತ್ತಿನಲ್ಲಿ ಟ್ರಾಫಿಕ್ಕೇ ಇದೆ, ಹೊರ ಜಗತ್ತಿನಲ್ಲಿ ಎಲ್ಲರೂ ಓಡಿ ಓಡಿ ಬಸ್ ಹತ್ತಾರೆ, ಮೆಟ್ರೋ ಹತ್ತಾರೆ, ಆದರೆ ನಾನಿಷ್ಟು ಶಾಂತವಾಗಿದ್ದೀನಲ್ಲ ಅಂತ ಗೊತ್ತಾಗುತ್ತೆ. ಹೇಗೆ ಶಾಂತಿ ಅನ್ನೋದು ಪ್ರಯತ್ನದಿಂದ ಸಿಗೋದು, ಯಾವುದೋ ಹಾಡು ಕೇಳಿ ಡ್ಯಾನ್ಸ್ ಮಾಡಿ ಸಿಗೋದಲ್ಲ, ಅಂತರಂಗವನ್ನು ಶುದ್ಧೀಕರಿಸಿದಾಗ ಮಾತ್ರ ಸಿಗೋದು, ಅದು ನಮ್ಮ ಗಮನಕ್ಕೆ ಬರುತ್ತೆ. ಮಾಡಿ ನೋಡಿ, ನಾಳೆ ಒಂದಿನ ನಾನು ನನಗಾದ ಕೆಟ್ಟ ಅನುಭವಗಳನ್ನು ಮತ್ತೆ ನೆನಪಿಸ್ಕೊಳ್ಳಲ್ಲ ಅಂತ 24 hours ಕಮಿಟ್ ಆಗಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ನಮ್ಮಲ್ಲಿ ಸಾಧ್ಯತೆಗಳಿದೆ ಮನಸ್ಸನ್ನು ವಿಸ್ತಾರ ಮಾಡಲು,
ವಿಸ್ತಾರದಿಂಬಾಳು ವೈಶಾಲ್ಯದಿಂಬಾಳು ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು ಅಂತ ಡಿ ವಿಜಿಯವರು ಹೇಳಿದಾಗೆ ಭಾಸ್ಕರನ ಅನುಗ್ರಹವೇ ನೂತನ ಜೀವನ ಸತ್ವ. ಪ್ರತಿದಿನನೂ ಸೂರ್ಯ ಹಿಂದಿನದನ್ನು ಮರೆತು ಎದ್ದೇಳ್ತಿದ್ದಾನಲ್ಲ, ನಮಗೆ ಬೆಳಕನ್ನು ಕೊಡ್ತಿದ್ದಾನಲ್ಲ. ಮೃತ್ಯು ನಿನಗೆ ಅಲ್ಪತೆಯ ಮಂಕುತಿಮ್ಮ, ಮೃತ್ಯು ಅನ್ನೋದೇ ನಿನಗೆ ಚಿಕ್ಕದು ಅಂತ ತಿಳ್ಕೊಂಡಾಗ ನಿನ್ನಲ್ಲಿ ಆ ಸತ್ವದ ಅಂತಃಸ್ಫುರಣೆ ಆಗುತ್ತೆ. ಸತ್ವ ವಿಕಾಸದ ವೇಳೆ ಎಂಥ ವ್ಯಕ್ತಿಗೂ ಎಂತಹ ದುಷ್ಕರ್ಮಿಗೂ ಎಂದೋ ಒಂದು ದಿನ ಬಂದೇ ಬರುತ್ತದೆ. ಅಂದರೆ ಸತ್ವ ಅನ್ನೋದು ಎಲ್ಲ ವ್ಯಕ್ತಿಗಳಲ್ಲೂ ಒಂದಲ್ಲ ಒಂದು ದಿನ ಅವ್ರಿಗೆ ಅನುಭವಕ್ಕೆ ಬರುತ್ತೆ. ನಾ ಯಾಕೆ ಇಷ್ಟೆಲ್ಲ ಮಾಡ್ತಿದ್ದೀನಿ ಅನ್ನೋ ಅನುಭವ ಹಾಗೆ ಆಗುತ್ತೆ, ಪ್ರಶ್ನೆ ಎದ್ದೇ ಹೇಳುತ್ತೆ. ಯಾರಿಗೂ ಅದು ಅಸಾಧ್ಯವಲ್ಲ. ಯಾವ ಜಾತಿ ಆಗಿರ್ಬೋದು, ಯಾವ ಧರ್ಮ ಆಗಿರ್ಬೋದು, ಯಾವ ಲಿಂಗಕ್ಕೆ ಸೇರಿರ್ಬೋದು, ಅಂತರಂಗ ಶುದ್ಧಿಗೆ ನಮ್ಮ ಹುಟ್ಟು ನಾವು ಶ್ರೀಮಂತರೋ ಬಡವರೋ ಯಾವುದ್ರ ಮೇಲೂ ನಿಂತಿಲ್ಲ. ಸತ್ವವು ವಿಕಾಸಗೊಂಡಾಗ ನಾವು ಜಾಗರೂಕವಾಗಿರಬೇಕು. ಅಂದರೆ ಆ ಪ್ರಯತ್ನ ಮಾಡಿದಾಗ 1 24 hours 48 hours ನಾನು ಕೆಟ್ಟ ಚಿಂತನೆ ಮಾಡಲ್ಲಪ್ಪ. ಕೆಟ್ಟ ಚಿಂತನೆ ಅಂದರೆ ಏನು? ಸ್ನೇಹಿತರು ಇದಕ್ಕೊಂದು ಒಳ್ಳೆ ಸಲಹೆ ಅಂದರೆ ನಂದು, ನಾನೇ ಪ್ರಯತ್ನ ಮಾಡೋದ್ರಿಂದ ನಮಗೆಲ್ಲರಿಗೂ ಗೊತ್ತು ನಾವು ಒಳ್ಳೆ ರೀತಿ ಚಿಂತಿಸ್ತಿಲ್ಲ. ಇದಕ್ಕಿಂತ ಒಳ್ಳೆ ರೀತಿ ಚಿಂತನೆ ಮಾಡೋ ಸಾಮರ್ಥ್ಯ ನಮ್ಮಲ್ಲಿದೆ ಅಂತ ನಮ್ಮಲ್ಲೆಲ್ಲರಿಗೂ ಗೊತ್ತು. ನೆಕ್ಸ್ಟ್ 24 hours ಅಥವಾ 48 hours ಪ್ರತಿ ಚಿಂತನೆಯೂ ಬಂದ ಮೇಲೆ ಈ ಚಿಂತನೆ ನನ್ನ ಅಂತರಂಗದ ಬಗ್ಗೆ ನನಗೆ ಹೆಮ್ಮೆಯನ್ನು ಉಂಟು ಮಾಡ್ತಿದೆಯಾ, ಈ ರೀತಿ ಚಿಂತಿಸ್ತಿದ್ದೀನಿಲ್ಲ, ಯಾರೋ ಬೈಕೊಳ್ಳೋದು ಏನೋ ಮಾಡ್ತಿರ್ತೀನಲ್ಲ ಯಾರ್ದ ಮೇಲೆ ಕಾಂಪಿಟೇಷನ್ಗೆ, ಇದು ನನ್ನ ಅಂತರಂಗಕ್ಕೆ ಹೆಮ್ಮೆ ತರುವಂಥದ್ದಾ ಅನ್ನುವ ಪ್ರಶ್ನೆಯನ್ನು ಹೇಳಿಸ್ಕೊಂಡಾಗ ನಮಗೆ ಗೊತ್ತಾಗುತ್ತೆ, ಓಹೋ ನಮ್ಮಲ್ಲಿ ಇಷ್ಟು ಸಾಧ್ಯತೆ ಇದೆಯಲ್ಲ. ಆಗ ನಾವು ಜಾಗರೂಕವಾಗಿದ್ದರೆ, ಅಂದರೆ ಎಚ್ಚರವಾಗಿದ್ದರೆ, ಓ ಈ ರೀತಿ ಜೀವನವನ್ನು ಬದಲಾಯಿಸ್ಕೋಬಹುದಲ್ಲ ಅಂತ ಅನಿಸುತ್ತೆ. ಅಂತಃಸತ್ವದ ಈ ಧ್ವನಿಯನ್ನೇ ಇಂಗ್ಲೀಷಿನಲ್ಲಿ ದ ಇನ್ನರ್ ವಾಯ್ಸ್ ಎಂದು ಕರೆಯುವುದು. ಇನ್ನರ್ ವಾಯ್ಸ್ ಅಂದರೆ ಅದೇ ಒಳಗಿನ ಒಂದು ಕ್ರೈ ಇರುತ್ತಲ್ಲ, ಧ್ವನಿ ಇರುತ್ತಲ್ಲ, ಅದು ಇನ್ನರ್ ವಾಯ್ಸ್. ಅದು ಸ್ಪಷ್ಟವಾಗಿ ಹೇಳುತ್ತೆ, ದ್ವಂದ್ವಾತೀತವಾಗಿ ದ್ವಂದ್ವಗಳನ್ನು ಮೀರಿ ತನ್ನ ಸತ್ಯವನ್ನು ನಮಗೆ ಹೇಳಿಕೊಡುತ್ತೆ. ಆದರೆ ನಾವು ಅದಕ್ಕೆ ಫೆಸಿಲಿಟೇಟ್ ಮಾಡಬೇಕು. ಅದು ಅದಾಗಿ ಅದೇ ಹೇಳಲ್ಲ, ಸಾತ್ವಿಕತೆ ಅದಾಗಿ ಅದೇ ಬಿಟ್ಕೊಡಲ್ಲ. ರಜಸ್ಸು ತಮಸ್ಸಿನಿಂದ ನಮ್ಮ ಮನಸ್ಸನ್ನು ಕಿತ್ಕೊಂಡು ತಾನು ತನ್ನನ್ನು ತಾನು ಕಳ್ಕೊತಾ ಹೋಗಬೇಕು. ಆವಾಗ ಅದನ್ನೇ ಫೆಸಿಲಿಟೇಷನ್ ಅನ್ನೋದು. ಆ ಫೆಸಿಲಿಟೇಷನ್ ಆದಾಗ ಇನ್ನರ್ ವಾಯ್ಸ್ ಎಚ್ಚರವಾಗುತ್ತೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನಾನೇ ಮುಂದೆ. ನಮ್ಮ ದೇಹದ ಕಿವಿಯನ್ನು ಮುಚ್ಚಿ ಮನಸ್ಸಿನ ಕಿವಿಯನ್ನು ತೆರೆದಾಗ ಆ ಅಂತರ್ಧ್ವನಿ ಕೇಳಿಬರುತ್ತದೆ. ಅದ್ಭುತ. ಅಂದರೆ ಸ್ಥೂಲವಾಗಿ ಇದ್ದ ನಮ್ಮ ಪ್ರಜ್ಞೆ ಸೂಕ್ಷ್ಮವಾದಾಗ ವಿ ವಿಲ್ ಬಿಕಮ್ ಎ ಥಾಟ್ ಲೀಡರ್. ಅಲ್ಲಿವರೆಗೂ ಥಾಟ್ ಫಾಲೋವರ್ ಆಗಿದ್ವಿ ನಾವು. ಇನ್ಯಾರದೋ ಚಿಂತನೆಗಳನ್ನು ಪಾಲಿಸ್ತಿರ್ತೇವೆ ಹೊರತು ನಮ್ಮದೇ ಆದಂತಹ ಚಿಂತನೆಗಳು ನಮಗೆ ಎಚ್ಚರವಾಗಿರಲ್ಲ. ಎಷ್ಟೇ ಪುಸ್ತಕಗಳನ್ನು ಓದು, ಎಷ್ಟೇ ಪಾಡ್ಕ್ಯಾಸ್ಟ್ಗಳನ್ನ ಕೇಳು, ಆ ಚಿಂತನೆ ಎಚ್ಚರವಾಗಬೇಕಂದರೆ ಸ್ನೇಹಿತರೆ ಅದೊಂದು ಅದ್ಭುತವಾದಂತಹ ಅನುಭವ. ನಾವೆಲ್ಲರೂ ಅದನ್ನ ಜೀವನದಲ್ಲಿ ಒಂದ್ಸಲನಾದ್ರೂ ಅನುಭವಿಸ್ಬೇಕು. ಆ ಅದ್ಭುತವಾದಂತಹ ಚಿಂತನೆ ನಮ್ಮಲ್ಲಿ ಹೇಳುತ್ತಲ್ಲ, ನಮ್ಮದೇ ಅದು ಅನ್ನುವ ಓನರ್ಶಿಪ್ ಅದರ ಮೇಲಿರುತ್ತೆ, ಸ್ಪಷ್ಟವಾಗಿರುತ್ತೆ. ಅದರಲ್ಲಿ ಯಾವುದೇ ದ್ವಂದ್ವಗಳಿರಲ್ಲ, ಅದರ ಜೊತೆಗೆ ಕಲಬೆರಿಕೆಗಳಿರಲ್ಲ, ಇದು ಸರಿನಾ ಇದು ತಪ್ಪ. ಯಾಕಂದರೆ ಇನ್ನೊಬ್ಬರು ನಾವು ಕೆಟ್ಟದನ್ನು ಮಾಡೋಕ್ಕೆ ಆ ಚಿಂತನೆಯನ್ನು ಅಂತಃಸ್ಫುರಣೆ ಮಾಡಿಕೊಂಡಿರಲ್ಲ. ಅದಕ್ಕೆ ಸ್ಥೂಲವಾದ ಕಿವಿಯನ್ನು ಅಂದರೆ ದೈಹಿಕ ಕಿವಿಯನ್ನು ಮುಚ್ಚಿ ಮನಸ್ಸಿನ ಕಿವಿಯನ್ನು ತೆರೆದಾಗ ಆ ಅಂತರ್ಧ್ವನಿ ಕೇಳಿಬರುತ್ತದೆ. ಇಲ್ಲಿ ಒಂದು ನನ್ನ ಮೇಲೆ ತುಂಬ ಪ್ರಭಾವ ಬೀರಿದ ಝೆನ್ ಕತೆ ಜ್ಞಾಪಕ ಬರುತ್ತೆ. ಒಬ್ಬ ರಾಜಕುಮಾರ ಎಲ್ಲ ಓದಿದ್ನಂತೆ, ಒಳ್ಳೆ ಶಸ್ತ್ರಾಭ್ಯಾಸ ಏನೇನು ಬೇಕೋ ಅದನ್ನೆಲ್ಲ ಓದ್ಕೊಂಡಾದ್ಮೇಲೆ ಅವನಪ್ಪ ರಾಜ ಒಬ್ಬ ಝೆನ್ ಗುರು ಬಳಿ ಇವನನ್ನು ಕರ್ಕೊಂಡೋಗ್ಬಿಟ್ಟು, ಇವನು ರಾಜ ಆಗಲು ಸಿದ್ಧಿ ನಿಧಾನ ನೋಡಿ ಗುರುಗಳೇ, ಟೆಸ್ಟ್ ಮಾಡಿ ಅಂದ್ರಂತೆ. ಟೆಸ್ಟ್ ಮಾಡೋಕ್ಕೆ ನಾನ್ಯಾರು, ಇವನಿಗೆ 1 ವರ್ಷ ಕಾಡಲ್ಲಿರಕ್ಕೆ ಬಿಡಬೇಕು, ಕಾಡಲ್ಲಿ ನಿಂಗೇನೇನು ಕೇಳಿಸತ್ತೆ ಅನ್ನೋದನ್ನ ನೋಡ್ಕೊಂಡು ಬಂದು ಕೇಳಿಸ್ಕೊಂಡು ನನಗೆ ಹೇಳು ಅಂತ ಝೆನ್ ಗುರು ಹೇಳಿದ್ನಂತೆ. 1 ವರ್ಷ ಆಯ್ತಂತೆ. 1 ವರ್ಷ ಆದಮೇಲೆ ಆ ರಾಜಕುಮಾರ ಕಷ್ಟಪಟ್ಟು, ಪಾಪ ಒಳ್ಳೆ ರಾಜಕುಮಾರನೇ, ಕಾಡಲ್ಲಿದ್ದಂತೆ ಬಂದು, ಗುರುಗಳೇ ನನಗೆ ಏನೇನೋ ಕೇಳಿಸ್ತು. ಏನು ಅಂದರೆ ಗುಬ್ಬಿಗಳ ಕಲರವ, ಎಲೆಗಳ ಶಬ್ದ, ನೀರು ಹರಿಯೋ ಶಬ್ದ, ಗುಡುಗಿನ ಶಬ್ದ, ಮರ ಬೀಳುವ ಶಬ್ದ, ಗಾಳಿ ಹುಲ್ಲಿನ ಮೇಲೆ ಜೋರಾಗಿ ಬೀಸುವ ಶಬ್ದ, ದುಂಬಿಗಳು ಕಿವಿ ಹತ್ರ ಗುಯ್ಗುಡೋ ಶಬ್ದ, ಈ ರೀತಿ ಎಷ್ಟೋ ಶಬ್ದಗಳು ಕೇಳಿಸಿದ್ವು ಗುರುಗಳೇ ಅಂದ್ರಂತೆ. ಓಹೋ ಹೌದಾ, ಆದರೆ ನೀನು ಇನ್ನೂ ರಾಜ ಆಗಲು ಸಿದ್ಧನಾಗಿಲ್ಲ, ಇನ್ನೂ 1 ವರ್ಷ ಕಳಿ ಅಂದ್ರಂತೆ. ಪಾಪ ರಾಜಕುಮಾರ ಹಂಬಲ್ ಮನುಷ್ಯ, ಅಂದರೆ ಪ್ರಯತ್ನಪೂರ್ಣಕವಾದ ಓಪನ್ ಮೈಂಡೆಡ್ ಮನಸ್ಸು ಆಗಿರೋದ್ರಿಂದ ಹೋದ್ನಂತ 1 ವರ್ಷ ಮತ್ತೆ ಕಷ್ಟಪಡೋಣ ಅಂತ. 1 ವರ್ಷ ಆದಮೇಲೆ ರಾಜಕುಮಾರ ಅಂದರೆ ಮತ್ತೊಂದು ವರ್ಷ ಆದಮೇಲೆ ವಾಪಸ್ ಬಂದಂತೆ. ಈಗ ನಿಂಗೇನು ಕೇಳಿಸ್ತು ಅಂದರೆ, ನನಗೆ
ಇಷ್ಟು ದಿನ ಕೇಳಿಸದೇ ಇರೋದು ಕೇಳಿಸ್ತು, ಜೊತೆಗೆ ಎಷ್ಟೋ ಜನಕ್ಕೆ ಯಾವುದು ಸಹಜವಾಗಿ ಕೇಳಿಸಲ್ವೋ ಅದು ಕೇಳಿಸ್ತು ಅನ್ನಂತೆ. ಏನು ಆ ಥರದ್ದು ಹೇಳಿ ನೋಡೋಣ ಅಂದರೆ, ಹೂವು ಅರಳುತ್ತಿರುತ್ತಲ್ಲ ಅದ್ರ ಸಪ್ಪಳ ಕೇಳಿಸ್ತು, ಸೂರ್ಯ ಉದಯ ಆಗ್ತಿರುವಾಗ ಹುಲ್ಲುಗಳ ಮೇಲಿದ್ದ ಮಂಜಿನ ಹನಿ ಕರಗತ್ತಲ್ಲ ಆ ಸೂಕ್ಷ್ಮವಾದ ಶಬ್ದ ಕೇಳಿಸ್ತು, ಗಿಡಗಳ ಬೇರುಗಳು ಮಣ್ಣಿನಿಂದ ನೀರನ್ನು ಮಿನರಲ್ಸ್ನ ಲವಣಾಂಶಗಳನ್ನ ಹೀರ್ತಿರುತ್ತಲ್ಲ ಅದರ ಸೌಂಡ್ ಕೇಳಿಸ್ತು ಅನ್ನಂತೆ. ಆಗ ಇಷ್ಟು ಸೂಕ್ಷ್ಮವಾದ ಪ್ರಜ್ಞೆಯನ್ನು ಎಚ್ಚರಗೊಳಿಸ್ಕೊಂಡಿದೆಯಲ್ಲ, ಇದು ಒಬ್ಬ ರಾಜನ ಮುಖ್ಯ ಗುಣ. ಏನು ಅಂದರೆ ರಾಜನ ಅತಿಮುಖ್ಯ ಗುಣ ಯಾವುದು ಸಾಮಾನ್ಯರಿಗೆ ಕಾಣಿಸದೋ ಅದನ್ನು ಕಂಡುಕೊಳ್ಳೋದು, ಯಾವುದು ಸಾಮಾನ್ಯರಿಗೆ ಕೇಳಿಸಲೋ ಅದು ಕೇಳಿಸುವಂತೆ ಕಿವಿ ಕೊಡೋದು. ಅದಕ್ಕೆ ಅಲ್ವಾ ದೊಡ್ಡ ದೊಡ್ಡ ನಾಯಕರಿಗೆ ನಮ್ಮಂತಹ ಸಾಮಾನ್ಯರಿಗೆ ಸಾಧ್ಯವಾಗದ್ದು ಸಾಧ್ಯವಾಗುತ್ತೆ. ಯಾಕೆ ಅವರು ಐ ಹ್ಯಾವ್ ಎ ಡ್ರೀಮ್ ಅಂತ ಮಾರ್ಟಿನ್ ಲೂಥರ್ ಕಿಂಗ್ 60ರ ದಶಕದಲ್ಲಿ ಹೇಳಿದಾಗ ಅದು ನಿಜ ಆಗತ್ತೆ ಅಂತ ಯಾರಿಗೂ ಅನಿಸಿರಲಿಲ್ಲ. ಆದರೆ ಮಾರ್ಟಿನ್ ಲೂಥರ್ ಕಿಂಗ್ ಯಾರೂ ಕಾಣದನ್ನು ಕಂಡುಕೊಂಡಿದ್ದರು. ಯಾಕೆ ಈ ಕಥೆಯಲ್ಲಿ ಹೇಳಬೇಕಾಗಿ ಬಂತು ಅಂದರೆ ಅದನ್ನೇ ಇನ್ನರ್ ವಾಯ್ಸ್ ಅನ್ನೋದು, ಅದನ್ನೇ ಡಿ ವಿ ಜಿ ಹೇಳ್ತಿರೋದು. ನಮ್ಮ ದೇಹದ ಕಿವಿಯನ್ನು ಮುಚ್ಚಿ ಮನಸ್ಸಿನ ಕಿವಿಯನ್ನು ತೆರೆದಾಗ ಆ ಅಂತರ್ಧ್ವನಿ ಕೇಳಿಬರುತ್ತದೆ. ರಾಜ್ಕುಮಾರ ಸೆನ್ ಕಥೆಯಲ್ಲಿ ಬರೋ ರಾಜ್ಕುಮಾರ ಮೊದಲೇ ವರ್ಷ ಪಾಪ ಹಂಬಲಾಗೇ ಇದ್ದ, ಆದರೆ ದೇಹದ ಕಿವಿಯಿಂದ ಎಲ್ಲವನ್ನ ಕೇಳ್ತಿದ್ದ. ಯಾವಾಗ ಇಷ್ಟೇ ಸಾಲ್ದು ಅಂತ ಗುರುಗಳು ಹೇಳಿದ್ರು, ಓಹೋ ಎಲ್ಲ ಕೇಳಿದ್ಮೇಲೂ ಇಷ್ಟು ಸಾಲ್ದು ಅಂತಿದ್ದಾರೆ, ಅರೆ ದೇಹದ ಕಿವಿಯ ಲಿಮಿಟೇಷನ್ ಮುಟ್ಟುಬಿಟ್ಟಿದೆ, ಮುಂದಿನ್ಯಾವುದೋ ಇರಬೇಕಲ್ಲ ಅಂದಾಗ ಮನಸ್ಸಿನ ಕಿವಿ ಅಂತರಂಗದ ಕಿವಿ ತೆರೆದುಕೊಂಡಿತು. ಆಗ ಸ್ಥೂಲದಿಂದ ಸೂಕ್ಷ್ಮವಾದ ವ್ಯಕ್ತಿ ಅಂತರ್ಧ್ವನಿಯನ್ನು ಕೇಳಕ್ಕಾಯಿತು, ಅವನೇ ರಾಜ. ರಾಜ ಅಂದರೆ ಝೆನ್ ಕಥೆಯಲ್ಲಿ ಬರೋದು ಜಗತ್ತನ್ನು ಆಳುವ ದೇಶವನ್ನು ಆಳುವ ರಾಜ ಅಲ್ಲ, ನಿನ್ನನ್ನೇ ನೀನು ಆಳಿಕೊಳ್ಳುವ ರಾಜ. ಅದನ್ನೇ ತಿಲಕರು ಸ್ವರಾಜ್ಯ ಅಂದಿದ್ದು. ಆಮೇಲೆ ಅದು ಸ್ವಾತಂತ್ರ್ಯ ಸಂಗ್ರಾಮವಾಯಿತು. ಅಂದರೆ ಸ್ವರಾಜ್ಯ ಅಂದರೆ ಸೆಲ್ಫ್ ರೂಲ್, ನಮ್ಮನ್ನು ನಾವು ಆಳಿಕೊಳ್ಳೋದು. ಅದಕ್ಕೆ ಇಡೀ ಭಗವದ್ಗೀತೆಯನ್ನು ಅವರು ಎಟ್ರಿಟೈಸ್ ಆಫ್ ಸೆಲ್ಫ್ ರೂಲ್, ಎಟ್ರಿಟೈಸ್ ಆಫ್ ಸ್ವರಾಜ್ಯ ಅಂದರು. ಆ ಸ್ವರಾಜ್ಯದ ಅಂತರ್ಧ್ವನಿ ನಮಗೆ ಕೇಳಿಸ್ಬೇಕು. ಮುಂದೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಅದನ್ನು ಆಲಿಸಿ ಕೇಳಿ ಕೇಳಿದ್ದನ್ನು ಪಟ್ಟಾಗಿ ಹಿಡಿದು ಅಲ್ಲಿಂದ ಮುಂದಕ್ಕೆ ಆ ಮಾತಿನಂತೆ ನಡೆದರೆ ಮಾತ್ರ ಅಭ್ಯಾಸವಾಗುತ್ತದೆ. ಬಹುಕಾಲದ ವೈರಾಗ್ಯಾಭ್ಯಾಸ ಧ್ಯಾನಾಭ್ಯಾಸಗಳಿಂದ ಮನಸ್ಸಿನ ದಾರ್ಢ್ಯ ಬರುತ್ತದೆ, ಸ್ಟ್ರಾಂಗ್ ಆಗುತ್ತೆ ಮನಸ್ಸು. ಪ್ರಯತ್ನ ಮಾಡ್ತಾನೆ, ರಿಸಲ್ಟಿಂದ ಡಿಟ್ಯಾಚ್ ಆಗೋ ಒಂದು ಎಫರ್ಟ್ ಇದೆಯಲ್ಲ, ಇಫ್ ಯು ಕ್ಯಾನ್ ಡೂ ಇಟ್ ಫಾರ್ 2-3 ಇಯರ್ಸ್ ಮನಸ್ಸು ತುಂಬ ಬಿಗಿಯಾಗ್ಬಿಡತ್ತೆ. ಆಗ ಹೊಸ ರೀತಿಯ ಕಲಿಕೆ, ಹೊಸ ರೀತಿಯ ಸಾಧನೆ ಅದರಿಂದ ಸಾಧ್ಯವಾಗ್ತಾ ಹೋಗುತ್ತೆ. ಮನಸ್ಸು ದೃಢವಾದಾಗ ತತ್ವಾನುಸಂಧಾನವು ಸುಲಭವಾಗುತ್ತದೆ. ಏನೋ ಒಂದಿಷ್ಟು ಕೆಟ್ಟದಾಗ್ಬೋದು, ಇಷ್ಟೆಲ್ಲ ನಾವು ಪ್ರಯತ್ನ ಮಾಡಿರ್ಬೋದು, ಒಳ್ಳೆ ದಾರಿಯಲ್ಲಿ ನಡೆದಿರ್ಬೋದು, ಯಾವುದೋ ಒಂದು ಮಾರಣಾಂತಿಕ ಕಾಯಿಲೆ ಬರ್ಬೋದು, ಅಥವಾ ಇನ್ನೇನೋ ರಿಸೆಷನ್ ಆಗ್ಬೋದು, ಅಥವಾ ಇನ್ನೇನೋ ನಮಗೂ ಆಕ್ಸಿಡೆಂಟ್ ಆಗ್ಬೋದು, ಏನಾರೋ ಆಗ್ಬೋದು ಕೆಟ್ಟದು. ಅದನ್ನು ಹೇಗೆ ಸ್ವೀಕರಿಸ್ಬೇಕು? ಆ ದಾರ್ಢ್ಯ ಬಂದಿರುತ್ತಲ್ಲ ಮನಸ್ಸಿಗೆ, ಅದೊಂದು ರೀತಿಯ ಕ್ಷಮತೆ ಎಫಿಷಿಯನ್ಸಿ ಬಂದಿರುತ್ತಲ್ಲ, ಸ್ಟ್ರೆಂತ್ ಬಂದಿರುತ್ತಲ್ಲ, ಆಗ ತತ್ವಾನುಸಂಧಾನ ಅಂದರೆ ಆಗಿದ್ದನ್ನು ಅಂಗೀಕರಿಸಿಕೊಂಡು ಈಗೇನು ಮಾಡ್ಬೋದು ಅಂತ ನೋಡುವ ಪ್ರತೀತಿ ನಮ್ಮಲ್ಲಿ ಬೆಳೆಯುತ್ತೆ. ಮತ್ತು ಅರ್ಜುನ ಪ್ರಶ್ನೆ, ನಮ್ಮ ಅಹಂಕಾರದ ಪ್ರಶ್ನೆ ಹೆಂಗಿದೆ ನೋಡಿ, ಇಷ್ಟೆಲ್ಲ ಹೇಳ್ತಿದ್ಯಾ ಕೃಷ್ಣ, ಪ್ರಯತ್ನ ಮಾಡಬೇಕು, ಒಳಗಿನ ಧ್ವನಿ ಕೇಳಬೇಕು. ಹೌದು ಕೃಷ್ಣ, ಡಿ ವಿ ಜಿ ಅವರು ಹೇಳೋದು, ನನಗೇನೋ ಶ್ರದ್ಧೆಯುಂಟು, ಆದರೆ ನನ್ನ ಮನೋನಿಗ್ರಹದ ಪ್ರಯತ್ನ ಪೂರ್ತಿಗೊಳ್ಳದೆ ಅರ್ಧದಲ್ಲಿ ಮುರಿದು ಬೀಳಬಹುದಲ್ವಾ, ಆಗ ನನ್ನ ಗತಿ ಏನು? ನಿಜ ಅಲ್ವಾ, ಬೇರೆಯವ್ರು ಹೇಳಿದ್ದು ಕೇಳೋದು ಬಿಟ್ಟು ನಿನ್ನ ಅಂತರಂಗದ ಧ್ವನಿಗೆ ಕೇಳು ಅಂತಿದ್ಯಾ, ಆದರೆ ಅದು ಇಲ್ಲದೆ ಇದು ಇಲ್ಲದೆ ಆಗ್ಬಿಡ್ಬೋದಲ್ಲ ನಾನು, ಎಲ್ಲರಂಗ ಆಗಬೇಡ, ನಿನ್ನ ದಾರಿನ ನೀ ಹುಡುಕು ಅಂತ ಅಂತರಂಗ ಹೇಳ್ತಿದೆ, ಆದರೆ ಅಲ್ಲೂ ಏನೂ ಸಿಗದೆ ಇಲ್ಲೂ ಏನೂ ಸಿಗದೆ ಏನೆಲ್ಲ ಆಗಬಹುದಲ್ಲ ಕೃಷ್ಣ. ಮೋಡದ ತುಂಡೊಂದು ದೊಡ್ಡ ಮೋಡದಿಂದ ಬೇರೆಯಾದರೆ ಏನಾಗುತ್ತದೆ? ಅದಕ್ಕೆ ಅಸ್ತಿತ್ವನೇ ಇಲ್ವಲ್ಲ, ಅಂದರೆ ಕಿತ್ಕೊಂಡು ಹೋಗ್ಬಿಡತ್ತೆ ಅಷ್ಟೇ. ಈಗ ಸಮುದ್ರದ ನೀರಿನಿಂದ ಒಂದು ಹನಿ ಆಚೆ ಬಂದರೆ ಅದಕ್ಕೆ ಅಸ್ತಿತ್ವನೇ ಇಲ್ಲ, ಗಾಳಿ ಅದನ್ನು ಡ್ರೈ ಮಾಡಿಬಿಡತ್ತೆ ಅಥವಾ ಬಿಸಿಲು ಅದನ್ನು ಆವಿ ಮಾಡಿಬಿಡತ್ತೆ, ಹಾಗಾಗ್ಬಿಡ್ಬೋದಲ್ವಾ. ನೀನು ಸ್ವಂತವಾಗಿ ನಿಂತಾಗ ಎಲ್ಲ ರೀತಿಯ ಸವಾಲುಗಳನ್ನು ಎದುರಿಸ್ಬೇಕಾಗತ್ತಲ್ಲ, ಹಂಗಾದ್ರೆ ಏನು ಕೃಷ್ಣ, ಏನು ಮಾಡಲಿ? ಅಂದರೆ ಸೋಲಿನ ಭಯ, ಸ್ವಂತವಾಗಿ ಯೋಚಿಸುವಾಗ ನಮಗೆ ಸೋಲಿನ ಭಯ ಜಾಸ್ತಿ ಆಗೇ ಆಗತ್ತೆ ನ್ಯಾಚುರಲಿ. ಯಾಕೆ ಸೋತರೆ ಜನ ನಗ್ತಾರೆ, ಏನೋ ಒಂದು ಇರತ್ತಲ್ಲ, ಜನರ ಬಗ್ಗೆ ಭಾರಿ ನಾವು ಇಂಪಾರ್ಟೆನ್ಸ್ ಕೊಡ್ತಿರ್ತೇವೆ. ನನ್ನ ಪಾಡು ಹಾಗೆ ಆಗುವುದಲ್ಲವೇ ಕೃಷ್ಣ, ಅಂದರೆ ಸಮುದ್ರದ ಒಂದು ಹನಿ ಆಚೆ ಬಂದಾಗ ಮರಳು ಮೇಲೆ ಬಿದ್ದರೆ ಅದಕ್ಕೇನು ಅಸ್ತಿತ್ವ, ಹೋಯ್ತಷ್ಟೇ. ನಡೆಯುವ ಬದಲು ಓಡಲು ಹೋಗಿ ಕಾಲು ಮುರಿದುಕೊಂಡದ್ದಷ್ಟೇ ನಿಜವಾದರೆ
ಧ್ಯಾನಾನುಸಂಧಾನವನ್ನು ಬಿಟ್ಟಂತೆಯೂ ಅಲ್ಲ, ಸಾಧಿಸಿದಂತೆಯೂ ಅಲ್ಲ. ಅಂದರೆ ಏನೋ ಒಂದು ದೊಡ್ಡ ಸಾಧನೆಯನ್ನು ಮಾಡಬೇಕಂದ್ರೆ ಸೋಲಿನ ಸಾಧ್ಯತೆಗಳು ಜಾಸ್ತಿನೇ ಅಲ್ವಾ? ಅದಕ್ಕೆ ನಾವೆಲ್ಲ ಸೆಟಲ್ಡ್ ಲೈಫ್ನ ಅಪೇಕ್ಷಿಸೋದು. ಆದರೆ ಸಾಧನೆಯನ್ನು ಮಾಡುವಾಗ ಸೋಲಾಗ್ಬಿಟ್ರೆ ಜೊತೆಗೆ ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ತ್ರಿಶಂಕು ಸ್ಥಿತಿ ಉಂಟಾಗ್ಬಿಡತ್ತಲ್ಲ, ಏನು ಮಾಡಬೇಕು? ಅದಕ್ಕೆ ಕೃಷ್ಣನ ಉತ್ತರ ನೋಡಿ, ಪ್ರಯತ್ನಪಟ್ಟು ಭಂಗವಾದರೂ ಅದರಿಂದ ನೀನು ನಷ್ಟ ಅನುಭವಿಸಲಾರೆ. ಡಿ ವಿ ಜಿ ಮತ್ತು ಕೃಷ್ಣನ ತತ್ವಗಳು ಅಂದರೆ ಮಂಕುತಿಮ್ಮನ ಕಗ್ಗ ಮತ್ತು ಭಗವದ್ಗೀತೆ ಒಂದಕ್ಕೊಂದು ಎಷ್ಟು ಸಂವಾದಿಯಾಗಿದೆ ಅಂದರೆ, ಪ್ರಯತ್ನ ಪಡು ಭಂಗವಾದರೂ ರಿಸಲ್ಟಲ್ಲಿ ನೀನು ಸೋಲ್ಬೋದು, ನಿಂಗೇನು ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಳ್ಳೋಕೆ ಆಗದೇ ಇರ್ಬೋದು, ಆದರೆ ನಿನಗೇನೂ ನಷ್ಟ ಇಲ್ಲ. ಅರವಿಂದರು ಒಂದು ಕಡೆ ಅದ್ಭುತವಾಗಿ ಹೇಳ್ತಾರೆ ತಮ್ಮ ಲೈಫ್ ಡಿವೈನ್ ಅನ್ನುವ ಪುಸ್ತಕದಲ್ಲಿ, ಈ ಅಂತರಂಗ ಶುದ್ಧಿ ಅಥವಾ ಆಧ್ಯಾತ್ಮಿಕ ಸಾಧನೆಯ ಕಡೆ, ಆತ್ಮೋಪಮ್ಯನ ಆತ್ಮದ ಕಡೆ ನಾವು ಹೊರಡ್ತೇವಲ್ಲ, ಆ ಸಾಧನೆಯ ಪಥದಲ್ಲಿ ಒಂದಿಂಚೇ ನಮಗೆ ಪ್ರೋಗ್ರೆಸ್ ಮಾಡೋಕ್ಕಾಗ್ಬೋದು, ತುಂಬ ಪ್ರೋಗ್ರೆಸ್ ಮಾಡೋಕ್ಕಾಗದೇ ಇರ್ಬೋದು ಕಾರಣಾಂತರಗಳಿಂದ. ಇಂದ ಹೇಳಿದಾಗೆ ಒಳ್ಳೆಯ ಪ್ರಯತ್ನನೇ ಮಾಡ್ತಿರ್ತೀನಿ, ಆದರೆ ಯಾವುದೋ ಒಂದು ಅಪಘಾತ ಆಗ್ಬೋದು, ಏನೋ ಒಂದು ಸಮಸ್ಯೆ ಆಗ್ಬೋದು, ಏನಾರೂ ಆಗ್ಬೋದು. ಹಂಗಾದಾಗ ಆ ಒಂದು ಇಂಚಿನ ಪ್ರೋಗ್ರೆಸ್ ಅಥವಾ ಒಂದು ಅಂಶದ ಪ್ರಗತಿಯನ್ನು ಸಾಧಿಸಿರ್ತೇವಲ್ಲ ಅದು ಕೂಡ ವ್ಯರ್ಥ ಆಗಲ್ಲ, ಯಾಕೆ ನಾವು ಮತ್ತೂ ಕೆಳಗೆ ಬೀಳೋದನ್ನು ಅದು ತಪ್ಪಿಸತ್ತೆ ಅಂತ. ಅದಕ್ಕೆ ಡಿ ವಿ ಜಿ ಅವರು ಅದ್ಭುತವಾಗಿ ಒಂದು ಕಗ್ಗದಲ್ಲಿ ಹೇಳಿದಾರಲ್ವಾ, ಜಟ್ಟಿ ಕಾಳಗದಿ ಗೆಲ್ಲದುಡೆ ಗರಡಿಯ ಸಾಮು ಪಟ್ಟು ವರಸಗಳೆಲ್ಲ ವಿಫಲವೆನ್ನುವೆಯೇ. ಜಟ್ಟಿ ಅರೆ ಕುಸ್ತಿಪಟು ಇರ್ತಾನಲ್ಲ, ಅವನು ಕಾಳಗದಿ ಕುಸ್ತಿ ಪಂದ್ಯದಲ್ಲಿ ಗೆಲ್ಲದಿದ್ರೆ ಗೆಲ್ಲದೊಡೆ ಗರಡಿಯ ಸಾಮು, ಸಾಮು ಅಂದರೆ ವರ್ಕೌಟ್, ಗರಡಿ ಅಂದರೆ ಜಿಮ್ ಅನ್ಕೊಳ್ಳೋಣ, ಹಿಂದಿನ ಕಾಲದಲ್ಲಿ ಗರಡಿ ಮನೆ ಅಂತಿರ್ತಿದ್ವು, ಪಟ್ಟು ವರಸೆಗಳೆಲ್ಲ ವಿಫಲವೆನ್ನುವೇ, ಅದೆಲ್ಲ ವೇಸ್ಟ್ ಆಗಿಬಿಡತ್ತಾ, ಅವನಿಗೆ ಕುಸ್ತಿಲಿ ಸೋತ್ಬಿಡ್ಬೋದು ಅಥವಾ ವೆಯ್ಟ್ ಲಿಫ್ಟಿಂಗ್ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ಬರದೇ ಇರ್ಬೋದು, ಆದರೆ ತನ್ನ ಪ್ರಯತ್ನ ಎಲ್ಲ ವೇಸ್ಟಾ? ಇಲ್ಲ, ಹೋಗಿ ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ. ಅವನ ದೇಹ ಸದೃಢವಾಗಿರುತ್ತಲ್ಲ, ನಮ್ಮ ಮೈ ಹಿಂಗಿರುತ್ತೆ, ಹಿಂಗೆ ಮುಟ್ಟರೆ ಪುಡುಕ್ ಪುಡುಕ್ ಅಂತಿರುತ್ತೆ ನಮಗೆ, ಆದರೆ ಅವನ ಕೈ ಹಿಂಗಿರುತ್ತೆ, ತೋಳು ಒಂದು ಕೊಟ್ಟರೆ ಟೇಬಲ್ ಕಿತ್ಕೊಂಡೋಗತ್ತೆ, ನಾವು ಏನಾದ್ರು ಟೇಬಲ್ ಕೊಡ್ರೆ ನಮ್ಮ ಕೈಯೇ ನೋವಾಗತ್ತೆ, ಯಾಕೆ ನಾವು ಆ ಪರಿಶ್ರಮನೇ ಹಾಕಿಲ್ಲ. ಹಂಗಾರೆ ಜಟ್ಟಿ ಸೋತಿದ್ದಾನೆ, ಅವನು ನಮಗಿಂತ ವೇಸ್ಟ್ ಬಾಡಿನ? ಇಲ್ಲ, ನಾವೇ ವೇಸ್ಟ್ ಬಾಡಿಗಳು. ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ ಅಂದರೆ ಗಟ್ಟಿತನ ಸಾಧ್ಯವಾಗಿರುತ್ತಲ್ಲ. ಹಂಗೆ ನೀನು ಯಾವುದೋ ಒಂದು ದೊಡ್ಡ ಗುರಿ ಕಡೆ ಹೊರಟಾಗ ಸಾಮಾನ್ಯರಿಗಿಂತ ದೊಡ್ಡ ಸೋಲನ್ನು ನೀ ಅನುಭವಿಸ್ಬೋದು, ಆದರೆ ಅದು ನಿಂಗೊಂದು ಗಟ್ಟಿತನ ಕೊಟ್ಟಿರುತ್ತಲ್ಲ. ಏನ ಗಟ್ಟಿತನ? ಆ ಕುಸ್ತಿಪಟುಗೆ ದೈಹಿಕ ಗಟ್ಟಿತನ, ಆದರೆ ನಿನಗೆ ಆಧ್ಯಾತ್ಮಿಕ ಗಟ್ಟಿತನ, ನಿನ್ನದು ಈ ಹೆಜ್ಜೆ, ನಿನ್ನದು ಈ ದಾರಿ ಅನ್ನುವ ಸ್ಪಷ್ಟ ಚಿಂತನೆಯನ್ನು ಕೊಟ್ಟಿರುತ್ತಲ್ಲ, ಅದಕ್ಕಿಂತ ಗಟ್ಟಿತನ ಇಲ್ಲ. ಅದಕ್ಕೆ ಡಿ ವಿ ಜಿ ಅವರು ಇನ್ನೊಂದು ಉದಾಹರಣೆ ಕೊಡ್ತಾರೆ, ಮನೆ ಹುಡುಗನನ್ನು ದೊಡ್ಡ ಪರೀಕ್ಷೆಗೆ ಓದು ಎಂದು ಹಿರಿಯರು ಪ್ರೇರೇಪಿಸುತ್ತಾರೆ, ಹೋಗು ಗೇಟ್ ಕಟ್ಟು ನೀಟ್ ಕಟ್ಟು ಅಂತೆಲ್ಲ ಹೇಳ್ತಾರೆ, ಅವನು ಬುದ್ಧಿವಂತ ಪಾಠಶೀಲ ಪಾಸ್ ಮಾಡಿಯಾನು ಎಂದು ಅವರಿಗೆ ಖಾತರಿಯಾಗಿ ತೋರುತ್ತದೆ, ಹೌದು ಚೆನ್ನಾಗಿ ಓದ್ತಿದ್ದಾನೆ, ಏನಾದ್ರು ಒಳ್ಳೆ ಎಕ್ಸಾಮ್ಗೆ ಹೋಗಿ IAS IPS ಆಫೀಸರ್ ಆದರೆ ಇಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸ್ತಿರತ್ತೆ, ಆದರೆ ಅವನಿಗೆ ಧೈರ್ಯವಿಲ್ಲದೆ ಹೋಗಬಹುದು. ಅವನಿಗೆ ಕೊನೆಗೆ ಈ ಎಕ್ಸಾಮನ್ನ ಪಾಸ್ ಆಗದೆ ನನ್ನ ಅಕಾಡೆಮಿಕ್ಸ್ ರೆಗ್ಯುಲರ್ ಎಕ್ಸಾಮನ್ನ ಪಾಸ್ ಆಗದಿದ್ರೆ ಅಂತ ಭಯ ಆಗ್ಬೋದು. ಆಗ ಹಿರಿಯರು, ಆಗದಿದ್ದರೆ ಬೇಡ, ನೀನು ಓದಿದ್ದರಿಂದ ನಷ್ಟವೇನು? ಅದು ನಿಜಾನೂ ಹೌದಲ್ವಾ? ಈಗ ಯಾವುದೋ ಆಲ್ ಇಂಡಿಯಾ ಲೆವೆಲ್ ಇಂಜಿನಿಯರಿಂಗ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದರೆ CET ಹೆಲ್ಪ್ ಆಗುತ್ತೆ, ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್ ಆದರೆ ಗೇಟ್ ಅದರಲ್ಲಿ ಏನಾದರೂ ಪಾಸ್ ಆಗದಿದ್ರೆ CET ಒಳ್ಳೆ ಮಾರ್ಕ್ಸ್ ಬರೋ ಸಾಧ್ಯತೆ ಇರುತ್ತೆ, ಏನೂ ನಷ್ಟ ಇಲ್ಲ. ಅದು ಆಗದರೆ ಕೊನೆಗೆ ಇಂಜಿನಿಯರಿಂಗ್ ಕಾಲೇಜಿಗೆ ನೀ ಸೇರಿಕೊಂಡಾಗ ಅಲ್ಲೂ ಅದೇ ಸಿಲೆಬಸ್ಸು ಒಂದಿಷ್ಟು ಬಂದಿರುತ್ತಲ್ವಾ, ಈ ಸಾರಿಯ ಪರೀಕ್ಷೆಗಾಗಿ ಮಾಡಿಕೊಂಡ ತಯಾರಿ ಈಗಲ್ಲದಿದ್ರೆ ಮುಂದಿನ ಸಾರಿ ಪರೀಕ್ಷೆಯಲ್ಲಿ ಉಪಯೋಗ ಬರುತ್ತದೆ ಎಂದು ಸಮಾಧಾನ ಹೇಳುವಂತೆ ನಾವು ಪ್ರಯತ್ನಪೂರ್ಣಕವಾಗಿ ನಮ್ಮ ಜೀವನವನ್ನು ಆಧ್ಯಾತ್ಮಿಕತೆಯ ಕಡೆ, ಅಂತರಂಗ ಶುದ್ಧಿಯ ಕಡೆ ತಿರುಗಿಸ್ತಾ ಇರಬೇಕು. ಪ್ರತಿ ಕ್ಷಣವೂ ನಮ್ಮ ಹೊರಜಗತ್ತು ಅದರಿಂದ ವಿಮುಖವಾಗುವಂತೆ ಪ್ರೇರೇಪಿಸ್ತಾ ಇರುತ್ತೆ. ಅಂದರೆ ಆಧ್ಯಾತ್ಮಿಕ ಪ್ರಗತಿ ಜಗತ್ತಿಗೆ ಅವಶ್ಯಕತೆ ಇಲ್ಲ, ಲೌಕಿಕ ಪ್ರಗತಿ ನಿನ್ನ ಲೌಕಿಕ ಪ್ರಗತಿನೂ ಜಗತ್ತಿಗೆ ಒಂದು ಮಟ್ಟಿಗೆ ಅವಶ್ಯಕತೆ ಇದೆ, ಯಾಕೆ ನೀನು ಚೆನ್ನಾಗಿ ಕೆಲಸ ಮಾಡಿದ್ರೆ ಕಂಪ್ನಿಗೆ ಚೆನ್ನಾಗಿರುತ್ತೆ ಅಂತ. ಆದರೆ ನೀನು ಅಂತರಂಗ ಶುದ್ಧಿ ಮಾಡ್ಕೊಳ್ಳೋದ್ರಿಂದ ಅವ್ರಿಗೇನು ಉಪಯೋಗ ಇಲ್ಲ, ಹಾಗಾಗಿ ಅವರು ನಿನ್ನನ್ನು ವಿಮುಖವಾಗುವಂತೆ ನೀನು ಸ್ವಲ್ಪ ಧ್ಯಾನ ಮಾಡ್ತೀನಿ ನೋ ನೋ ಲೆಟ್ಸ್ ಪಾರ್ಟಿ ಹಾರ್ಡ್ ಅಂತ ನಿನ್ನನ್ನು ಇನ್ವೈಟ್ ಮಾಡ್ತಾರೆ, ಇಮೇಲ್ ಕಳಿಸ್ತಾರೆ, ಹೌದು ಪಾರ್ಟಿನೂ ಮಾಡು, ಚೆನ್ನಾಗಿ ಕುಡಿತೀನಿ ತಿಂತೀನಿ ಏನಾದರೂ ಮಾಡ್ಕೊ, ಏನು ಸಮಸ್ಯೆ ಇಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ಅಂತರಂಗ ಶುದ್ಧಿಯನ್ನು ಮಾಡಿಕೊಂಡಾಗ ಈ ಕ್ಲಬ್ಬು ಪಬ್ಬು ಬಾರು ಏನು ತಪ್ಪಿಲ್ಲ, ಆದರೆ ಅದು ಯಾವತ್ತೂ ನನ್ನ ಜೊತೆ ಇಲ್ಲದೇ ಇರಬಹುದು ಅನ್ನುವ ಸತ್ಯವ
ಅಂತರಂಗಕ್ಕೆ ಅರಿವಾದಾಗ ಅಟ್ಯಾಚ್ಮೆಂಟ್ ಕಡಿಮೆ ಆಗಿ ಡಿಟ್ಯಾಚ್ಮೆಂಟ್ ಹೆಚ್ಚಾಗುತ್ತೆ. ಆಗ ನಮ್ಮ ವೃತ್ತಿಯಲ್ಲಿ ವೃತ್ತಿನೇ ಸಂತೋಷ ಕೊಡುತ್ತೆ, ಅದನ್ನು ಸಾಧ್ಯ ಮಾಡಿಸಿಕೊಳ್ಳಬಹುದಲ್ವಾ? ಹಾಗಾಗಿ ನಮ್ಮ ಈ ತ್ರಿಗುಣಗಳ ಸಮೀಕರಣವನ್ನು, ಅಂದರೆ ತ್ರಿಗುಣಗಳು ಅಂದ್ರೇನು, ರಜಸ್ಸು, ತಮಸ್ಸು ಮತ್ತು ಸತ್ವದ ಸಮೀಕರಣವನ್ನು ನಮ್ಮ ಮನಸ್ಸಿನಲ್ಲಿ ಇವು ಇದರ ಅಂಶಗಳು ಇದ್ದೇ ಇರುತ್ತವೆ, ಅದರ ಸಮೀಕರಣವನ್ನು, ಈಕ್ವೇಷನ್ನ ನಾವು ಪರಿಶ್ರಮ ಹಾಕಿ ಬದಲಾಯಿಸಲು ಸಾಧ್ಯ. ಬದಲಾಯಿಸಿಕೊಂಡರೆ ನಮಗೆ ನಮ್ಮ ಎಷ್ಟೋ ಇಂದಿನ ಸಮಸ್ಯೆಗಳಿಗೆ ಪರಿಹಾರ ಅದಾಗಿ ಅದೇ ಗೋಚರವಾಗುತ್ತೆ. ಆರಂಭದಲ್ಲಿ ಡಿ ವಿ ಜಿಯವರು ಈ ತ್ರಿಗುಣಗಳ ಬಗ್ಗೆ, ಅಂದರೆ ರಜಸ್ಸು, ತಮಸ್ಸು ಮತ್ತು ಸತ್ವಗಳ ಬಗ್ಗೆ ಆಧ್ಯಾತ್ಮಿಕ ಗೊಂದಲಗಳನ್ನು ಪರಿಹರಿಸಿದರೆ, ಈಗ ಅದೇ ತ್ರಿಗುಣಗಳ ಬಗ್ಗೆ ಕೊನೆಯದಾಗಿ ಅವರು ಗಣಿತದ ಮೂಲಕ, ಅಂದರೆ ಅರಿಥ್ಮೆಟಿಕಲ್ ಥಿಂಕಿಂಗ್ ಮೂಲಕ ನಮಗೆ ಇನ್ನಷ್ಟು ಗೊಂದಲಗಳನ್ನು ಪರಿಹರಿಸ್ತಾರೆ. ಅವರು ಕೇಳೋ ಪ್ರಶ್ನೆ ಕೊನೆಗೆ, ಈ ಸತ್ವ, ರಜಸ್ಸು ಮತ್ತು ತಮಸ್ಸುಗಳು ಮೂರು ಗುಣಗಳಿದೆಯಲ್ಲ, ಮೂರೇ ಏಕಿವೆ? ಆ ಮೂರು ಅನ್ನುವ ಸಂಖ್ಯೆ ಎಲ್ಲಿಂದ ನಿರ್ಧಾರ ಆಯಿತು? ಯಾಕೆ ಮೂರಿದೆ, ನಾಲ್ಕೇಕಿಲ್ಲ ಅಥವಾ ಎರಡ್ಯಾಕಿಲ್ಲ? ಅದನ್ನೇ ಅವ್ರು ಕೇಳೋದು. ಗುಣ ಮೂರೇಕೆ, ಎರಡೇ ಏಕಾಗಬಾರದು ಅಥವಾ ನಾಲ್ಕಾಗಬಹುದಲ್ಲ? ಮುಂದೆ ಅದ್ಭುತವಾದಂತಹ ಉತ್ತರವನ್ನು ಕೊಡ್ತಾರೆ. ಜಗತ್ತಿನ ಜಗಳ ಸಾಧ್ಯವಾಗುವುದು ವಿಷಮ ಸಂಖ್ಯೆಯಿಂದ. ಅಂದರೆ ಆಡ್ ನಂಬರ್ಸಿಂದಾನೇ ಜಗಳ ಆಗೋಕ್ಕೆ ಸಾಧ್ಯ ಅಲ್ವಾ? ವಿಷಮ ಸಂಖ್ಯೆ ಅಂದರೆ, ಒಂದು ಉದಾಹರಣೆ ಅಂದರೆ, ಟ್ರ್ಯಾಂಗ್ಯುಲರ್ ಲವ್ ಸ್ಟೋರಿಗಳನ್ನ ಸಿನಿಮಾದಲ್ಲಿ ಯಾಕೆ ಮಾಡಿರ್ತಾರೆ? ಯಾಕೆಂದರೆ ಅದು ಒಂದು ಟೆನ್ಷನ್ನ ಏರ್ಪಡಿಸುತ್ತೆ, ಸ್ಪರ್ಧೆಯನ್ನು ಏರ್ಪಡಿಸುತ್ತೆ. ಅಷ್ಟೇ ಅಲ್ಲ, ಎಷ್ಟೋ ಕತೆಗಳಲ್ಲಿ ಸಿನಿಮಾದ ಖಳನಾಯಕ ನಾಯಕಿನ ಇಷ್ಟಪಡ್ತಿರ್ತಾನೆ. ಯಾಕೆ? ಅದು ವಿಷಮ ಸಂಖ್ಯೆ. ಕೇವಲ ಹೀರೋ ಹೀರೋಯಿನ್ನು ಇಬ್ಬರೇ ಇದ್ದಾರೆ ಅಂದರೆ ಅಲ್ಲಿ ಪಂದ್ಯ ಏನು? ಒಂದೊಂದು ಸಲ ಸಿನಿಮಾ ಹೀರೋಯಿನ್ ಅಪ್ಪ ಆ ಪಾತ್ರವನ್ನು ವಹಿಸ್ತಿರ್ತಾನೆ. ಅಂದರೆ ಆ ಥರ್ಡ್ ಎಲಿಮೆಂಟ್ ಇನ್ ಎವ್ರಿಥಿಂಗ್ ಕ್ರಿಯೇಟ್ಸ್ ದ ಟೆನ್ಷನ್ ಅಂತ ಡಿ ವಿ ಜಿ ಅವರ ಚಿಂತನೆ ಎಷ್ಟು ಚೆನ್ನಾಗಿದೆ ನೋಡಿ. ಕೇವಲ ಆಧ್ಯಾತ್ಮಿಕ ಮಟ್ಟದಲ್ಲಲ್ಲ, ಗಣಿತದ ಮಟ್ಟದಲ್ಲೂ ನಮ್ಮ ಈ ತ್ರಿಗುಣ ಸೂತ್ರ ಆಳವಾಗಿದೆ ಅನ್ನೋದನ್ನು ಹೇಳ್ತಾರೆ. ಒಂದೇ ಇದ್ದರೆ ಜಗಳ ಸಾಧ್ಯವಿಲ್ಲ. ಈ ಜಗತ್ತನ್ನ ನಾನೊಬ್ಬನೇ ಇದ್ದೀನಿ ಅಂದರೆ ಜಗಳ ಆಗಲ್ವಲ್ಲ. ಹಾಗಾಗಿ ಸತ್ವ ಒಂದೇ ಇದ್ದಿದ್ರೆ ಯಾರು ಏನು ಮಾಡೋದೇ ಬೇಕಾಗ್ತಿರ್ಲಿಲ್ಲ. ಕೇವಲ ರಜಸ್ಸಿದ್ದಿದ್ರೆ ಎಲ್ಲರೂ ಒಂದೇ ರೀತಿ ಇರ್ತಿದ್ರು, ಕೇವಲ ತಮಸ್ಸಿದ್ದಿದ್ರೆ ಎಲ್ಲರೂ ಮಲಗೇ ಇರ್ತಿದ್ರು. ಹಾಗಾಗಿ ಒಂದಿದ್ಬಿಟ್ರೆ ಸಮಸ್ಯೆನೇ ಇಲ್ಲ. ಆಕಾಶದ ಸಲುವಾಗಿ ಯಾರಾದರೂ ಹೋರಾಟ ಮಾಡ್ತಾರಾ? ಇಲ್ಲ. ಯಾಕೆ? ಅದು ಒಂದೇ. ಎರಡಿದ್ದರೆ ಒಂದನ್ನೊಂದು ಹೊಡೆದು ಸೋಲಿಸಬಹುದು. ಅಂದರೆ ಕ್ಯಾನ್ಸಲಿಂಗ್ ಈಚ್ ಅದರ್, ನೆಗೆಟಿವ್ ಆಫ್ ನೆಗೆಟಿವ್ ಇಸ್ ಪಾಸಿಟಿವ್, ಅವಾಗ ಪಂದ್ಯ ಏರ್ಪಡಲ್ಲ. ಇಬ್ಬರನ್ನು ಭೇದ ಮಾಡುವುದಕ್ಕೆ ಮೂರನೆಯವನೊಬ್ಬನ ಅವಶ್ಯಕತೆ ಇದೆ ಅಲ್ಲವೇ? ಅಂದರೆ ಅದೇ ಥರ ಸಿನಿಮಾದಲ್ಲಿ, ಈಗಿಂದಂತಲ್ಲ, ನಾವು ಶೇಕ್ಸ್ಪಿಯರ್ನ ರೋಮಿಯೋ ಜೂಲಿಯೆಟ್ ನೋಡಿದ್ರು, ಅಲ್ಲಿ ಏನೋ ಒಂದು ಸಮಸ್ಯೆ ಥರ್ಡ್ ಎಲಿಮೆಂಟ್. ಹಂಗಂದರೆ ಮೂರನೇ ವ್ಯಕ್ತಿ ಬೇಕಂತಲ್ಲ, ಇಲ್ಲಿ ವ್ಯಕ್ತಿನೂ ಆಗಿರ್ಬೋದು, ಏನೋ ಒಂದು ಎಲಿಮೆಂಟ್ ಆಗಿರ್ಬೋದು, ಏನಿಲ್ಲ ಅಂದರೆ ಅದರಲ್ಲೇ ಯಾವುದೋ ನಾಯಕಂಗೋ ನಾಯಕಿಗೋ ಅನಾರೋಗ್ಯ ಆಗಿರ್ಬೋದು, ಈ ರೀತಿ ಅಂಶಗಳನ್ನು ಇನ್ಕ್ಲೂಡ್ ಮಾಡಿರ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಥರ್ಡ್ ಎಲಿಮೆಂಟ್ಸ್ ಕ್ರಿಯೇಟ್ಸ್ ದ ಸ್ಟೋರಿ. ಇಲ್ಲೂ ಸಹ ನಾವೇನು ಗಮನಿಸ್ಬೇಕು ಅಂದರೆ, ದ ಥರ್ಡ್ ಎಲಿಮೆಂಟ್ ಈಸ್ ಕ್ರಿಯೇಟಿಂಗ್ ದ ಚಾಲೆಂಜ್. ಚಾಲೆಂಜು ಸ್ಟೋರಿ ಅಂದರೆ, ಕಥೆಯಲ್ಲಿ ಒಂದು ಚಾಲೆಂಜ್ ಇಲ್ಲದಿದ್ದರೆ ಯಾರಾದರೂ ಕಥೆನ ನೋಡ್ತೀವ, ಓದ್ತೀವ, ಕೇಳ್ತೀವ? ಇಲ್ಲ. ಇಬ್ಬರು ಹುಟ್ಟಿದ್ರು, ಒಳ್ಳೆ ಮನೇಲಿ ಹುಟ್ಟಿದ್ರು, ಚೆನ್ನಾಗಿದ್ದರು, ಕೊನೆಗೆ ಮದುವೆ ಮಾಡಿಕೊಂಡ್ರು. ಹಿಂಗೆ ಮಾಡಿದ್ರೆ ಅದು ರಸವತ್ತಾಗಿರಲ್ಲ ಅಲ್ವಾ? ಹಾಗಾಗಿ ಅಸ್ತಿತ್ವ ಈ ಜಗತ್ತನ್ನು ರಸಪೂರಿತಗೊಳಿಸಲು ತ್ರಿಗುಣಗಳನ್ನು ಸೃಷ್ಟಿ ಮಾಡಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಂದರೆ, ಯಾಕೆ ಆ ಥರ್ಡ್ ಎಲಿಮೆಂಟ್ ಇದೆ ಅಂದರೆ, ಥರ್ಡ್ ಎಲಿಮೆಂಟ್ ಅಂದರೆ ಇಲ್ಲಿ ನಾವು ಸಮಸ್ಯೆ ಅಂತ ತಿಳ್ಕೋಣ, ಯಾಕೆ ನಮ್ಮ ಜೀವನದಲ್ಲಿ ಸಮಸ್ಯೆ ಇದೆ ಅಂದರೆ, ಆ ವಿಷಮ ಸಂಖ್ಯೆಯ ಸಲುವಾಗಿನೇ ಹೊಡೆದಾಟ, ವಿಷಮ ಸಂಖ್ಯೆಯ ಸಲುವಾಗಿನೇ ನಮ್ಮದೆಲ್ಲ ಪ್ರಯತ್ನ. ಈಗ ಕ್ರಿಕೆಟ್ ನೋಡ್ತಿದ್ದವ್ರಿಗೆ ಗೊತ್ತಿರ್ಬೋದು, ಒನ್ ಡೇ ಸಿರೀಸ್, ಬೈಲ್ಯಾಟ್ರಲ್ ಒನ್ ಡೇ ಸಿರೀಸ್ ಅಂತಾರೆ. ಅಂದರೆ ಎರಡು ದೇಶಗಳ ಮಧ್ಯ ಒನ್ ಡೇ ಸಿರೀಸ್ ನಡೀತಿದ್ರೆ ಯೂಶ್ವಲಿ ತ್ರೀ ಮ್ಯಾಚ್ ಸಿರೀಸ್ ಇರುತ್ತೆ, ಮೂರು ಮ್ಯಾಚ್ಗಳನ್ನ ಆಡ್ತಾರೆ ಅಥವಾ ಐದು ಮ್ಯಾಚ್ಗಳನ್ನ ಆಡ್ತಾರೆ. ಒಂದೊಂದು ಸಲ ಆಸ್ಟ್ರೇಲಿಯಾ ಅಂಥ ದೇಶಗಳಲ್ಲಿ ಏಳು ಮ್ಯಾಚ್ಗಳನ್ನ ಆಡ್ತಾರೆ. ಯಾಕೆ? ಆರು ಮ್ಯಾಚು, ನಾಲ್ಕು ಮ್ಯಾಚು, ಎರಡು ಮ್ಯಾಚ್ ಆಡಿದ್ರೆ ಇಬ್ಬರು ಒಂದೊಂದು ಗೆಲ್ಲೋ ಸಾಧ್ಯತೆ ತುಂಬ ಸಾಮಾನ್ಯ. ಯಾಕಂದರೆ ಬಹುತೇಕವಾಗಿ ಒಂದು ಪಂದ್ಯದಲ್ಲಿ ಒಂದು ತಂಡ ಸೋತು ಅಂದರೆ ನೆಕ್ಸ್ಟ್ ಮ್ಯಾಚಲ್ಲಿ ಸ್ವಲ್ಪ ಹುಷಾರಾಗಿರುತ್ತೆ, ಅದು ಗೆಲ್ಲೋ ಸಾಧ್ಯತೆ ಇರುತ್ತೆ. ಗೆದ್ದಿರೋ ತಂಡ ಸ್ವಲ್ಪ ಹುಷಾರು ಕಳ್ಕೊಳ್ಳುತ್ತೆ, ಪಾರ್ಟಿ ಮಾಡ್ತಿರುತ್ತೆ, ಸೋಲೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಮಸಂಖ್ಯೆ ಇದ್ದುಬಿಟ್ರೆ ಅವರೊಂದು ಇವರೊಂದು ಅವರೊಂದು ಇವರೊಂದು ಗೆದ್ದುಬಿಡ್ತಾರೆ. ಅಥವಾ ಎರಡು ಮ್ಯಾಚು ಕಂಟಿನ್ಯೂಸ್ ಆಗಿ ಒಂದು ಟೀಮ್ ಗೆದ್ದು ಅಂದರೆ, ಇನ್ನೆರಡೇ ಮ್ಯಾಚ್ ಇದ್ದರೆ, ನಾಲ್ಕೇ ಮ್ಯಾಚಿನ ಸೀರೀಸ್ ಇದ್ದರೆ, ನಮ್ಮ ಇಂಡಿಯಾ ಅಂಥ ದೇಶಗಳಲ್ಲಾದರೆ ಎಲ್ಲರೂ ಬೈಯಕ್ಕೆ ಶುರು ಮಾಡ್ತಾರೆ, ಎರಡು ಸೋತಿದ್ದಾರೆ ಅಂತ. ಅವಾಗ ಹುಷಾರಾಗಿ ಆಡ್ಬಿಟ್ಟು ಎರಡು ಗೆದ್ದುಬಿಡ್ತಾರೆ, ಮತ್ತೆ ಡ್ರಾ. ಸೀರೀಸ್ ಡ್ರಾ ಆದರೆ ಚಾಂಪಿಯನ್ಶಿಪ್ ಪಾಯಿಂಟ್ಸ್ ಯಾರು ಕೊಡಬೇಕು, ಟ್ರೋಫಿ ಯಾರು ಕೊಡಬೇಕು? ಈ ಸಮಸ್ಯೆಗಳು ಉಂಟಾಗೋ ಕಾರಣ ಹೇಗೆ?
ನಮಗೆ ಕ್ಲಿಷ್ಟಕರವಾಗುತ್ತೋ ಅದರಿಂದ ವಿಷಮ ಸಂಖ್ಯೆಗಳನ್ನು ಉಪಯೋಗಿಸಿರ್ತಾರೆ. 3 ಮ್ಯಾಚು 5 ಮ್ಯಾಚು 7 ಮ್ಯಾಚ್ ಸೀರೀಸ್ಗಳನ್ನ. ಅಷ್ಟೇ ಅಲ್ಲ, ಯಾವುದೇ ಒಂದು ಪಂದ್ಯ ಇದ್ದರೆ 3 ಪ್ರೈಸ್ಗಳನ್ನ ಇಟ್ಟಿರ್ತಾರಲ್ವ, ಫಸ್ಟು ಸೆಕೆಂಡು ಥರ್ಡ್ ಪ್ರೈಸು. ಫಸ್ಟು ಸೆಕೆಂಡು ಇಡಲ್ಲ ಯೂಶಲಿ, ಯಾಕೆಂದರೆ ಫಸ್ಟು ಸೆಕೆಂಡು ಜೊತೆ ಜೊತೆಗೆ ಹೋಗ್ಬಿಟ್ರೆ ಇವರಿಬ್ಬರು ಈಕ್ವಲ್ ಅಂದ್ಕೊಂಬಿಡ್ತಾರೆ, ಹತ್ತತ್ರ ಇದ್ರು ಅನಿಸುತ್ತೆ ಅಂತ. ಇಲ್ಲ, ಫಸ್ಟ್ಗೆ ಬೇರೆ ಪೊಸಿಷನ್ ಇದೆ, ಸೆಕೆಂಡ್ಗೆ ಬೇರೆ ಪೊಸಿಷನ್ ಇದೆ, ಥರ್ಡ್ಗೆ ಬೇರೆ ಪೊಸಿಷನ್ನು. ಅದಕ್ಕೆ ಒಲಿಂಪಿಕ್ಸಲ್ಲಿ ಒಂದೊಂದು ಹೈಟಲ್ಲಿ ಒಬ್ಬೊಬ್ಬರು ಇಟ್ಟಿರ್ತಾರಲ್ವ. ಬರೀ ಗೋಲ್ಡು ಸಿಲ್ವರು ಬರೋಂಗಿದ್ದಿದ್ರೆ ಎಡಗಡೆ ನಿಲ್ಲಬೇಕು ಸಿಲ್ವರು, ಬಲಗಡೆ ನಿಲ್ಲಬೇಕು, ಈ ಸಮಸ್ಯೆ ಎಲ್ಲ ಉಂಟಾಗ್ತಿತ್ತಲ್ಲ. ಅದಷ್ಟೇ ಅಲ್ಲ, ಇತ್ತೀಚೆಗೆ ಅದು ಈ IPL ಬಂದಿದೆಯಲ್ಲ, ಕ್ವಾಲಿಫೈಯರು ಅಂತೇನೇನು, ಇದು ಫುಟ್ಬಾಲ್ ಜಗತ್ತಿನಲ್ಲಿ ನಾವು ನೋಡ್ತೀವಿ. ಫೈನಲಲ್ಲಿ ಎರಡು ತಂಡಗಳು ಸೆಣಸಾಟ ನಡೆಸೋ ಹಿಂದಿನ ದಿನ ಸೆಮಿಫೈನಲಲ್ಲಿ ಸೋತ ತಂಡಗಳು ಆಡಿಬಿಟ್ಟು 3ನೇ ಸ್ಥಾನಕ್ಕೆ ಸೆಣಸುತ್ತವೆ. ಅಂದರೆ ಯೂಶಲಿ ವರ್ಲ್ಡ್ ಕಪ್ಗಳಲ್ಲಿ 1ನೇ ಸ್ಥಾನ ಗೆದ್ದ ತಂಡಕ್ಕಾದರೆ 2ನೇ ಸ್ಥಾನ ರನ್ನರಪ್ ಅಂತಾರೆ, ಸೋತವ್ರು ಕೊಡ್ತಾರೆ ಫೈನಲಲ್ಲಿ. ಆದರೆ 3rd ಸ್ಥಾನ ಒಂದಿರುತ್ತೆ, ಅದನ್ನು ಹಿಂದಿನ ಮ್ಯಾಚ್ಗಳಲ್ಲಿ ಸೆಮಿಫೈನಲಲ್ಲಿ ಸೋತವ್ರು ಒಂದು ಮ್ಯಾಚ್ ಆಡ್ತಾರೆ, ಅದರಲ್ಲಿ ಗೆದ್ದವರು ಕೊಡ್ತಾರೆ. ಯಾಕಿದನ್ನೆಲ್ಲ ಹೇಳ್ತಾ ಇದ್ದಾರೆ, DVG ಅವರ ಫಂಡಮೆಂಟಲ್ಸ್ ಎಷ್ಟು ಸ್ಟ್ರಾಂಗ್ ಇದೆ ಅದನ್ನು ನಾವು ಎಷ್ಟು ಕಡೆ ಅನ್ವಯ ಮಾಡ್ಕೊಂಡು ನೋಡ್ಕೋಬಹುದು. ಇದನ್ನು ನಾವು ಯಾವುದೇ ವೃತ್ತಿ ಕ್ಷೇತ್ರದಲ್ಲಿ ಹೋದರೂ ಏನೋ ದ್ವಂದ್ವಗಳಾದಾಗ ಎಷ್ಟು ಪ್ರೈಸ್ ಕೊಡಬೇಕು, ಎಷ್ಟು ಅವಾರ್ಡ್ಸ್ ಕೊಡಬೇಕು, ಈ ರೀತಿಯ ದ್ವಂದ್ವಗಳಾದಾಗ ನಮ್ಮ ಮುಂದೆ ಡಿಸಿಷನ್ ಮೇಕಿಂಗ್ ಇಂಪಾರ್ಟೆಂಟ್ ಸಿಚುವೇಷನ್ ಇದ್ದಾಗ ಇವು ಬೆಲೆ ಬಾಳುವ ಸಲಹೆಗಳಾಗಬಹುದು ಅಂತ ಇಷ್ಟು ದೀರ್ಘವಾಗಿ ಹೇಳಿದ್ದು. ಇನ್ನೊಂದು ಉದಾಹರಣೆ ಕೊಡಬೇಕಂದ್ರೆ ನೀವು ಮ್ಯೂಸಿಕಲ್ ಚೇರ್ ನೋಡಿರ್ಬೋದು, ಇರೋ ಚೇರ್ಗಳಿಗಿಂತ ಒಬ್ಬ ಆಟಗಾರ ಅಥವಾ ಆಟಗಾರತಿ ಜಾಸ್ತಿ ಇರ್ತಾರೆ, ಇಲ್ಲ ಅಂದರೆ ಅರ್ಥನೇ ಇಲ್ಲ ಅಲ್ವಾ. 2 ಚೇರು ಇಬ್ಬರೇ ಸುತ್ತಿದ್ರೆ ಅಥವಾ 10 ಚೇರ್ ಇಟ್ಕೊಂಡು 10 ಜನ ಸುತ್ತಿದ್ರೆ ಅದು ಮುಂದೆನೇ ಹೋಗಲ್ಲ ಆಟ. ಹಂಗಾಗಿ ಒಂದು ವಿಷಮ ಸಂಖ್ಯೆ ಎಲ್ಲದನ್ನು ಚಾಲೆಂಜಿಂಗ್ ಮಾಡುತ್ತೆ, ದೇರ್ ಇಸ್ ಎ ಹುಕ್ ಇನ್ ಅ ಸ್ಟೋರಿ ಅಂತಾರಲ್ಲ, ಅದನ್ನು ಕ್ರಿಯೇಟ್ ಮಾಡುತ್ತೆ. ಹಾಗೆ ನಮ್ಮ ಜೀವನದಲ್ಲೂ ಅದೊಂದು ಹುಕ್ ಇದೆ, ಆ 3rd ಎಲಿಮೆಂಟು. ಅದನ್ನು ನಾವು ಹೇಗೆ ಡೈರೆಕ್ಟ್ ಮಾಡ್ತೀವಿ, ನಿರ್ದೇಶಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನದ ಗತಿ ನಿರ್ಧಾರ ಆಗುತ್ತೆ. ಆದ್ದರಿಂದ DVG ಅವರು ಹೇಳೋದು, ಈ ವಿಷಮ ಸ್ಥಿತಿ ನಿರಂತರವಾಗಿ ಇರಬೇಕಾದದ್ದು, ಈ ಸ್ಥಿತಿ ಇಲ್ಲದೆ ಜಗತ್ತಿಲ್ಲ. ಈಗ ಹೋಲಿ ಟ್ರಿನಿಟಿ ಅಂತಾರಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ, ಅಲ್ಲೂ ಸಹ ಆ ವಿಷಮ ಸಂಖ್ಯೆ ಇದೆ. ಅಥವಾ ಸಪ್ತರ್ಷಿಗಳು, ಪಂಚಭೂತಗಳು, ಎಲ್ಲೆಡೆಯೂ ಆ ವಿಷಮ ಸಂಖ್ಯೆ ನಮಗೆ ಕಾಣಿಸ್ಕೊಳ್ಳುತ್ತೆ. ಜಗತ್ತಿನ ಲಕ್ಷಣವಾದ ನಿರಂತರ ಚಲನವಲನ ವ್ಯಾಪಾರ ನಡೆಯುವುದಕ್ಕೆ ಮೂಲಭೂತವಾದದ್ದು ಈ ಸತ್ವ ರಜಸ್ತಮೋ ಗುಣಗಳ ಅನೋನ್ಯ ಘರ್ಷಣೆ. ಈ 3 ಗುಣಗಳ ಫ್ರಿಕ್ಷನ್ ಒಂದು ಇನ್ನೊಂದನ್ನು ಸೋಲ್ಸೋಕ್ಕೆ ಪ್ರಯತ್ನ ಮಾಡ್ತಿರುತ್ತೆ, ಇನ್ನೊಂದು ಅದ್ರ ಮೇಲೆ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಿರುತ್ತೆ. ನಾವು ಪ್ರಯತ್ನ ಪೂರ್ಣಕವಾಗಿ ಯಾವುದು ಗೆಲ್ಲಬೇಕು ಅನ್ನೋದು ನಿರ್ಧಾರ ಮಾಡಬೇಕು. ಯಾವುದು ಗೆಲ್ಲಬೇಕು ಸ್ನೇಹಿತರೆ, ಸಿಂಪಲಾಗಿ ಹೇಳಬೇಕಂದ್ರೆ ಈ ವಿಡಿಯೋದು ಒಂದೇ ಒಂದು ಸಾರಾಂಶ, ರಜಸ್ಸು ಬೇಕೇ ಬೇಕು, ರಜಸ್ಸಿಲ್ಲದೆ ಜೀವನ ಇಲ್ಲ. ದಟ್ ಆಲ್ಸೋ ಇನ್ಕ್ಲೂಡ್ಸ್ ಫಿಟ್ನೆಸ್ ಆಫ್ ದ ಬಾಡಿ. ನಾವು ಒಳ್ಳೆ ಕೆಲಸವನ್ನು ಕ್ಷಮತೆಯಿಂದ ಎಫಿಷಿಯೆಂಟಾಗಿ ಮಾಡಬೇಕಂದ್ರೆ ನಮಗೆ ದೈಹಿಕ ಕ್ಷಮತೆ, ಪಟುತ್ವ ಬೇಕೇ ಬೇಕಲ್ವ. ಅದನ್ನು ಆರೋಗ್ಯಕರವಾಗಿ ಇಟ್ಕೋಬೇಕು. ದೇಹ ಅಂದರೆ 6-ಪ್ಯಾಕ್ ಆ್ಯಪ್ಸು, 0 ಫಿಗರು, ಈ ರೀತಿ ಅಪಿಯರಿಂಗ್ ಫಿಟ್ ಅಲ್ಲ, ಫಿಟ್ಟಾಗಿ ಕಾಣಿಸ್ಕೊಳ್ಳೋದಲ್ಲ, ಪಟುತ್ವ ಕಾಣಬೇಕಾದದ್ದಲ್ಲ. ಫಿಟ್ನೆಸ್ ಇಸ್ ಎ ಫೀಲಿಂಗ್, ನಮಗೆ ಫಿಟ್ ಅನ್ನಿಸ್ತಿರ್ಬೇಕು, ಆರೋಗ್ಯ ಇದೆ, ದೈಹಿಕ ಕ್ಷಮತೆ ಇದೆ ಅಂತ ನಮಗೆ ಅನುಭವಕ್ಕೆ ಬರಬೇಕು. ಅದನ್ನು ಬಿಟ್ಟು ನಾವು ಅದನ್ನು ತೋರಿಸ್ಕೊಳ್ಳೋಕೆ ಹೋದಾಗ ಎಂತೆಂಥ ಸಮಸ್ಯೆಗಳಾಗ್ತಿದೆ, ಎಕ್ಸ್ಟ್ರೀಮ್ ಫಿಟ್ನೆಸ್ ಗೋಲ್ಸ್ ಅಚೀವ್ ಮಾಡೋಕ್ಕೆ ಹೋಗಿ ಹೆಂಗೆ ಗೊತ್ತಾಗ್ತಿದೆ. ಅದರಿಂದ ರಜಸ್ ಬೇಕು, ಬೇರ್ ಮಿನಿಮಮ್ ರಜಸ್ಸಿಲ್ಲದೆ, ಒಂದು ಕನಿಷ್ಠ ರಜಸ್ಸಿಲ್ಲದೆ ಜೀವನವನ್ನು ಯಶಸ್ಸಿನ ಕಡೆ ತೆಗೆದುಕೊಂಡು ಹೋಗೋಕ್ಕಾಗಲ್ಲ. ಅದಿಲ್ಲದೆ ಸತ್ವ ಅಂತೀವಿ ಅಂದರೆ ಅದು ನಪುಂಸಕತ್ವ ಆಗುತ್ತೆ, ಅದು ಒಂದು ರೀತಿಯ ತಮಸ್ಸು. ಹಾಗಾಗಿ ರಜಸ್ಸು ಬೇಕೇ ಬೇಕು ನಮಗೆ ಜಗತ್ತರಲ್ಲಿ ಬದುಕಕ್ಕೆ, ಹಣ ಪಟುತ್ವ ಎಲ್ಲ ಸರಿಯಾದ ರೀತಿಯಲ್ಲಿ ಸಂಪಾದಿಸ್ಕೊಂಡಿರಬೇಕು. ಆ ರಜಸ್ಸು ಯಾವ ಡೈರೆಕ್ಷನಲ್ಲಿ ಹೋಗುತ್ತೆ ಅನ್ನೋದು ನಾವು ನಮ್ಮ ಜೀವನದಲ್ಲಿ ಎಲ್ಲಿ ನೆಡ್ತೀವಿ ಅನ್ನೋದನ್ನು ನಿರ್ಧಾರ ಮಾಡಿಬಿಡುತ್ತೆ. ಇನ್ನೊಂದ್ಸಲ ಹೇಳ್ತೀನಿ, ರಜಸ್ಸು ಮಧ್ಯದಲ್ಲಿರೋ ಒಂದು ಆಸಿಲೇಟರಿ ಪೆಂಡ್ಯುಲಮ್ಮು, ಅದರ ಮೇಲ್ಗಡೆ ಸತ್ವ ಇದೆ, ಕೆಳಗಡೆ ತಮಸ್ಸಿದೆ. ಆ ರಜಸ್ಸು ಅನ್ನೋ ಎಲಿಮೆಂಟು ಯಾವ ಕಡೆ ಹೋಗುತ್ತೆ ಅನ್ನೋದ್ರ ಮೇಲೆ ನಾವೆಲ್ಲಿರ್ತೀವಿ ನಮ್ಮ ಜೀವನದಲ್ಲಿ ಅನ್ನೋದು ಗೊತ್ತಾಗ್ಬಿಡುತ್ತೆ. ಮೇಲ್ಮುಖವಾಗಿ ರಜಸ್ ಹೋದರೆ ಸತ್ವದ ಜೊತೆ ಸೇರಿ ಲೌಕಿಕ ಮತ್ತು ಅಲೌಕಿಕ ಯಶಸ್ಸು ಸಿಗುತ್ತೆ. ಅದೇ ರಜಸ್ನ ಹಾಗೆ ಬಿಟ್ಟರೆ ಅದು ಅಲ್ಲೇ ಉಳಿಯಲ್ಲ. ಯಾಕೆ, ಯಾವುದೇ ವಸ್ತು ನಾವು ಕೆಳಗಿಂದ ಶಕ್ತಿ ಕೊಟ್ಟು ಮೇಲೆ ಎತ್ತದಿದ್ರೆ ಸಹಜವಾಗಿ ಅಲ್ಲೇ ಉಳಿಯೋಕ್ಕೆ ಸಾಧ್ಯವಿಲ್ಲ, ಅದು ಕೆಳಮುಖವಾಗಿ ಹರಿಯುತ್ತೆ. ಹಾಗೆ ನಮ್ಮ ಮನೋಲಯಗಳೆಲ್ಲ ಕೆಳಮುಖವಾಗಿ ಹರಿದು ತಮಸ್ಸಿಗೆ ಅಪ್ಪಳಿಸಿದಾಗ ತಮಸ್ಸು ನಮ್ಮ ಜೀವನದ ಹತೋಟಿಯನ್ನು ತೆಗೆದುಕೊಳ್ಳುತ್ತೆ. ಅವತ್ತು ನಮಗೆ ಆಲಸ್ಯಗಳು, ದುರ್ಗುಣಗಳು ಜಾಸ್ತಿ ಆಗುತ್ತವೆ, ಯಶಸ್ಸು ಸಿಗಲ್ಲ. ಅಲೌಕಿಕ ಮತ್ತು ಲೌಕಿಕ ಎರಡೂ ಜಗತ್ತಿನಲ್ಲಿ ಸೋಲನ್ನ ಒಪ್ಕೋತೀವಿ. ಈ ವಿಷಮತೆಯನ್ನು DVG ಅವರು ಹೇಳೋದು
ಪ್ರಕೃತಿ ಇರಿಸಿದ್ದಾಳೆ ಸೃಷ್ಟಿಯಲ್ಲಿ, ಅದು ಪ್ರಕೃತಿಯಲ್ಲೇ ಇದೆ. ಎಲೆಯ ಮನುಷ್ಯ, ನಾನು ಈ ಜಗಳ ಇಟ್ಟಿದ್ದೇನೆ, ಅದನ್ನು ಮೀರುವ ಶಕ್ತಿ ನಿನಗಿದ್ದರೆ ಮೀರು ನೋಡೋಣ ಎಂಬುದು ಪ್ರಕೃತಿ ನಮಗೆ ಕೊಡುತ್ತಿರುವ ಚಾಲೆಂಜ್. ಅದೇ ಪದ ಉಪಯೋಗಿಸ್ತಾರೆ ಡಿ ವಿ ಜಿ. ಅಂದರೆ ನಮ್ಮ ಸಮಸ್ಯೆಗಳು ನಮ್ಮ ಚಾಲೆಂಜ್, ನಮ್ಮ ದುರ್ಗುಣಗಳನ್ನು ದಾಟುವ ಶಕ್ತಿ ನಮ್ಮಲ್ಲೇ ಅಡಗಿದೆ, ಅದನ್ನು ಮರ್ತಾಗ ಸಮಸ್ಯೆಗಳು ಜಾಸ್ತಿ. ನೆನಪು ಮಾಡಿಕೊಂಡಾಗ ಸಾತ್ವಿಕತೆ ರಜಸ್ತುತೆ ಸೇರಿಕೊಂಡು ಆ ಚಾಲೆಂಜ್ನಲ್ಲಿ ಗೆದ್ದು ಆಚೆ ಬರ್ತೀವಿ. ಹಾಗಾಗಿ ಜೀವನ ಯುದ್ಧದಲ್ಲಿ ಗೆಲುವನ್ನು ಪಡೆಯೋ ಕಡೆ ನಮ್ಮ ದೃಷ್ಟಿಯನ್ನು ಇರಿಸೋಣ. ಡಿ ವಿ ಜಿಯವರ ಕಾರಂತರ, ಬೀಚಿಯವರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನೆಮ್ಮದಿಯನ್ನು ಸಂಪಾದಿಸೋಣ. ಒಂದು ಮನವಿ ಏನೆಂದರೆ, ತಾವು ಈ ಪುಸ್ತಕಗಳನ್ನು ಕೊಂಡು ಓದಿದ್ರೆ ಕನ್ನಡ ಸಾಹಿತ್ಯಕ್ಕೆ ಮತ್ತು ಪ್ರಕಾಶಕರಿಗೆ ಸ್ವಲ್ಪ ಸಹಾಯ ಆಗುತ್ತೆ ಅನ್ನೋ ಒಂದು ವಿನಮ್ರ ಕೋರಿಕೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಯೂಟ್ಯೂಬ್ ಚಾನೆಲ್ನ ಅಬೌಟ್ ಸೆಕ್ಷನ್ನಲ್ಲಿರೋ ಇಮೇಲ್ ಐ ಡಿಗೆ ಬರೆದು ಕಳುಹಿಸಬಹುದು. ಧನ್ಯವಾದ.